హరితదీశ్వరం ఆరాధ్య పాదుకం ಜನರೆಲ್ಲ ಗೊರ್ಕೆ ಹೊಡ್ಕೊಂಡು ನಿದ್ದೆ ಮಾಡ್ತಿರೋ ಟೈಮ್ನಲ್ಲಿ ಏನು ಮಾಡ್ತಿದೀಯೋ? ವಾಚ್ಮನ್ ಕೆಲಸನಾ? ಓಹೋ, ಸರ್ಕಾರಿ ವಾಚ್ಮನ್. ಹಾ ಅಪ್ಪ, ಸರ್ಕಾರಿ ವಾಚ್ಮನ್. ಈಗ ನಿನ್ನ ವಯಸ್ಸು ಒಂದು 30 ಇರಬಹುದಾ? ಅಂದ್ರೆ ಇನ್ನೂ 25 ವರ್ಷ ಸರ್ವಿಸ್ ಇದೆ. ಒಂದು ಕೆಲಸ ಮಾಡು, 25 ವರ್ಷ ಸರ್ವಿಸ್ಗೆ ಗೌರ್ಮೆಂಟ್ನವ್ರು ನಿನಗೇನು ಸಂಬಳ ಕೊಡ್ತಾರೋ ಅದರ ಡಬಲ್ ಒಂದೇ ಪೇಮೆಂಟ್ ಕೊಟ್ಬಿಡ್ತೀನಿ, ಆರಾಮಾಗಿರು. ಇಲ್ಲ ನೀನು ವಾಚ್ಮನ್ ಕೆಲಸ ಮಾಡಲೇಬೇಕು ಅಂತ ಹಠ ಹಿಡಿದ್ರೆ ನಿನಗೋಸ್ಕರ ಯಾವ್ದಾದ್ರು ಒಂದು ಪೋಸ್ಟ್ ಕ್ರಿಯೇಟ್ ಮಾಡ್ತೀನಿ, ಇದು ಬಿಡು. ಈ ನಾಯಕ್ ಹತ್ರ ಸಾಯೋಕ್ ಯಾಕೋ ಬಂದೆ? ನಾನ್ ಸಾಯಕ್ ಬರ್ಲಿಲ್ಲ ನಾಯಕ್, ನಿನ್ ಸಾವ್ ಹತ್ರ ಬರ್ತಿದೆ ಅಂತ ಹೇಳಕ್ ಬಂದಿದ್ದೀನಿ. ನೀನ್ ಮಾಡ್ತಿರೋ ಅನ್ಯಾಯ ಅಕ್ರಮಗಳೆಲ್ಲ ಸಾಕ್ಷಿ ಸಮೇತ ನನಗೆ ಸಿಕ್ಕಿದೆ. ನೀನೊಬ್ಬ ದೇಶದ್ರೋಹಿ ಅಂತ ಪ್ರೂವ್ ಮಾಡ್ತೀನಿ. ಯಾವ್ದನ್ನು ಇಟ್ಕೊಂಡು? ಈ ಫೋಟೋಗಳನ್ನ ಇಟ್ಕೊಂಡ? ಅದ್ಯಾಕೆ? ಇದನ್ನೆಲ್ಲ ಒಂದು ಸಿನಿಮಾಸ್ಕೋಪ್ ಸಿನಿಮಾ ತೆಗೆದು ಆ ರೀಲ್ಗಳನ್ನೆಲ್ಲ ನಿನ್ ಕೈ ಕೊಡ್ತೀನಿ. ಅದ ತಗೊಂಡು ಹೋಗಿ ನಿನ್ ಮೇಲ್ ಆಫೀಸರ್ಗಳಿಗೆ ತೋರಿಸು. ಗೋಲ್ಡ್ ಮೆಡಲ್ ನಿನಗೆ ಕೊಡ್ತಾರ ನನಗೆ ಕೊಡ್ತಾರ ಗೊತ್ತಾಗತ್ತೆ. ಯಾಕೆ ಅಂದ್ರೆ ಆ ದೊಡ್ಡ ತಲೆಗಳೆಲ್ಲ ಇದರಲ್ಲಿದ್ದಾರೆ. ನಿನಗೆ ಅಷ್ಟೊಂದು ಇನ್ಫ್ಲುಯೆನ್ಸ್ ಇದೆ ಅಂತ ಗೊತ್ತಿದೆ. ನಿನ್ ಫೈಲ್ಸ್ ನ CBI ಹತ್ರ ತಗೊಂಡು ಹೋಗ್ತೀನಿ. ನನ್ನ ಕೈಯಿಂದ ನೀನ್ ಹೇಗೆ ತಪ್ಪಿಸ್ಕೋತೀಯ ನಾನು ನೋಡ್ತೀನಿ. ಇವನ ಹೆಸರೇನ? ಅಶೋಕ್ ರಾವ್. ಓಹೋ, ಲೇ ಅಶೋಕ್ ರಾವ್, ನೀನು ತುಂಬಾ ಮಾತಾಡ್ತಿದ್ದೀಯ ಅಂತ ನಿನಗನ್ಸಲ್ಲ? ನನಗನ್ನಿಸ್ತಾ ಇದೆ. ಏ ಫಿಲಿಪ್ಸ್, ನೀವು ನನ್ನ ಕಡೆನೆ ಬೆರಳು ತೋರಿಸಿ ತೋರಿಸಿ ಮಾತಾಡ್ತಿದ್ದಾನಲ್ಲ? ನಾನ ಇದು ನನಗೆ ಹೇಳ್ಸಲ್ಲ, ಇದು ನನಗೆ ಹೇಳ್ಸಲ್ಲ. ನೋ ನೋ ನೋ, ಬೇಡ.
Attention please. Indian Airlines flight IC543 from Bombay has arrived and the passengers are bound to Bombay by flight IC544 are requested to kindly pass through security and wait at the departure hall. Thank you. ಏಯ್ ಆಟೋ ಕರೆದಿದ್ ನಾನು ಹತ್ತೋದ್ ನೀನಾ? ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ತೆಗಿಯೋ ಕೈನ ಬೋಳೆ ಮಗನೇ. ಓಹೋ ಏನಮ್ಮ ಆಟೋ? ಬನಶಂಕರಿ ಮೂರನೇ ಸ್ಟೇಜ್ ಸಿಂಗಲ್ ಮೀಟರ್ ಡಬಲ್ ಮೀಟರ್ ಕರೆದ್ರೆ ಬರ್ತೀನಿ. ಸಿಂಗಲ್ ಮೀಟರ್ ತಟ್ಟಿದ್ರೆ ಎಲ್ಲ ಸಿಂಗಲ್ ಮೀಟರ್. ನಡಿ ನಡಿ ಬಿಟ್ರೆ ಪಂಜಾಬಿ ಉರ್ದು ಕಾಶ್ಮೀರಿ ಎಲ್ಲಾ ಮಾತಾಡ್ಬಿಡ್ತೇನೆ. ಸದ್ಯ ನಮ್ ಕನ್ನಡನ ಮರ್ತಿಲ್ವಲ್ಲ. ಯಾವ ಊರ್ಗೋದ್ರು ನಮ್ ಕನ್ನಡನ ಮರೆಯಕ್ಕಾಗಲ್ಲ. ಅದ್ ಸರಿ, ಏನ್ ಇವತ್ತು ಅಂಗಡಿಗಳೆಲ್ಲ ಬಂದ? ಅಯ್ಯೋ ಯಾಕೆ ಹೇಳ್ತೀಯ ಗುರು, ಒಂಥರ 144 ಸೆಕ್ಷನ್ ಹಾಕ್ಬಿಟ್ಟಿದಾನೆ. ಯಾವನವನು? ಅವೇನಾದ್ರೂ ಅಂಗಡಿ ಬಾಗ್ಲು ಹಾಕ್ಲಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಬೆಂಡೆತ್ ಬಿಡ್ತಾನೆ. ಇವನ ಬೆಂಡೆತ್ತಾನೆ? ಇವನ್ನೆರಡು ತುಂಡು ಮಾಡಿದ್ರೆ? ಬೇಡ ಗುರು, ಈಗ ತಾನೆ ಊರಿಗೆ ಬಂದಿದ್ಯಾ, ಸ್ವಲ್ಪ ರೆಸ್ಟ್ ತಗೋ. ಇರಮ್ಮ ಸ್ವಲ್ಪ ಗರಂ ಮಾಡೋಣ. ಪರವಾಗಿಲ್ಲ, ಒಳ್ಳೆ ರೋಲ್ ಕಾಲು. ಏನಮ್ಮ ನೀನೇನ 144 ಸೆಕ್ಷನ್? ಏನ ಮರಿ ಹೇಳೋ ಕುರಿ. ಏನಂದೆ? ಮುಟ್ಟಿದ್ರೆ ತಟ್ಟು ಬಿಡ್ತೀನಿ, ಕೈ ತೆಗಿಯೋ ಬೋಳೆ ಮಗನೇ. ನನ್ನ ಬೋಳಿ ಮಗನೇ ಅಂತೀಯ? ಬೇಡ, ಸುಳ್ಳೆ ಮಗನೇ ಅಂತೀನಿ, ಪರವಾಗಿಲ್ವಾ? ಹಾಗೆ ಬಂದಿರೋದು ಬಹುದೂರ್ ಹುಲಿ, ನಿಮ್ 144 ಸೆಕ್ಷನ್ ರೌಡಿ, ಇವ್ರ ಮುಂದೆ ಅಡಿಗೆ ಮನೆ ಇಲಿ. ಇನ್ಮೇಲೆ ಯಾರು ಹೆದರ್ಬೇಕಾಗಿಲ್ಲ, ಯಾರು ಅಂಗಡಿ ಬಾಗ್ಲು ಹಾಕ್ಬೇಕಾಗಿಲ್ಲ, ಬೊಂಬಾಟಾಗ ವ್ಯಾಪಾರ ಮಾಡಿ. ಯೋ ಹೆಡ್ ಕಾನ್ಸ್ಟೇಬಲ್, ನಡಿ ಹೋಗೋಣ. ಪೊಲೀಸ್ನವ್ರ ಮೇಲೇನೆ ಕೈ ಮಾಡೋಷ್ಟು ಧೈರ್ಯ ಬಂತೇನೋ ನಿಂಗೆ? ಇನ್ಫ್ಲೂಯೆನ್ಸ್ ಇದೆ ಅನ್ನೋ ಕೊಬ್ಬಿನಲ್ಲಿ ಇಷ್ಟ ಬಂದಾಗೆಲ್ಲ ಮಾಡ್ತೀಯಾ? ಎಕ್ಸ್ಕ್ಯೂಸ್ ಮೀ ಮೇಡಮ್. ಏನು ಮೇಡಮ್? ಇವರು ಮಿಸ್ಟರ್ ಫಿಲಿಪ್ಸ್. ಓಹೋ, ಯಾವ ದೇಶದ ಪ್ರೈಮ್ ಮಿನಿಸ್ಟರ್? ಮೇಡಮ್ ನೀವು ಇವ್ರ ತಮ್ಮನ್ನ ಅರೆಸ್ಟ್ ಮಾಡಿರೋದು? ಲುಕ್,
ಫಿಲಿಪ್ಸ್ ತಮ್ಮನಾಗ್ಲಿ ದಿಲೀಪ್ ಕುಮಾರ್ ತಮ್ಮನೇ ಆಗಿರ್ಲಿ, ತಪ್ಪು ಯಾರು ಮಾಡಿದ್ರೋ ತಪ್ಪು ತಪ್ಪೆ. ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಬೇಲ್ ಆರ್ಡರ್ ತಂದಿದ್ದೀವಿ. ನಾವಿನ್ ಕೂತ್ಕೋಬೋದಾ? ಅಲ್ರಿ, ನಿಮ್ ತಮ್ಮ ಇಂಥ ಕಚ್ಚಡ ಕೆಲಸ ಮಾಡ್ತಿದ್ದಾನೆ, ಅವನ್ನ ಒದ್ದು ಬುದ್ಧಿ ಹೇಳೋದು ಬಿಟ್ಬಿಟ್ಟು ಈ ರೀತಿ ಬೇಲ್ ಕೊಟ್ಟು ಅವನ ಎನ್ಕರೇಜ್ ಮಾಡ್ತಿದ್ರಲ್ಲ ರೀ, ಇದು ಸರಿಯೇನ್ರಿ? ಅದೇನ್ರಿ ಅಂಗ್ಮುಖ ನೋಡ್ತಿದ್ದೀರಾ? ನಾನು ಹೇಳಿದ್ದು ಕೇಳಿಸ್ಲಿಲ್ವಾ? ಯಾಕೆ ಮಾತಾಡಕ್ ಬರಲ್ವಾ? ಮೂಗ್ರ? ಹೌದು ಮೇಡಮ್, ಮೂಗ್ರೆ. ಓ ಐ ಆಮ್ ಸಾರಿ. ಮಿಸ್ಟರ್ ಸಿದ್ದಯ್ಯ. ಎಸ್ ಮೇಡಮ್. ಅವನ್ನ ಹೊರಗೆ ಬಿಡಿ. ಏ ಮಿಸ್ಟರ್, ಇದೇನು ರೆಕ್ರಿಯೇಷನ್ ಕ್ಲಬ್ ಅಲ್ಲ ನೀವು ಸ್ಮೋಕ್ ಮಾಡಕ್ಕೆ. ಔಟ್. ಏಯ್, ನಿನ್ನಂತವ್ರಿಗೆ ಕಾರ್ಪೊರೇಷನ್ ಕಸ ತೊಟ್ಟಿ ಹೊರಗೆ ಬೇಕಾದಷ್ಟಿದೆ. ಹ್ಮ್, ಬೈಲ್ ಬುಕ್ ನಲ್ಲಿ ಸಿಗ್ನೇಚರ್ ತಗೊಳ್ಳಿ. ಮೇಡಮ್, ನಾವು ಹೋಗ್ಬೋದಾ? ಹ್ಮ್. ಐ ಐ, ಏನಮ್ಮ ಇಂಪೋರ್ಟೆಡ್ ಅಥವಾ ಅಭ್ಯಾಸ? ಅಲ್ಲಯ್ಯ, ಆ 144 ಸೆಕ್ಷನ್ ರೌಡಿನ ಬೆಂಡೆತ್ತಿ ಪಾರ್ಸಲ್ ಮಾಡಿ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸಿದ್ದಕ್ಕೆ ನನ್ನನ್ನ ಸ್ಟೇಜ್ ಹಚ್ಚಿ ಸನ್ಮಾನ ಮಾಡ್ತೀಯ ಅಂತ ಅನ್ಕೊಂಡಿದ್ರೆ ಸ್ಟೇಷನ್ ಕರ್ಕೊಂಡ್ ಬಂದಿದ್ಯಾ? ಓ, ನಾನೇ. 10:30 ಗಂಟೆಗೆ ಬಾಂಬೆ ಫ್ಲೈಟ್ ಇಳಿದು 10:30 ಗಂಟೆಗೆ ಏರ್ಪೋರ್ಟ್ ಇಂದ ಹೊರಗ್ ಬಂದು 11 ಗಂಟೆಗೆ ಆಟೋ ಹಿಡಿದು 11:30 ಗಂಟೆಗೆ ನಮ್ ಏರಿಯಾಗ ಹೋಗಿ ಸೇರಿದೆ. ಅಲ್ಲೊಂದ್ 1/2 ಗಂಟೆ ಕಿರಿಕು. 11:30 ಗಂಟೆಗೆ ನಿಮ್ ಜೀಪ್ ಹತ್ತಿ 12 ಗಂಟೆಗೆ ಇಲ್ಲಿಗೆ ಬಂದು ಸೇರಿದ್ದೀನಿ. ನಾನೇ. ಅವನ್ನ ಒದ್ದು ಒಳಗಾಕು. ಎಷ್ಟು ಕಷ್ಟಪಟ್ಟು ನಾನು ಈ ಲಾಯರ್, ಯೋ ಲಾಯರು, ಇದೇ ಲಾಯರ್ನ ಬೇಲ್ ಸಮೇತ ಬೆಂಗಳೂರು ಮೇಲ್ ತರ ಹೇಳ್ಕೊಂಡ್ ಬಂದಿದ್ದೀನಿ. ಯೋ ಲಾಯರು, ಬೇಲ್ ಪೇಪರ್ ಕೊಟ್ಬಿಟ್ಟು ಸ್ಟೈಲ್ ಆಗಿ ಸೈನ್ ಮಾಡಿ ಬಂದ್ಬಿಡೋಗು. ಹೇಗೆ ಒಬ್ಬೊಬ್ಬ ರೌಡಿನೂ ಮಾಡೋ ರೌಡಿತನಲ್ಲ ಮಾಡ್ಬಿಟ್ಟು ಲಾಯರು ಬೇಲು ಎಲ್ಲ ರೆಡಿಯಾಗಿ ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಬರ್ತಿದ್ದೀರಾ? ಲಾ ಅಂಡ್ ಆರ್ಡರ್ ಹಸ್ ಗಾನ್ ಟು ಡಾಕ್ಸ್. ಈ ದೇಶ ಉದ್ಧಾರ ಆಗೋದೇ ಇಲ್ಲ. ಈ ಉಗ್ತನ ನಾನು ಇಲ್ಲೋ ಉಗಿಸ್ಕೊಂಡಾಗಿದೆಯಲ್ಲ. ಬನ್ನಿ ನಡೀರಿ, ಈಗ ನಾವು ಹೊರಡ್ಬೋದು. ವಿತ್ ಮ್ಯೂಸಿಕ್. ಮನುಷ್ಯ ಮನೆ ಬಿಟ್ಟು ಹೋಗಿ ಬಂದ ಮೇಲೆ ಅದು ಏನ್ ವ್ಯಾಲ್ಯೂ ಸಿಗ್ತಾ ಇದೆ? ಇಷ್ಟು ವರ್ಷ ಆಗಿತ್ತಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿ. ಎಲ್ಲ ಹೋಗಿದ್ದೆ, ಏನ್ ಆಗಿದ್ದೆ ಅಂತ ಒಂದ್ ಲೆಟರ್ ಆದ್ರೂ ಹಾಕ್ಬಾರ್ದಾಗಿತ್ತೇನಪ್ಪ. ದಿನ ನಿನ್ ಲೆಟರ್ ಬರುತ್ತೆ ಅಂತ ಸ್ವೆಟರ್ ಹಾಕೊಂಡೇ ಕಾಯ್ತಿದ್ದೆ. ಸುಳ್ಳು ಹೇಳ್ಬೇಡ, ಸ್ವೆಟರ್ ಹಾಕೊಂಡು ಕಾಯ್ತಿದ್ದೆ, ಕ್ವಾರ್ಟರ್ ಹಾಕೊಂಡು ಕಾಯ್ತಿದ್ದೆ ಅಂತ ಹೇಳು. ಅದ್ ಸರಿ ತಾತಾ, ನಾನ್ ತಿಂಗಳು ಮನಿ ಆರ್ಡರ್ ಕಳಿಸ್ತಿದ್ನಲ್ಲ, ಸರಿಯಾಗಿ ಬಂದು ಸೇರ್ತಿತ್ತು? ಬರ್ತಿತ್ತಪ್ಪ ಬರ್ತಿತ್ತು, ಅದ್ರಲ್ಲಿ ನಿನ್ನ ಅಡ್ರೆಸ್ ಇರ್ಲಿಲ್ವಲ್ಲ ನೋಡು. ನಾನಂತೂ ನಾವು ಬದುಕಿರೋವಾಗ್ಲೇ ಬಂದಿಲ್ಲ. ನಿಮ್ ಅಜ್ಜಿ ಬಂದು ಕೊಡ್ಲೆ ನಿಮ್ ಅಜ್ಜಿಗಿಜ್ಜಿ ಅಂತಲ್ಲ ಭಯಬೇಡ. ಅದಲ್ಲಪ್ಪ, ನಿಮ್ ಅಜ್ಜಿ ಊಟ ಬಿಟ್ಟು ತಿಂಡಿ ಬಿಟ್ಟು ದಿನ ನಿನ್ ಇವತ್ತೇ ಮಾಡ್ತಿದ್ಲಪ್ಪ. ಊಟ ತಿಂಡಿ ಬಿಟ್ರು ನಮ್ ಅಜ್ಜಿ ನೀಟಾಗೇ ಇದಾರಲ್ಲ. ಸಾಕು ನೀನು ಹುಡುಗ ಅಲ್ವೋ, ಗಂಡು ಮಗನಾಗಿ ಮುಂದೆ ನಿಂತು ಮನೆ ನೋಡ್ಕೊಳ್ಳೋದ್ ಬಿಟ್ಟು ಎಲ್ಲ ಹಾಳಾಗೋಗಿದ್ಯಾ? ಹಾಳಾಗೋಗ್ಲಿಲ್ಲ ಅಜ್ಜಿ, ಹಾಯಾಗಿದ್ದೆ. ಮನುಷ್ಯ ಊರ್ ಬಿಟ್ಟು ಹೋದ್ರೇನೆ ಪ್ರಪಂಚದ ಅನುಭವ ಏನು ಅಂತ ಅವನಿಗೆ ಗೊತ್ತಾಗೋದು. ಅಣ್ಣ ಒಂದ್ ಕೇಳ. ತಾಕ ಇದಲ್ಲ ಅಣ್ಣ, ಸದ್ಯ ನೀನ್ ಸಿಂಗಲ್ ಆಗೇ ಬಂದಿದ್ಯಾ, ನಾನೆಲ್ಲ ಅತ್ತಿನ ಕರ್ಕೊಂಡು ಡಬಲ್ ಆಗಿ ಬರ್ತೀಯ ಅನ್ಕೊಂಡಿದ್ದೆ. ಡಬಲ್ ಆಗಿ ಬಂದಿದ್ರೆ ನಾನ್ ರೆಬಲ್ ಆಗ್ಬಿಟ್ಟಿದ್ದೆ ಗೊತ್ತಾಗ್ಲಿಲ್ವೇನೋ, ನಿಮ್ ಮಾವನ್ ಮಗಳು. ಏ ಮಿಸ್ಸಿ. ಹಾಯ್ ಮಾ. ಸೀತಾನು ಅಲ್ಲ ರಾಮಾನು ಅಲ್ಲ. ಏಯ್, ಈ ನಿನ್ ಸೆಂಟ್ ವಾಸನೆ ನನ್ಗೆ ಆಗಲ್ಲ ಅನ್ನೋದನ್ನ ಮರ್ತು ಬಿಟ್ಟೇನೆ. ಛೀ, ನೀನ್ ಈ ರೀತಿ ಶೀನಿದ್ರೇನೆ ನನ್ ಫ್ರಾಕ್ ಮೇಲ್ ಹೇಳೋದು. ರಾಮ, ನಮ್ಮ ಕಸ್ತೂರಿ ಕನ್ನಡ ಇವಳು ಬಾಯಿಗೆ ಸಿಕ್ಕಾಕೊಂಡು ಕಿತ್ತೋಗಿರೋ ತೂತುರಿ ಆಗೋಯ್ತು. ಏನದು ತೂತುರಿ? ಸತ್ತ ಏರಿಕೆ,
ತೂತುರಿಯಲ್ವೆ ಬಿತ್ರೆ ಏ ನಡಿರೆ ಅಪ್ಪ ಏನ್ ತಾತ ಏನ್ ಅನ್ಯಾಯ ಇದು ನಾನು ಬಂದಿದ್ದೆ ಅನ್ಯಾಯನ ಅದಲ್ಲಪ್ಪ ಎಲ್ಲಿ ಎಲ್ಲಿ ನನ್ನ ಕೋಟ ಅದ್ದ ಇದೆ ಇದೆ ಕೊಟ್ಟೆ ತಗೋ ಟಾಟಾ ಕೋಟ ಸಿಕ್ಕಿದ ತಕ್ಷಣ ಟಾಟಾ ಸರಿ ಸರಿ जास्ती आगुते नन कावो निन कावगे याव रीति मेव हाकबेकु अंत ननगे गोत्तु अदे नन मै स्वल्प ओत्तु बंतल्लप्प आपत्तु आपत्तल्ल माम इदु नाविब्रु सेरोके ओळ्ळे होत्तु ई रीति आगुत्ते अंत ननगे गोत्तु हागाद्रे कोड्ल ओंद मुत्तु न न न न न मुत्तु अंद्रे इचिक बिड्तीनि नोडु आ निन कत्तु कत्तादु हिस्कु एनादु हिस्कु ओहो शुरुआत इवर गलाटे रीनानो अवन्ने मद्वे आगती अंत हठ हिड़े जन तोर्सू नान मद्वे आगल अंत हेल्ते आगली तम्मन मगळु साय बेकादे भाषे कोट्टिद्द मनसुगू नेम्मदि सिगुत्ते नेम्मदिनो एनो ओळ्ळे हावु मुंगसि तर इब्रु जगळ आड्तने इर्तारे अवळु माताडो भाषे अंद्रेने अवनु हिडिसोल्ल अदेल्लिंद बंतु ನಿನ್ನ ತಮ್ಮ ಆಂಗ್ಲ ಹೆಂಡೆನ ಮದುವೆ ಮಾಡ್ಕೊಂಡಿದ್ದ ಅವಳೆಲ್ಲ ಅವರ ಅಮ್ಮನ ತರ ಇಷ್ಟಾದರೂ ಕನ್ನಡ ಮಾತಾಡ್ತಾಳಲ್ಲ ಅದಕ್ಕೆ ಸಂತೋಷ ಪಡೋಣ ಇವನಿಗೆ ಯಾಕೆ ಮದುವೆ ಒಂದ ತರ ಗುಳಿ ಇದ್ದಾಗಿದಾನೆ ಹಾಗೆ ಇರಲಿ ಯೋ ತಾತ ನಾನು ಕೊಟ್ಟಿದ್ದ ಗುಣ್ಣ ಮುಂದಿಟ್ಕೊಂಡು ನನ್ನನ್ನೇ ಬೈತಿದ್ಯಾ ಬೈಲಿಲ್ಲ ಕಾಯ್ತಾ ಇದ್ದೀನಿ ಒಂದ ರೌಂಡ್ ಹಾಕಣ ಬಾ ಅವನು ಊರೆಲ್ಲ ರೌಂಡ್ ಹಾಕೊಂಡು ಬಂದಿದ್ದಾನೆ ನೀವು ಸುಮ್ಮನೆ ಕೂತ್ಕೊಳ್ಳಿ ನೀವು ಊಟ ಮಾಡಪ್ಪ ಮತ್ತೆ 5 ವರ್ಷಗಳಾದ ಮೇಲೆ ಫುಲ್ ಮೀಲ್ಸ್ ಅದು ಫುಲ್ ಎಲೆಯಲ್ಲಿ ಅಮ್ಮನ ಕೈ ಅಡಿಗೆ ಬಿಡ್ತೀನಾ ಒಂದ ಕೈ ನೋಡೇ ಬಿಡ್ತೀನಿ ಏನು ಉಪಚಾರ ಬಹಳ ಜೋರಾಗಿದೆ ಸರ್ ಇಲ್ಲಿ ಫಾರಿನ್ ಟೂರ್ ಹೋಗ ಬಂದ್ರಾ ಇವನ್ ಯಾಕ ಮನೆಗೆ ಸೇರ್ತಿದ್ರಿ ಅಲ್ಲಮ್ಮ ಇಷ್ಟು ವರ್ಷ ನಮ್ಮನ್ನೆಲ್ಲ ಬಿಟ್ಟು ಈಗ ಮನೆಗೆ ಬಂದಿದಾನೆ ಅವನು ನೋಡ್ದೆ ನಿಮ್ಮ ಎಲ್ಲರಿಗಿಂತ ಮುಂಚೆ ನಾನೇ ಇವನ್ನ ನೋಡ್ದೆ ಪೊಲೀಸ್ ಸ್ಟೇಷನ್ ಅಲ್ಲಿ ರೌಡಿಯಾಗಿ ಸದ್ಯ ಇವನ ನನ್ನ ತಮ್ಮ ಅಂತ ಅಲ್ಲಿರೋರು ಯಾರಿಗೂ ಗೊತ್ತಾಗಲಿಲ್ಲ ವಿಜಿ ಊರಿಂದ ಬಂದಿರಸನೆ ಯಾಕಮ್ಮ ಜಗಳ ಮಾಡ್ತೀಯ ಅವನು ಎಷ್ಟೇ ಆಗಲಿ ಮನೆ ಗಂಡು ಮನೆ ಬಿಟ್ಟು ಓಡೋಗಿದ್ದು ಈ ಗಂಡೆ ಅಲ್ಲೂ ಏನಾದರೂ ರೌಡಿತನ ಮಾಡಿರ್ತಾನೆ ಅವರು ಇವನ್ನ ಗಡಿಪಾಲ್ ಮಾಡಿ ಕಳಿಸ್ತಾರೆ ಈಗ ದಿಕ್ಕಿಲ್ವಲ್ಲ ವಾಪಸ್ ಬಂದಿದ್ದಾನೆ ನಿನ್ನ ಪುತ್ರ ನೋಡೋ ನಾನೇನು ನಿನ್ನ ಮನೆಗೆ ಬಂದಿಲ್ಲ ನಾನು ಬಂದಿರೋದು ನಮ್ಮ ಅಪ್ಪನ ಮನೆಗೆ ಅದು ಅವರು ಬದುಕಿದ್ದಾಗ ಈಗ ಈ ಮನೆ ಯಜಮಾನಿ ನಾನು ವಿಜಿ ಏನೋ ಆಗ ತಿಳಿದೆ ತಪ್ಪಾಡಿರಬಹುದು ಈಗ ಅದನ್ನ ತಿದ್ದ್ಕೊತಾನೆ ಬಿಡಮ್ಮ ಯಾರು ಇವನ ಈ ಜನ್ಮದಲ್ಲಿ ಇವನಿಗೆ ಬುದ್ಧಿ ಬರೋದಿಲ್ಲ ಅದು ಸರಿ ಯಾವನೋ ಒಂದು ಮೈ ಮುಟ್ಬಿಟ್ರೆ ತಡೆದ ಸುಮ್ಮನೆ ಬಿಡ್ತೀನಾ ಏನೋ ಎರಡು ಫುಲ್ ಒಂದು ಆಫ್ ಇಲ್ಲಿ ಇದೆಯಲ್ಲ ನಾಳೆ ಏನಾದರೂ ದಡಕ ಅಂತ ಗೊಟಕ ಆಗ್ಬಿಟ್ರೆ ಕೊಳ್ಳಿಡಕ್ಕೆ ಅವನು ಇದ್ದಾನೆ ಅದಕ್ಕೆ ಬಂದೆ ನೋಡಿದ್ರಾ ನೀವುಗಳು ಬದುಕಿರೋವಾಗಲೇ ನಿಮಗೆ ಕೊಳ್ಳಿರೋಕ್ ನೋಡ್ತಿದ್ದಾನೆ ಅಯ್ಯೋ ಇರೋ ವಿಷಯ ತಾನೇ ಹೇಳ್ದೆ ಏಯ್ ನಿಜ ಕಣಮ್ಮ ನಮ್ಮ ಕೊನೆ ಕಾಲನೆಲ್ಲ ನಮ್ಮ ಮನೆ ಮಗ ಇವನ್ ತಾನೇ ಮಾಡಬೇಕು ನಿಮಗೆ ಬುದ್ಧಿ ಹೇಳಕ್ಕೆ ಬಂದನಲ್ಲ ನನ್ನನ್ನ ಹೇಳಬೇಕು ಇಲ್ಲ ನೋಡಿ ಒಂದೇ ಮನೆಯಲ್ಲಿ ಪೊಲೀಸ್ ರೌಡಿ ಇರೋಕ್ಕೆ ಸಾಧ್ಯವಿಲ್ಲ ಒಂದು ಅವನು ಇರಬೇಕು ಇಲ್ಲ ಅಂದ್ರೆ ನಾನು ಇರಬೇಕು ಇದು ನನ್ನ ಮರ್ಯಾದೆ ಪ್ರಶ್ನೆ ಈ ಮನೆಯಲ್ಲಿ ನೀನೇ ಇದ್ಕೊಳ್ಳಮ್ಮ ಈ ಮನೆ ನಿಂದೇ ಇರಬಹುದು ಅದರ ಪಕ್ಕದಲ್ಲಿದೆ ಅಲ್ಲ ಶೆಡ್ ಅದನ್ನ ನಮ್ಮಪ್ಪ ನನ್ನ ಹೆಸರಲ್ಲಿ ಬರೆದಿಟ್ಟಿದ್ದಾನೆ ನಾನು ಅಲ್ಲೇ ಇರ್ತೀನಿ ಓ ದೊಡ್ಡ ತಾಜ್ ಮಹಲ್ ಇದು ನಾನು ನಿಮ್ಮ ಜೊತೆ ಬರ್ತೀನಿ ಕಾರ್ ಶೆಡ್ ಬೆಸ್ಟ್ ಅಲ್ಲಿ ಹಾರ್ ಕಾಟ ಇರಲ್ಲ ಏಯ್ ಬಾಲೆ ಕಾರೇಲೇ ಏನೆ ಅವನ ಹಿಂದೆ ನಿಮ್ಮ ಅಮ್ಮ ಅಂತ ಹೋಗ್ತೀಯಾ ಬುದ್ಧಿ ಇದೆಯಾ ನಿನಗೆ ಅವನ ಏನಾದರೂ ಮದುವೆ ಆಗಬೇಕು ಅಂತ ಕನಸು ಕಾಣ್ತಿದ್ರೆ ಈಗಲೇ ಮರ್ತ ಬಿಡು ಯಾಕೆ ಅಕ್ಕ ಕಳ್ಳರ ಹೆಂಡತಿ ಮುಂಡೆ ಅಂತಾರೆ ಅವನ ಬರೌಡಿ ಪೋಲಿ ನನ್ನ ತಮ್ಮನಾಗಿದ್ರು ಅವನ ಯಾಕೆ ಮನೆಯಲ್ಲಿ ನಾನು ಇಟ್ಕೊಂಡಿಲ್ಲ ಅವನ ಮನೆಯಲ್ಲಿ ಇಟ್ಕೊಳ್ಳೋದು ಒಂದೇ ಮಡಿಯಲ್ಲಿ ಬೆಂಕಿ ಕಟ್ಕೊಳ್ಳೋದು ಒಂದೇ ಅಮ್ಮ ನೀವು ಸುಮ್ಮನೆ ಇರಿ ಅವನ ಜೀವನಕ್ಕೆ ದಾರಿ ಇಲ್ಲ ಅವನ ನನ್ನ ಮದುವೆ ಆಗ್ತಾನೆ ಅಂತ ಆಸೆ ಎಲ್ಲ ಇಟ್ಕೊಬೇಡ ಅಕ್ಕ ಅಕ್ಕಗೆ ಕಂದ್ರೆ ಕೊಂದಾಗ್ಬಿಡ್ತೀನಿ ಬಾಯಿ ಮುಚ್ಕೊಂಡು ಬಿದ್ದಿರೆ ड्यूटी पार्लर आगे ड्यूटी सिगो आगे देवरे
ಈಗಿನ ಕಾಲದ ಕಾಲೇಜ್ ಹುಡುಗರು ಮೂರು ತಿಂಗಳಾದರೂ ಕೂದಲು ಕತ್ತರಿಸದೆ ಕೂದಲು ಬೆಳೆಸಿಕೊಂಡು ನಮ್ಮಂತ ಅವರ ಹೊಟ್ಟೆ ಮೇಲೆ ಹೊಡೆದು ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಿದ್ದಾರೆ ಅವರಿಗೆಲ್ಲ ಒಳ್ಳೆ ಬುದ್ಧಿ ಬರುವ ಕಾಶನ್ ಕೊಟ್ಟು ನನಗೆ ರೇಷನ್ ಸಿಗೋವಾಗ ಮಾಡಪ್ಪ ಗೋವಿಂದ ಗೋವಿಂದ ತುತ್ತೇರಿಗೆ ಬೆಳಿಗ್ಗೆ ಬೆಳಿಗ್ಗೆನೇ ಅಪಶಕ್ನ ನುಡಿತಾ ಇದ್ದೀಯಲ್ಲೋ ದೇವನಾಮ ಹೇಳಿದ್ರೆ ಅಪಶಕ್ನನ ಅಯ್ಯೋ ನಾನು ಹೋಗಿ ನಿನ್ನಿಟ್ಕೊಂಡಲ್ಲ ಜೋರಾಗಿ ಹೇಳಬೇಡಿ ಇಟ್ಕೊಂಡೆ ಅಂತ ಜನ ತಪ್ಪು ತಿಳ್ಕೊಂತಾರೆ ನೀನ್ ಯಾಕೋ ಹುಟ್ಟಿದೆ ಅದ್ ನಮ್ಮ ಅಪ್ಪನೇ ಕೇಳಬೇಕು ಹೌದು ಕೆಲವರು ಕೆಲವರು ನಾ ಗೊತ್ತಿಲ್ಲದೆ ಹುಟ್ಟಿಸ್ಬಿಡ್ತಾರೆ ಅದ್ರಲ್ಲಿ ನಿಮ್ಮ ಅಪ್ಪನೂ ಒಬ್ಬ ಅಂತ ಕಾಣ ನಮ್ಮಪ್ಪ ನಿಮ್ಮಪ್ಪ ಅಣ್ಣತಮ್ಮಂದ್ರು ಅನ್ನೋದನ್ನ ಮರಿಬೇಡಿ ಅಯ್ಯೋ ಮಿಸ್ಟರ್ ನಾನು ಈ ಅಂಗಡಿ ಮಾಲೀಕ ನನ್ನ ಮಿಸ್ಟರ್ ಅಂತಿದ್ಯಾ ಮಿಸ್ ಅಂದ್ರೆ ನೀವು ಹೆಣ್ಣಾಗಿ ಬಿಡ್ತೀರಾ ಅದಕ್ಕೆ ಇವತ್ತೊಂದು ಮುಖ್ಯವಾದ ಕೆಲಸ ಇದೆ ನಮ್ಮ ದೇಶದಲ್ಲಿ ಇವತ್ತು ಎಷ್ಟು ಜನ ದೊಡ್ಡ ಮನುಷ್ಯರಿಗೆ ಮುಖ್ಯವಾದ ಕೆಲಸ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ನಿಮಗೇನು ಅಂತ ಮುಖ್ಯವಾದ ಕೆಲಸ ಅದಕ್ಕೆ ನಾನೇನು ಮಾಡ್ಲಿ ನಾನೊಂದು ಹುಡುಗಿನ ನೋ ಮಾಡ್ತಾ ಇದೀನಿ ಏನು ಮಾಡ್ತಾ ಇದೀಯಾ ಇಂಗ್ಲಿಷ್ ನಲ್ಲಿ ಪ್ರೀತಿ ಮಾಡ್ತಾ ಇದೀನಿ ಲೋ ಮುದಿಯ ಅದು ನೋವಲ್ಲ ಲವ್ ಅದನ್ನೇ ಮಾಡ್ತಾ ಇದೀನಿ ಅದಕ್ಕೆ ನಾನೇನು ಮಾಡ್ಲಿ ಆ ಹುಡುಗಿನ ಕೆಆರ್ಎಸ್ ಗೆ ಎಸ್ಆರ್ಎಸ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದೀನಿ ಸ್ವಲ್ಪ ಹಣ ಬೇಕು ನೀನು ಈ ವಯಸ್ಸಿನಲ್ಲಿ ಹುಡುಗಿನ ಕರ್ಕೊಂಡು ಕೆಆರ್ಎಸ್ ಲೋ ಮುದಿಯ ಕೆಆರ್ಎಸ್ ವರೆಗೂ ಯಾಕೆ ಎಸ್ಆರ್ಎಸ್ ಬಸ್ ಹತ್ತೋಷ್ಟಲ್ಲೇ ಪಂಚರ್ ಆಗ್ಬಿಡ್ತೀಯ ಅದಕ್ಕೆ ಬೇಕಾದ ಲೇಹ ಮಾತ್ರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಾಟಿ ಮುದ್ಕ ನೀನು ಅದ್ ಸರಿ ನಿನ್ನ ಜೊತೆ ಕೆಆರ್ಎಸ್ ಗೆ ಬರೋ ಆ ಕೋಮಲಾಂಗಿ ಯಾರು ನಮ್ಮ ಖುಷಿ ನನ್ನ ಕುಸುಮನ ನನ್ನ ಖುಷಿ ಏನೋ ಇದು ಅನ್ಯಾಯ ನಾನು ತಗೊಂಡಿರೋ ಸೈಟ್ ನಲ್ಲಿ ನೀನ್ ಗುದ್ದಲಿ ಪೂಜೆ ಮಾಡಕ್ ನೋಡ್ತಿದ್ಯಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋ ನಿಧಾನ ಆದ್ರೆ ಪಾಯ ಯಾರ್ ಬೇಕಾದ್ರೂ ಹಾಕೊಳ್ಬಹುದು ಅರ್ಥ ಆಯ್ತಾ ಪುತ್ತೇರಿಕೆ ಅದಕ್ಕೆ ಈ ರೆವಿನ್ಯೂ ಸೈಟ್ ಮೇಲೆ ಮಾತ್ರ ಆಸೆ ಇಟ್ಕೋಬಾರ್ದು ವಿಜಯಲಕ್ಷ್ಮಿ ಮಗು ತುಂಬಾ ಹುಷಾರಿಲ್ಲ ಮೇಡಮ್ ಸ್ವಲ್ಪ ಬೇಗ ಬರ್ತೀರಾ ಆ ನಾನು ಈಗಲೇ ಬರ್ತೀನಿ ಮಮ್ಮಿ ಬೇಗ ಬಾ ಮಮ್ಮಿ ಮಮ್ಮಿ ಬೇಗ ಬಾ ಮಮ್ಮಿ ರೇಖಾ ಜ್ವರ ಡಾಕ್ಟರ್ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಜ್ವರ ಕಡಿಮೆನೇ ಆಗ್ಲಿಲ್ಲ ಮಮ್ಮಿ ಯಾಕೆ ಮಮ್ಮಿ ನನ್ನ ನೋಡಕ್ಕೆ ಬರ್ಲಿಲ್ಲ ಮೊನ್ನೆ ತಾನೆ ಪುಟ್ಟ ಬಂದಿದ್ದೆ ಸರಿ ನಾನು ಬೇರೆ ಡಾಕ್ಟರ್ನ ಕಳಿಸ್ತೀನಿ ಅವ್ರಿಗೆ ತೋರಿಸಿ ಬೇಗ ಸರಿಯಾಗುತ್ತೆ ಇನ್ನೊಂದು ಬರ್ಲ ಬಾಯ್ ಬಾಯ್ ಬರ್ತೀನಿ ಸ್ವಲ್ಪ ಜಾಗ್ರತೆ ಬಾಯ್ ಮಮ್ಮಿ ಬರ್ಲಪ್ಪ ಬಾಯ್ ಕೆಆರ್ಎಸ್ ಹೋಗೋದಕ್ಕೆ ಹಣ ಕೇಳಿದ್ರೆ ಎಸ್ಆರ್ಎಸ್ ಬಸ್ಸಲ್ಲಿ ನಾನು ಪಂಚರ್ ಆಗ್ತೀನಾ ತಿಂಡಿನೂ ತಿಂದೆ ಉಂಡಿಲ್ ಹಣ ಸೇರಿಸಿಟ್ಟಿದ್ಯಲ್ಲ ಕಣ್ಣನ ಮಗನೇ ಇದನ್ನ ನಾನು ಪಂಚರ್ ಮಾಡ್ತೀನಿ ತಿರುಪತಿ ತಿಮ್ಮಪ್ಪ ಕೊಡೋನು ನೀನೆ ತಗೊಳ್ಳೋನು ನೀನೆ ಅವನಿಂದ ತಗೊಂಡಿದ್ದೀಯಾ ನನಗೆ ಕೊಡ್ತಾ ಇದೀಯಾ ನಾನು ತಗೋತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಕಾಸಿತ್ತು ಅಯ್ಯೋ ತಿರುಪತಿ ತಿಮ್ಮಪ್ಪ ಈಗೇನು ಮಾಡಿ ಪೊಲೀಸ್ ಸಿಕ್ಕಾಕೊಂಡ್ಬಿಡ್ತೀನಲ್ಲ ತಪ್ಪಿಸ್ಕೊಂಡ್ರೆ ಸಾಕು ನನ್ನ ಮುಂದೆನೆ ಕಾರ್ ಶಿಫ್ಟಿಂಗ್ ನನ್ನ ಮಕ್ಕಳ ನನ್ನ ಲೈಫ್ ಅಲ್ಲಿ ಎಷ್ಟು ನೈಟ್ ಶಿಫ್ಟಿಂಗ್ ನೋಡಿರ್ಬೇಕು ಕೊರ ಕೊರಲಿ ಏಯ್ ವಡದ ಅಂದ್ರೆ ಶುರುವಾಯ್ತಪ್ಪ ಏನು ಗಲಾಟೆ ಹುಷಾರಾಗಿರೋ ಮುಟ್ಟಿದ್ರೆ ತಟ್ಟಿಬಿಡ್ತೇನೆ ನಾನು ಹೇಳಿಲ್ವಾ ಮುಟ್ಟಿದ್ರೆ ತಟ್ಟಿಬಿಡ್ತೇನೆ ಅಂತ ಈಗೆಲ್ಲರೂ ಸೇರಿ ತಟ್ತಾರೆ ತಟ್ಟಿಸ್ಕೋ
ले यजमान कूतकोळ कूतकोळ इदु नान संपादने माडिद्दु ले यजमान अय्यो दुड्डेन सम्म अम्मा तिंडी रेडिया अम्मा ಎಲ್ಲಿಂದ ಎಷ್ಟೊಂದು ದುಡ್ಡು ಅದು ನಿನ್ನ ತಮ್ಮ ಕೊಟ್ಟ ಅವನ ಕೊಟ್ಟ ಇಲ್ಲ ಭಿಕ್ಷೆ ಬೇಡಿದ್ಯಾ ನೀನು ರಾಜಿ ಕಾಲೇಜ್ ಫೀಸ್ 3 ತಿಂಗಳು ಕಟ್ಟಿದ್ದೀನಿ ಸೇಟು ಸಾಲ ಎಲ್ಲ ತೀರಿಸಿದಿನಮ್ಮ ಮನೆ ಖರ್ಚಿಗೆ ಇನ್ನೆಷ್ಟು ಉಳಿದಿದೆ ಅಂತ ಎಣಿಸ್ತಿದ್ದೀನಿ ನಿನಗೆ ನಾಚಿಕೆನೇ ಇಲ್ವಮ್ಮ ಅವನಿಗೂ ಈ ಮನೆಗೂ ಯಾವ ಸಂಬಂಧ ಇಲ್ಲ ಅಂತ ನಾನು ಎಷ್ಟೆಲ್ಲ ಹೇಳೋದು ಅದು ಮೊದಲು ಈ ದುಡ್ಡು ಅವನ ಮುಖದ ಮೇಲೆ ಬಿಸಾಕ ಅಲ್ಲಮ್ಮ ಕೇಳಿದ್ ಕೇಳು ಕಂಡ ಕಂಡವರ ದುಡ್ಡು ಈ ಮನೆಗೆ ಬೇಕಾಗಿಲ್ಲ ಕಂಡ ಕಂಡವರ ಅಂತ ಬರಿ ಬಾಯಿ ಮಾತಿನಲ್ಲಿ ಹೇಳಿಬಿಟ್ರು ಆಯ್ತಾ ಒಳಗಿರೋ ರಕ್ತ ಸಂಬಂಧ ಒಬ್ಬರನೊಬ್ಬರು ಬಿಟ್ಕೊಡಲ್ಲ ಅಂತ ಅಮ್ಮ ಪೊಲೀಸ್ ಅಕ್ಕನಿಗೆ ಹೇಳು ಏನು ಅಂದೆ ಸಂಸಾರದ ಬಗ್ಗೆ ಅನುಬಂಧನೆ ಇಲ್ಲದೆ ಇರೋ ಸಂಬಂಧಗಳು ಮನೆ ಬಿಟ್ಟು ಓಡೋದವನಿಗೆ ಅನ್ವಯಿಸಲ್ಲ ಅಂತ ಹೇಳಮ್ಮ ನಾನೆಲ್ಲ ಓಡೋದೆ ನಡ್ಕೊಂಡು ತಾನೇ ಹೋದೆ ನೀವೆಲ್ಲರೂ ಸೇರಿ ನನ್ನನ್ನ ಈ ಮನೆ ಬಿಟ್ಟು ಓಡಿಸಿದ್ರಲ್ಲ ಏಯ್ ನಿಂತ್ಕೊಳ್ಳು ನಿಂತ್ಕೊಂಡು ಮಾತಾಡು ಏನಂದೆ ನಾವೆಲ್ಲ ಸೇರಿ ನಿನ್ನ ಮನೆ ಬಿಟ್ಟು ಓಡಿಸಿದಿವಾ ಒಳ್ಳೆ ದಾರಿಗೆ ಬರಲಿ ಅಂತ ಅಪ್ಪ ನಾ ಕೆಟ್ಟ ಹೊಡೆದಿರಬಹುದು ದೊಡ್ಡೊಳಾಗಿ ನಾನು ಎರಡು ಮಾತು ಅಂದಿರಬಹುದು ಅಷ್ಟಕ್ಕೆ ಊರು ಬಿಟ್ಟು ಮನೆ ಬಿಟ್ಟು ಓಡಿ ಹೋಗ್ಬಿಡದಾ ಓಡೋಗೆ ಎನ್ಸರ್ ಆಗಿದ್ದೀರಿ ದೊಡ್ಡ ಕಲೆಕ್ಟರ್ ಆಗ್ಬಿಟ್ರ ಬಾಂಬೆ ದಾದಾಗಿ ದುಡ್ಡು ತಂದಿದ್ದಾರಂತೆ ನೋಡೋ ಈ ಮನೆಗೆ ನೀನು ಬೇಡ ನಿನ್ನ ಕಚ್ಚರ ದುಡ್ಡು ಬೇಡ ಆಹಾ ಈಗ ಬೇಕಾಗಿಲ್ವೋ ತಿಂಗಳು ತಿಂಗಳು ನಾನು ಬಾಂಬೆಯಿಂದ ಬಾಂಬೆ ಅಲ್ವಾ ಕಲಿಸ್ತಾಗಿ ಕಲಿಸಿ ಕಲಿಸಿ ಮನಿ ಆರ್ಡರ್ ಮಾಡ್ತಿದ್ನಲ್ಲ ಕೌಂಟರ್ ಫೈಲ್ ನನ್ನ ಪಾಕೆಟ್ ಅಲ್ಲೇ ಇದೆ ಆಗ ಈ ಬಾಂಬೆ ದಾದನ ದುಡ್ಡು ಬೇಕಾಗಿತ್ತು ಗೊತ್ತಿತ್ತು ಒಂದು ದಿವಸ ನೀ ಈ ರೀತಿ ಹೇಳ್ತಿ ಅಂತ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ನಿನ್ನ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಹಾಕಿಟ್ಟಿದ್ದೀನಿ ಯಾಕ ಗೊತ್ತಾ ಒಂದು ದಿವಸ ಮಹಾರಾಯರು ಬಾಂಬೆಯಿಂದ ಬರ್ತೀರಾ ಇಲ್ಲಿಗೆ ಬಂದ ತಕ್ಷಣ ನಿಮ್ಮ ಕಿತಾಪತಿ ತೋರಿಸ್ತೀರಾ ಪೊಲೀಸ್ನವರು ಚೆನ್ನಾಗಿ ಒದ್ದು ಒಳಗೆ ಹಾಕ್ತಾರೆ ಅವಾಗ ಬೇಕಲ್ಲ ಲಾಯರ್ ಕೋರ್ಟ್ ಅಂತ ಖರ್ಚು ಮಾಡೋಕೆ ನೋಡೋ ಅದಕ್ಕೆ ನಿನ್ನ ದುಡ್ಡನ್ನ ನಿನ್ನ ಹೆಸರಲ್ಲಿ ಬ್ಯಾಂಕ್ ಅಲ್ಲಿ ಹಾಕಿಟ್ಟಿದ್ದೀನಿ ಇರಬಹುದು ಆದ್ರೆ ನಿಮ್ಮಪ್ಪ ಏಯ್ ಅಂದ್ರೆ ನಮ್ಮಪ್ಪ ಈ ಮನೆ ಮೇಲೆ ಮಾಡಿದ ಸಾಲನ ಈ ಮಹಾರಾಯನ ಬ್ಯಾಂಕ್ ದುಡ್ಡಿನಲ್ಲೇ ತೀರಿಸಿರೋದು ಬೇಕಾದ್ರೆ ನಮ್ಮಿಬ್ಬರನ್ನ ಹೆತ್ತ ತಾಯಿ ಇದೆಯಲ್ಲ ಅದನ್ನೇ ಕೇಳು ನಾಚಿಕೆನೇ ಇಲ್ಲ ನಿಮ್ಮ ಜನ್ಮಕ್ಕೆ ಎಲ್ಲಿವನು ವಿಜಯ 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 ಆಯ್ತಪ್ಪ ಆಯ್ತು ನಿನ್ನ ಸಾಲ ಬಡ್ಡಿ ಸಮೇತ ತೀರೋ ತನಕ ಈ ಮನೆ ಪತ್ರಗಳನ್ನ ನಿನ್ನ ಮುಖದಲ್ಲಿ ಬಿಸಾಕ್ತೀನಿ ನೀನೇ ಇಟ್ಕೋ ಒಂದು ವರ್ಷ ದೊಡ್ಡೋಳು ಅಂತ ಅದೆಷ್ಟೆಲ್ಲ ಮಾತಾಡ್ತೀಯ ಅಕ್ಕ ನೀನು ನಾನು ಹೆಚ್ಚು ಮಾತಾಡ್ತೀನ ನೋಡ್ತಾತೆ ಹೆಂಗ್ ಮಾತಾಡ್ತಾನೋ ಅವನಿಗೆ ಮನೆ ಬಿಟ್ಟು ಹೋಗ್ಬಿಟ್ಟು ಸುಮ್ಮನೆ ಇರ್ತಾತೆ ನೀನು ಅಪ್ಪನು ತೀರೋಗ್ಬಿಟ್ರು ನಾನೊಬ್ಬಳೆ ಇಷ್ಟು ದೊಡ್ಡ ಸಂಸಾರ ಈ ಭಾರನ ನಾನೊಬ್ಬಳೆ ಗಂಡಿಸ್ತಾರ ಎಷ್ಟೊತ್ತು ಕಷ್ಟಪಟ್ಟಿದ್ದೀನಿ ನಿನಗೇನದೆಲ್ಲ ಗೊತ್ತು ನನಗೇನು ಗೊತ್ತಿಲ್ಲ ಅಂತ ನೀನ್ ತಿಳ್ಕೊಂಡಿದ್ರೆ ಅದು ನಿನ್ ತಪ್ಪು ಆಯ್ತಪ್ಪ ಇನ್ಮೇಲೆ ನಿನ್ನ ಹತ್ರ ಮಾತಾಡಕ್ಕೆ ನಾನು ತಯಾರಾಗಿಲ್ಲ ಯಾವ ರೀತಿಯಲ್ಲ ಹಂಚ್ಕೊಳ್ಳೋದಿಲ್ಲ ಯಾಕೋ ನಮ್ಮಿಬ್ಬರ ಮೈಲಿ ಅರಿತಿರೋದು ಒಂದೇ ರಕ್ತ ಅದಕ್ಕೋಸ್ಕರ ನಿನ್ಗೆ ಈ ಮನೆ ಮೇಲೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ನನಗೂ ಇದೆ ಜವಾಬ್ದಾರಿ ಬಗ್ಗೆ ನೀನ್ ಮಾತಾಡ್ಬೇಡ ಅಲ್ಲಮ್ಮ ಒಂದಲ್ಲ ಒಂದಿನ ನನ್ನ ಜವಾಬ್ದಾರಿ ನೋಡಿ ನೀನೇ ಬಂದ್ ನನ್ನ ಬೆಂತಟ್ಟೆ ನೋಡು ಅದು ಮಾನ ಮರ್ಯಾದೆ ಇಲ್ದವ್ರು ಮಾಡೋ ಕೆಲಸ ನೋಡೋಣ ನೋಡೇ ಬಿಡಣ ಬಿಡಿ ನನ್ನ ಬಿಡಿ ಹೋಗ್ಲಿ ಬಿಡ್ತದ ಹೋಗ್ಲಿ ಬಿಡು ಹೋಗಿ ನಿನ್ ಬಾತ ನಿನ್ ಬಾತ ತಗೊಂಡು ಏನೇನಿಂದು ಮಾಮ್ ಬಿ ಕಾಮ್ ನಾನೇನೋ ಕಾಮೆ ಕಣೆ ಆದ್ರೆ ಓಮ್ ಇದಳಲ್ಲ ನನ್ನ ಶೇಪ್ ತೆಗಿತಿದ್ದಾಳೆ ನೋಡ್ತಾ ಇರೋ ಒಂದಲ್ಲ ಒಂದಿನ ಅವಳಗ್ ಬಾಂಬ್ ಆಗ್ಬಿಡ್ತೀನಿ ತಗೋತಾತ ನೀನು ನೋಡಪ್ಪ ತಲೆ ಕೆಟ್ಟಿರೋದು ನಿನಗೆ ಮೊದಲು ನೀನ್ ಕುಡ್ಕೊ ನನಗೆ ಜವಾಬ್ದಾರಿನೇ ಇಲ್ವಾ ಜವಾಬ್ದಾರಿನ ಅದು ಖಂಡಿತ ನಿನ್ಗಿಲ್ಲ ಗುರು ಯಾಕ ಹಾಗಂತಿದ್ಯಾ ಬಾಂಬೆಯಿಂದ ತಿಂಗಳು ತಿಂಗಳು ಮನೆಗೆ ಹಣ ಕಳಿಸ್ತಿರ್ಲಿಲ್ವಾ ಗುರು ಏನ್ ಹೇಳ್ತಿದ್ಯಾ ಮನೆಗೆ ಹಣ ಕೊಟ್ಟು ರೇಷನ್ ತಂದು ಹಾಕ್ಬಿಟ್ರೆ ನಿನ್ ಜವಾಬ್ದಾರಿ ಎಲ್ಲ ಮುಗ್ದೋಯ್ತಾ ಹೆಣ್ಣು ಮಕ್ಕಳಿಗೆ ಬೇಕಾದಷ್ಟು ಆಸೆಗಳಿರುತ್ತೆ ಅವ್ರು ಬಾಯಿ ಬಿಟ್ಟು ಹೇಳಲ್ಲ ನೀವು ಹಾಗೆ ತಿಳ್ಕೋಬೇಕು ಈ ಒಂದು ವಿಷಯದಲ್ಲಿ ನಿಮ್ಮೆಲ್ಲರಿಗೂ ಗುರು ಕಣಮ್ಮ ನಾನು ನಮ್ಮ ಅತ್ತೆ ಮಗಳ ಆಸೆನೆ ಸರಿಯಾಗಿ ತಿಳ್ಕೊಂಡು ಟೈಮ್ ಟೈಮ್ ಸರಿಯಾಗಿ ದೌಡಿತಾ ಇಲ್ವಾ ಶಿ ಇಸ್ ವೆರಿ ಹ್ಯಾಪಿ ಮಾ ನೋಡ್ದ ನೀನ್ ಗಂಡಸು ಎಲ್ಲ ಬಾಯಿ ಬಿಟ್ಟು ಹೇಳ್ಬಿಟ್ಟೆ ನಿಮ್ಮ ಅಕ್ಕ ಹೆಣ್ಣು ಈ ರೀತಿ ಎಲ್ಲ ಹೇಳಕ್ಕಾಗತ್ತಾ ಅಂದ್ರೆ ತಪ್ಪು ತಿಳ್ಕೊಬೇಡ ಗುರು ದಿನೇ ದಿನೇ ನಿಮ್ಮ ಅಕ್ಕನಿಗೆ ಮದುವೆ ವಯಸ್ಸು ಮೀರ್ತಾ ಇದೆ ಒಂದ್ ಒಳ್ಳೆ ಗಂಡ ನೋಡಿ ಮದುವೆ ಮಾಡ್ಬಿಟ್ರೆ ನಿನ್ ಜವಾಬ್ದಾರಿ ಎಲ್ಲ ಕಳೀತು ಯಾಕೆ ನಮ್ಮ ಮನೆಯಲ್ಲಿ ಎರಡು ಫುಲ್ ಒಂದ್ ಹಾಫ್ ಮುದಿ ಕೇಸ್ಗಳು ಇದೆಯಲ್ಲ ಅವ್ ಬೇಡ ಜವಾಬ್ದಾರಿ ಅವೆಲ್ಲ ರಿಟೈರ್ಡ್ ಕೇಸು ನೀನ್ ಇನ್ನೂ ಸರ್ವಿಸ್ ಅಲ್ಲಿ ಇರೋ ಫ್ರೆಶ್ ಕೇಸು ನೀನ್ ಮುತುವರ್ಜಿ ಇಟ್ಟರೆ ಇದೆಲ್ಲ ನಡೆಯುತ್ತೆ ಸುಮ್ಮನೆ ಅವರು ಏನೋಪ್ಪ ನನಗೆ ಟೋಟಲ್ ಆಗಿ ಮೂಡ್ ಔಟ್ ಆಗ್ಬಿಟ್ಟಿದೆ ಏನ್ ಮಾಡೋದು ಅಲ್ಲೇ ಸೋಮ ಒಬ್ಬ ಒಳ್ಳೆ ಬ್ರೋಕರ್ ಅನ್ ಕರಿಯೋ ಇದೇನ್ ಗುರು ಅನ್ಯಾಯ ಮೊದಲು ಮೂಡ್ ಔಟ್ ಆದ್ರೆ ಬರೀ ಬಾಟ್ಲ್ ತರಿಸು ಅಂತ ಹೇಳ್ತಿದ್ದೆ ಬಾಂಬೆಯಿಂದ ಬಂದ್ಮೇಲೆ ಬ್ರೋಕರ್ನೇ ಕರೆಸು ಅಂತ ಹೇಳ್ತಿದ್ಯಲ್ಲ ನಮ್ಮ ಅಕ್ಕನಿಗೆ ಒಂದು ಒಳ್ಳೆ ಗಣ್ ನೋಡಕ್ಕೆ ಅದಕ್ಕೇನಂತೆ ನಮ್ಮ ಹತ್ರ ಬ್ರೋಕರ್ಸ್ ಬೇಕಾದಷ್ಟು ಜನ ಇದ್ದಾರೆ ನಮಸ್ಕಾರ ಅಯ್ಯ
ಸೋಮಾ, ನೀನ್ ಯಾವಾಗ ವಿಟ್ಲಾಚಾರಿ ತಮ್ಮನಾದೆ? ಅದು ಕಂಪ್ಯೂಟರ್ ಯುಗ ನೋಡು, ಬಿಸಿಲ್ ಹೊಡೆದ ತಕ್ಷಣ ಬಂದ್ಬಿಟ್ಟ. ನೀನಯ್ಯ ಬ್ರೋಕರು, ಎಲ್ಲಾಂಟಿ ಪಿಲ್ಲ ಕಾವಾಲಾ? ಕುಕ್ಕ ಪಿಲ್ಲ ಕಾವಾಲಾ? ಈ ವಯಸ್ಸುಲೋ ಕಾವಾಲಾ, ಈ ಸೈಜ್ ಲೋ ಕಾವಾಲಾ? ಯಾರೋ ಕೇಳೋರ ಇಲ್ವೇ? ಈ ವಯಸ್ಸುಲೋ ನೀಕೆಂದುಕಯ್ಯ ಅವಕಾಶ ಕೊಟ್ಟ ನೋಡಯ್ಯ. ಕೊಡ್ತಾನು. ನೀ ಸೈಜ್ ಸೋಸ್ತೇ ಕಿಂಗ್ ಸೈಜ್ ಕಾವಾಲಯ್ಯ. ನಮ್ಮ ಅಕ್ಕನಿಗೆ ಒಂದು ಒಳ್ಳೆ ಗಂಡು ಬೇಕು. ಆ ಹೇಳ್ಕೊಂಡಲ್ಲ ವಾಡ, ನೀ ಅಕ್ಕಕ್ಕೆ ನೀ ಅಕ್ಕ ದೂಸೇ ಪೊಲೀಸಿಗಿರಿ, ನೀರು ದೂಸೇ ದಾದಾಗಿರಿ, ನೀರಿದ್ರ ಮಧ್ಯಲೋ ಪೆಳ್ಳಿ ಕೊಡ್ಕು. ಆರೋಗರ ಆರೋಗರ ಆರೋಗ. ಅಯ್ಯಯ್ಯೋ, ನಾನೆಲ್ಲಿದ್ದೀನಪ್ಪ, ಎಲ್ಲಿದ್ದೀನಿ? ಏ ಸೋಮ, ಒಂದೇ ಒಂದು ಒದಗೆ ಎಷ್ಟು ಜನ ಕನ್ನಡ ಮಾತಾಡ್ತಿದ್ನಲ್ಲೋ. ಬರೋವರ ಕರ್ಕೊಂಡ್ ಬತ್ತೀನಣ್ಣ. ಯಾಕೆ, ನಮ್ಮ ಅಕ್ಕ ಮೇಲೆ ಹೋದ್ಮೇಲೆ ಕರ್ಕೊಂಬಾ. ಆಯ್ತಣ್ಣ. ಆಯ್ತಪ್ಪ, ಬಂದ್ಬಿಟ್ಲ. ಕೂತ್ಕೊಳ್ಳಿ ಪ್ಲೀಸ್, ಬಿ ಸೀಟ್. ಒಂದ್ ನಿಮಿಷ ಬಂದೆ. ಏನಮ್ಮ ಇದು, ಹಾಲ್ನಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದೀರಾ? ನನಗೆ ಗೊತ್ತಿಲ್ಲಮ್ಮ, ಎಲ್ಲ ನಿಮ್ ತಮ್ಮ ಮಾಡಿರೋದು. ದಿಸ್ ಇಸ್ ಟೂ ಮಚ್. ದಿಸ್ ಇಸ್ ಟೂ ಮಚ್. ಏನಮ್ಮ ದಿಸ್ ಇಸ್ ಟೂ ಮಚ್? ಇದು ನನ್ನ ಜವಾಬ್ದಾರಿತನದ ಮೊದಲನೇ ಹೆಜ್ಜೆ. ನೀನು ನೋಡಕ್ಕೆ ಗಂಡು ಬಂದಿದ್ದಾನೆ, ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹೋಗಿ ನೋಡು. ಮಿಕ್ಕಿದ ವಿಚಾರನ ನನಗ್ ಬಿಡು. ನೀನು ನಾನು ಮದುವೆ ಆಗಕ್ಕೆ ಗಂಡು ಕರೆಸಿದ್ಯಾ? ಇದನ್ನ ಒಂದು ಹತ್ತು ವರ್ಷಕ್ಕೆ ಮುಂಚೆ ಮಾಡಿದ್ರೆ ತಲೆಯಲ್ಲಿ ಬಿಳಿ ಕೂದಲು ಬರೋಕ್ ಶುರು ಆಯ್ತು. ಡೈ ಹಚ್ಕೊಟ್ರೆ ಬಿಲ್ಲು. ಅದು ನನ್ ಮಾತು, ಒಳ್ಳೆ ಸಂಬಂಧ. ಹುಡುಗ ಲಕ್ಷಣವಾಗಿದ್ದಾನೆ, ಡಬಲ್ ಗ್ರಾಜುಯೇಟ್. ಈಗಿನ ಕಾಲದಲ್ಲಿ ಒಳ್ಳೆ ಗಂಡು ಸಿಗೋದು ತುಂಬಾ ಕಷ್ಟ. ಸ್ವಲ್ಪ ಯೋಚನೆ ಮಾಡಮ್ಮ. ಪರವಾಗಿಲ್ಲ, ಹುಡುಗ ನೋಡಕ್ ಚೆನ್ನಾಗೇ ಇದ್ದಾನೆ. ಅಮ್ಮ ತಿನ್ಯಾಕ್ ತಡ, ರೇಷ್ಮೆ ಸೀರೆ ಉಟ್ಕೊಂಡ್ಬಿಡತ್ತಾನೆ. ಫಾರಂ ಕೋಳಿ ಇಲ್ಲೇನ್ ಮಾಡ್ತಿದ್ಯೆ? ಚಡ್ಡಿ ಹಾಕುತ್ತಾ ಇದ್ದೀನಿ. ನಿನ್ನ ಯಾಕೆಮ್ಮ ನಾನ್ ಚಡ್ಡಿ ಹಾಕೋಬಾರ್ದ? ನಿನ್ ಚಡ್ಡಿನಾದ್ರೂ ಹಾಕೋ, ನಿನ್ ಮಿಡ್ಡಿನಾದ್ರೂ ಹಾಕೋ, ಒಳಗಡೆ ಏನ್ ನಡೀತಾ? ಮಾತುಕತೆ ನಡೀತಾ ಇದೆ. ಒಬ್ರಿ ಕಿವಿಲಿ ಒಬ್ರು ಗೂಟ. ಗೂಟ ಗೂಟ ಅಲ್ಲ ಕಣೆ, ಗುಟ್ಟು. ಅವ್ರೇನ್ ಗುಟ್ಟು ಮಾತಾಡ್ತಾ ಇದಾರಂತ ಒಳಗ ಹೋಗಿ ಕೇಳ್ಕೊಂಬಾ. ನಿನ್ ಸಂಬಂಧ ನಮ್ಗೆ ಒಪ್ಪಿಗೆ ಆಯ್ತಮ್ಮ, ನಾವ್ ಓಡ್ ಬರ್ತೀವಮ್ಮ. ಹೋಗ್ಬಿಟ್ ಬರ್ತೀವಾ? ಇಷ್ಟು ಬೇಗ ಮುಗಿದೋಯ್ತಾ? ಅಯ್ಯಯ್ಯೋ, ಎಲ್ಲದಕ್ಕೂ ಋಣಾನುಬಂಧ ಮುಖ್ಯ, ಅದಕ್ಕೂ ಕಾಲ ಕೂಡ ಬರ್ಬೇಕು. ಬಂತು, ಆಯ್ತು. ನೀವ್ ಈ ಮದ್ವೆ ಒಪ್ಕೊಂಡಿದ್ದು ನಮ್ಗೆ ಬಹಳ ಸಂತೋಷ ಆಯ್ತು. ಮುಂದಿನ ಮರನೇ ಮದ್ವೆ ಬರ್ತೀವಿ. ಏನಪ್ಪ ಮುಂದಿನ ವಾರನೇ ಮದುವೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ? ಎಲ್ಲ ಸೂಪರ್ ಫಾಸ್ಟ್ ಅಲ್ಲಿ ನಡೀತಾ ಇದೆಯಲ್ಲ. ಓಕೆ ತಾತ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ವೆರಿ ಗುಡ್, ವೆರಿ ಗುಡ್, ವೆರಿ ವೆರಿ ಗುಡ್ ಸುಭಾಷ್. ಕಾಂಗ್ರಾಚುಲೇಷನ್. ಓ ಥ್ಯಾಂಕ್ ಯು. ಒಳ್ಳೆ ಗಂಡನಿಗೆ ಹುಡುಕ್ ತಂದಿದ್ಯಾ? ನಿನ್ ಜವಾಬ್ದಾರಿ ಪರೀಕ್ಷೆಯಲ್ಲಿ ಪಾಸ್ ಆಗ್ಬಿಟ್ಟೆ. ಒನ್ ಮೋರ್ ಟೈಮ್ ಅಣ್ಣ, ಆಶೀರ್ವಾದ ಮಾಡು. ಇದೇನೆ ಅಕ್ಕನಿಗೆ ಮದುವೆ ಫಿಕ್ಸ್ ಆಗಿದ ತಕ್ಷಣ ನೀನ್ ಆಶೀರ್ವಾದ ತಗೋತಿದ್ಯಾ? ಅಕ್ಕ ಮದ್ವೆ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ಒಪ್ಸಿದ್ಲು. ನೀನು ಒಪ್ಕೊಂಡ್ಬಿಟ್ಟೆ. ಹೋಗ್ಲಿ ಬಿಡು, ಯಾವ್ದೊಂದ್ ಟಿಕೆಟ್ ಸೇಲ್ ಆಯ್ತಲ್ಲ, ಸಕ್ಸಸ್. ಪಡ್ಕೊಂಡ್ ಬರೋದೇನು, ಇನ್ ಎರಡ್ ರೌಂಡ್ ಹಾಕಿದ್ರೆ ದೇವ್ರನ್ನೇ ಕೊಂಡ್ಕೊಂಡ್ ಬಂದ್ಬಿಡ್ತೀನಿ. ಎಣ್ಣೆ ಹಾಕ್ತಾ ಕುತ್ಕೊಂಡ್ಬಿಡ್ತೀಯಾ? ಐ ನೀನು ಹಾಕಿರೋ ಆಗಿದೆ. ಐ ಐಕ್ಲಗಡಿ ಸುಳ್ಳು ಹೇಳ್ತೀಯ, ವಾಸನೆ ಬರ್ತಾ ಇದೆ. ಏನಾಗ್ತಿದೆ ಮಗು? ಬಾಯೆಲ್ಲ ಉರಿತಾ ಇದೆ. ಹೌದಾ ಮಗು? ಐ ಸಿ, ವೆರಿ ಗುಡ್.
ಮಗನೇ ಇಷ್ಟೆಲ್ಲ ಕಷ್ಟ ಇದೆ ಅಂತ ಗೊತ್ತಿದ್ದು ಸೋಡಾ ಬೆರೆಸ್ಕೊಂಡು ಚೌಚೌನ ಅಡ್ಜಸ್ಟ್ ಮಾಡ್ಕೊಂಡು ಕುಡಿತಾ ಇದ್ದೆ ಜಾಲಿಯಾ ಕುಡಿತಾರೆ ಅಂತಿದ್ಯಾ ನಿಮ್ ಗುರು ಇನ್ನೊಂದು ಫುಲ್ ಬಾಟ್ಲ್ ನಾನೇ ಹೋಗ್ತಾರಲ್ಲ ಸರಿ ಕುಡಿದ್ರೆ ನಕಲಿ ತೈಜ ಬರುತ್ತೆ ಅಂತ ಹಿರಿಯರು ಹೇಳಿದ್ದಾರೆ ನನಗೆ ಅಸಲಿ ತೈಜ ಬಂದಿದೆ ನನ್ನ ಮಗನೇ ನನ್ನ ಮಗನೇ ಹೆಚ್ಚಿಗೆ ಮಾತಾಡಿದ್ರೆ ಮೊಮ್ಮಗನೇ ಅಂತ ಬಿಡ್ತೀನಿ ಲೋಫರ್ ನನ್ನ ಚೊಂಬು ನಾನೇ ಕಟ್ಟೆ ಅಂತ ನಿನ್ನ ಚೊಂಬು ಅಪ್ಪ ತಿರುಪತಿ ತಿಮ್ಮಪ್ಪ ನಿನ್ನ ನಂಬುದವ್ರನ್ನ ಮೋಸ ಮಾಡಲ್ಲ ಅಂತ ನನಗೆ ಗೊತ್ತಪ್ಪ ಅಯ್ಯೋ ಹಾಯ್ ತಿರುಪತಿ ತಿಮ್ಮಪ್ಪ ನೀನ್ ಇಷ್ಟು ಕೊಟ್ಟೆ ಇದನ್ನ ಅಷ್ಟು ಮಾಡೋ ದಾರಿ ತೋರ್ಸಪ್ಪ ಕಟ್ತೀನಿ ಕುದುರೆ ಬಾಲಕ್ಕೆ ಆಶೀರ್ವಾದ ತಗೋಮ್ಮ ಹದಿನಾರು ಮಕ್ಕಳನ್ನೇ ಎತ್ತು ಸುಖವಾಗಿರಮ್ಮ ಹದಿನಾರು ಎತ್ತಿದ್ರೆ ಆ ಹದಿನಾರು ಸೇರಿ ಅವಳನ್ನ ಹರಾಜ್ ಆಗ್ಬಿಡ್ತವೆ ಒಂದೋ ಎರಡೋ ಸ್ಯಾಂಪಲ್ಗೆ ಅದು ಬೇಕಾದ್ರೆ ಬಾಮ ಬಾಮ ಟೈಮ್ ಆಯ್ತು ಬಾಮ ಬರ್ತೀನಿ ಸೀ ಯು ಬಾಯ್ ಬಾಯ್ ಚೆನ್ನಾಗಿ ನೋಡ್ಕೋಬೇಕು ಧೈರ್ಯವಾಗೋಮ್ಮ ನೋಡಿದ್ಯೇನಮ್ಮ ಅವನಿಗೆ ಜವಾಬ್ದಾರಿನೇ ಇಲ್ಲ ಅಂತ ಹೇಳ್ತಿದ್ಯಲ್ಲ ತಂಗಿನ ಗಂಡನ ಮನೆಗೆ ಬಿಟ್ಟು ಬರೋಕೆ ಎಷ್ಟೊಂದು ಉತ್ಸಾಹದಿಂದ ಹೊರಟಿದ್ದಾನೆ ಯಾರು ನಾನಾ ಸಾರ್ ಗೋಯಿಂಗ್ ಆನ್ ಬಿಸ್ನೆಸ್ ಟೂರ್ ಟು ಕುಂದಾಪುರ್ ಏನು ಕುಂದಾಪುರ್ ಹೋಗ್ತಿದ್ದಾನ ಹೇಳಮ್ಮ ನಿನ್ ಮಗನ್ಗೆ ಅಲ್ಲಿ ಕರ್ಫ್ಯೂ ಹಾಕಿದ್ದಾರೆ ಶೂಟ್ ಅಟ್ ಸೈಟ್ ಬೇರೆ ಇವನು ಹೋಗಿ ಇವನ್ ಕಿತಾಬತ್ತಿ ಎಲ್ಲ ತೋರಿಸ್ಕೋತಾನೆ ಅಷ್ಟೇ ಮರ್ಯಾದೆಗೆ ಮನೇಲಿ ಇರಕ್ಕೆ ಹೇಳು ಏ ಸುಭಾಷು ನಿಮ್ಮ ಅಕ್ಕ ಹೇಳಿದ ಮಾತು ಕೇಳಪ್ಪ ಅಕ್ಕ ಹೇಳಿದ ಮಾತನ್ನ ಚೆನ್ನಾಗಿ ಕೇಳಿಸ್ಕೊಂಡೆ ಅದೇ ಕರ್ಫ್ಯೂ ಶೂಟ್ ಅಟ್ ಸೈಟ್ ಆರ್ಡರ್ ಸರಿ ಅವ್ಳು ಶೂಟ್ ಮಾಡ್ಲಿ ಆ ಬುಲೆಟ್ ನ ಕ್ಯಾಚ್ ಮಾಡಿ ತಂದು ನೀನು ಕೊಡ್ತೀನಿ ಪೊಲೀಸ್ ಹಾಕನ್ ಕೊಟ್ಬಿಡು ವಿಜಿ ನಿನ್ನ ಮುದ್ದು ಮಗ ತಾನೆ ಅನುಭವಿಸ್ ಅನುಭವಿಸ್ ಬೈಂದೂರ್ ಯಾರು ಹೇಳ್ತೀರಪ್ಪ ಬೈಂದೂರ್ ಮಿಸ್ಟರ್ ಇಲ್ಲಿ ಎಷ್ಟೊತ್ತು ನಿಲ್ಲುತ್ತೆ ಒಂದೆರಡು ನಿಮಿಷ ನಿಲ್ಬೋದ್ರೆ ಒಂದು ಎರಡು ನಿಮಿಷ ಅಷ್ಟು ನನಗೆ ಸಾಕು ಬಿ ಕಂಫರ್ಟಬಲ್ ಯಾವ ಸಿನಿಮಾ ಜನ ದೇವರು ಸುಮ್ಮನೆ ಕೂತ್ಕೊಳ್ಳೋದಲ್ಲ ಪಿರಿ ಪಿರಿ ಮಾತಾಡ್ತಿರ್ತಾರೆ ಒಂದು ಎರಡು ನಿಮಿಷದಲ್ಲಿ ಎಷ್ಟೋ ಕೆಲಸಗಳು ಮಾಡಬಹುದು ಎಂತದ್ದು ಇಷ್ಟು ಬೇಗ ಅಂಗಡಿ ಮುಚ್ಚೋದು ಎಂತದ್ದು ಮಾರಾಯರೆ ಅಂಗಡಿ ಮುಚ್ಚೋ ವೇಳೆ ಆಯ್ತು ಏನು ಕೊಡ್ಲಿ ಐ ಕ್ಲಾಸ್ ಟೀ ಉಂಟು ಕೊಡ್ಲ ಇಷ್ಟೊತ್ತಲ್ಲಿ ಯಾವ ನನ್ನ ಮಗ ಚಾಯ್ ಕುಡಿತಾನೆ ಮಾರಾಯರೆ ಅರ್ಥ ಆಯ್ತು ಮಾರಾಯರೆ ನಿಮ್ಗೆ ಏನು ಬೇಕು ಆಹಾ ನಮ್ಮ ಕರ್ನಾಟಕದಲ್ಲಿ ಏನ್ ಸಿಗ್ದೆ ಹೋದ್ರು ಟೈಮ್ ಟೈಮ್ ಇದೊಂದು ಸಿಗ್ಬಿಡುತ್ತಪ್ಪ ಎಂತದ್ದು ಮಾರಾಯರೆ ಇದಕ್ಕೆ ಲೈಸೆನ್ಸ್ ಉಂಟು ಲೈಸೆನ್ಸ್ ಎಂತದ್ದು ಕೇಳುವುದು ನೀವು ನ್ಯೂಸೆನ್ಸ್ ಅಪ್ಪ ನಾನ್ ಸೆನ್ಸು ನಂಚ್ಕೊಳಕ್ ಏನಿದೆ ಬಲ್ಲುಂಟು ಯಾಕೆ ಡಬಲ್ ಬ್ಯಾರಲ್ ಗನ್ ಇಲ್ವೋ ಅದೇನು ಹೋಯ್ತಲ್ವ ನಿಮ್ಮ ಬಸ್ಸು ಈ ಪೆಟ್ರೋಲ್ ಹಾಕಿದ ಮೇಲೆ ನಾನೇ ಬಸ್ಸು ನಾನೇ ಡ್ರೈವರು ಮುಂದಿನ ಬಸ್ ಯಾವಾಗ ಮುಂಜಾನೆವರೆಗೂ ಬಸ್ ಇಲ್ಲ ಮಾರಾಯರೆ ಸರಿ ಇನ್ನೊಂದು ಕ್ವಾರ್ಟರ್ ಕೊಡೋದು ಇಲ್ಲೇ ಮಲಗಿರ್ತೀನಿ ನೀವು ಇಲ್ಲಿ ರಾತ್ರಿ ಮಲಗಿದರೆ ಬೆಳಿಗ್ಗೆ ಇದು ಸ್ವಚ್ಛ ಮಾಡುವವರು ಯಾರು ನಿಮ್ಮಪ್ಪ ಅಪ್ಪ ಮಗನೇ ಇಲ್ಲಿ ಮಲಗುವುದು ಬೇಡ ಇದು ಕೆಟ್ಟ ಭಯಂಕರ ಜಾಗ ಉಂಟು ತಗೊಳ್ಳಿ ಹೈವೇಗ್ ಹೋಗಿ ಲಾರಿ ಸಿಗುವುದು ನಮ್ಮ ಮಂಡೆ ಬಿಸಿ ಮಾಡುವುದು ಬೇಡ ತಗೊಳ್ಳಿ ಹೋಗಿ ಇಲ್ಲಿ ಇರಬಾರ್ದಂತಿದ್ಯಾ ಮಾರಾಯರೆ ಹೋಗಿ ಮಾರಾಯರೆ ಏನ್ ಹವ ಕಚ್ಚು ಹಣ ಹಬ್ಬ ಅದಕ್ಕ ತಗೋ ಚಿಲ್ರೆ ನೀನೆ ಇಟ್ಕೋ ಅಂಗಡಿ ಮುಚ್ಚಿ ಮಾರಾಯರೆ ಮುಚ್ಚಿದೆ ಮಾರಾಯರೆ ನಿಂತ್ಕೋ ನಿನ್ ಸೈಕಲ್ ಅಲ್ಲಿ ನನ್ನ ಅಲ್ಲಿವರೆಗೂ ಬಿಟ್ಬಿಡ್ತೀಯ ಇದೇನ್ ಸೈಕಲ್ ಟ್ರ್ಯಾಕ್ಟರ್ ಏನು ಬೇಕಾದ್ರೂ ತಿಳ್ಕೋ ಮುಂದೆ ರೋಡ್ ಅಲ್ಲಿ ನನ್ ಬಿಟ್ಟು ಉಂಟು ರೋಡ್ ಸುಡುಗಾಡು ಸುಡುಗಾಡ ಆ ಟಿ ಅಂಗಡಿ ಅವನು ಹೇಳಿದ್ನಲ್ಲ ಯಾರು ಆ ಟಿ ಅಂಗಡಿ ಅವನು
ಏನ್ ಮಾಡಿದೆ ಅಂತ ಕತ್ತಿ ಕಟಾರ ಎಲ್ಲ ತಗೊಂಡ್ಬಂದ್ರ ನನ್ನ ಒಡೆಯಕ್ ಬಂದ್ರು. ಇದು ನನಗೆ ಸಿಗ್ಬೇಕು ಅನ್ನೋ ಋಣ ಇತ್ತು, ಅದಕ್ಕೆ ಬಂದ್ರು. ಏನೇ ಅದು, ಬೆಳಗ್ಗೆನೆ ನಟ್ಟು ಬೋಲ್ಟ್ ಎಲ್ಲ ಕಳೆದೋಯ್ತಾ, ಯಾಕೆ ಹಿಂಗ್ ಆಡ್ತೀಯಾ? ನಟ್ಟು ಬೋಲ್ಟ್ ಅಲ್ಲ, ಬ್ರೇಸ್ಲೆಟ್ ಮಾಮ್ ಪ್ರೆಸೆಂಟ್ ಮಾಡ್ತು. ಅದಕ್ಕೆ ಫಿಕ್ಸ್ ಬಂದಾಗ ಆಡ್ತಿದ್ಯಾ ನೀನು? ತೋರ್ಸದನ್ನ ಹೇ, ನಿಂತ್ಕೊಳೆ. ಏ ಇದೆಲ್ಲಿಂದ ಸಿಕ್ತು ನಿಂಗೆ? ಓಹೋ, ಈ ಮನೆಯವರು ಆ ಮನೆಗೆ ಹೋಗ್ಬಾರ್ದು, ಆ ಮನೆಯವರು ಈ ಮನೆಗೆ ಬರಬಾರ್ದು ಅಂತ ರೂಲ್ಸ್ ಹಾಕಿದ್ ನೀವೇ ಈಗ? ಈಗ ನಾನು ಡ್ಯೂಟಿ ಮೇಲೆ ಬಂದಿದ್ದೀನಿ, ಎಲ್ಲಿ ಸಿಕ್ತು ಅಂತ ನಿಜ ಹೇಳು. ಅರೆರೆರೆ, ನಾನೇನೋ ಕಳ್ತನ ಮಾಡಿದಾಗೆ ನನ್ನನ್ನು ಅರೆಸ್ಟ್ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ವಿಚಾರಣೆ ಮಾಡಿದಾಗ ದಬಾಯಿಸಿದ್ರಲ್ಲ. ಕೇಳಿದ್ದಕ್ಕೆ ಜವಾಬ್ ಕೊಡು, ಎಲ್ಲಿ ಸಿಕ್ತು ನಿಮಗೆ ಇದು? ಕುಂದಾಪುರ್ಗೆ ಹೋಗಿದ್ನಲ್ಲ, ಅಲ್ಲಿ ಬಸ್ ಮಿಸ್ ಆಗೋಯ್ತು, ನಡ್ಕೊಂಡು ಹೋಗ್ತಿದ್ದೆ, ಅಲ್ಲಿ ಬಿದ್ದಿತ್ತು. ನೀನ್ ತಗೊಂಡ್ಬಂದೆ? ಇಲ್ಲ, ಎತ್ಕೊಂಡ್ಬಂದೆ. ತಮಾಷೆ ಮಾಡ್ಬೇಡ, ಈ ಬ್ರೇಸ್ಲೆಟ್ ಗೆ ಎಷ್ಟೊಂದು ಬೆಲೆ ಇದೆ ಅಂತ ನಿನಗೇನು ಗೊತ್ತು? ಗೊತ್ತಿದ್ದಕ್ಕೆ ಎತ್ಕೊಂಡ್ ಬಂದಿದ್ದು, ಬಿಟ್ಟು ಬರಕ್ ನಾನೇನ್ ದಡ್ಡಾನ? ಒಬ್ರು ಕಳ್ಕೊಂಡು ವಸ್ತುನ ಅವ್ರಿಗೆ ಸೇರಿಸಬೇಕು ಅನ್ನೋದು ಗೊತ್ತಿಲ್ವೇನೋ ನಿಂಗೆ? ಕಳ್ಕೊಂಡು ಒಂದ್ ಸಿಕ್ಕಿದ್ರೆ ತಾನೆ ಅದನ್ನ ವಾಪಸ್ ಕೊಡಕ್ಕೆ. ಅದು ಸೇರಿ ಯಾವನೋ ಕಳ್ಕೊಂಡಿದ್ ಬ್ರೇಸ್ಲೆಟ್ ಗೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ಯಾ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಇದು ಎಲ್ಲಿ ಸಿಕ್ತು ಅಂದ್ರೆ? ಅದೇ ಬೈಂದೂರ್ ಬಸ್ ಸ್ಟಾಪ್ ಇಂದ 2 ಕಿಲೋಮೀಟರ್ ದೂರದಲ್ಲಿ ಒಂದ್ ಕಾಡ್ ರಸ್ತೆ ಇದೆಯಲ್ಲ, ಅಲ್ಲಿ. ಓಕೆ, ಓ ಮೈ ಗಾಡ್. ಹಲೋ ಕಂಟ್ರೋಲ್ ರೂಮ್. ಲಕ್ಷ್ಮಿ ಮೇಡಮ್, ಮಗು ಇನ್ನ ಸ್ಕೂಲಿಂದ ಬಂದಿಲ್ಲ. ಏನು, ಮಗು ಇನ್ನು ಮನೆಗೆ ಬರಲಿಲ್ವಾ? ಹೌದು ಮೇಡಮ್, ನಾನೀಗ ಬರ್ತಿದ್ದೀನಿ. ಎಕ್ಸ್ಕ್ಯೂಸ್ ಮಿ ಮೇಡಮ್, ಯು ಕೆ ಜಿ ಅಲ್ಲಿ ರೇಖಾ ಅನ್ನೋ ಹುಡುಗಿ ಆಗ್ಲೇ ಎಲ್ಲಾ ಮಕ್ಕಳು ಹೊರಟೋದ್ರು. ನೋಡಿ, ಸ್ಕೂಲ್ ಹತ್ರನೂ ಮಗು ಇಲ್ಲ, ಇಲ್ಲೂ ಇಲ್ಲ ಅಂತೀರಾ, ಎಲ್ಲೋಗಿರ್ಬೋದು? ಗೊತ್ತಿಲ್ಲ, ಎಲ್ಲ ಮಕ್ಕಳು ಬಂದಾಯ್ತು, ನಿಮ್ ರೇಖಾ ಮಾತ್ರ ಬಂದಿಲ್ಲ ಅಂತ ಫೋನ್ ಮಾಡಿದೆ. ವಿಜಿ ಬಂದಿಯಮ್ಮ, ಕೈ ಕಾಲು ತೊಳ್ಕೊಂಡು ಬಾಮ್ಮ, ಊಟ ಮಾಡವಂತೆ. ಹಾ, ಊಟ ಅಮ್ಮ. ಹ,
ಊಟ ಬೇಡ ಅಲ್ಲಮ್ಮ ಒಳ್ಳೆ ಅಡಿಗೆ ಮಾಡು ಅಂತ ನೀನೇ ಹೇಳ್ಬಿಟ್ಟು ಹೋದ್ಯಲ್ಲಮ್ಮ ನಾನು ಸ್ವಲ್ಪ ಒಂಟಿಯಾಗಿ ಬಿಡ್ತೀಯಾ ಮಗು ಸಿಕ್ಕಲಿಲ್ಲ ಅಂತ ನಾನೇ ಟೆನ್ಷನ್ ಅಲ್ಲಿ ಇದೀನಿ ನೀನ್ ಬೇರೆ ಅಲ್ಲಮ್ಮ ಯಾರ್ದೋ ಮಗು ಕಳೆದು ನೀನ್ ಯಾಕಮ್ಮ ತಲೆ ಕೆಡಿಸ್ಕೊಳ್ತೀಯಾ ಮಗುವೇ ಯಾರ್ದೇ ಆಗ್ಲಿ ಜವಾಬ್ದಾರಿ ನಂದು ತಾನೆ ತಲೆ ತಿನ್ಬೇಡ ಹೋಗಮ್ಮ ಇಲ್ಲಿಂದ ದುಡಿಯೋಳು ಬಡಿಸು ಅಂದ್ರೆ ಬಡಿಸ್ಬೇಕು ಬೇಡ ಅಂದ್ರೆ ಬೇಡ ಇನ್ನೇನ್ ಮಾಡೋದು ಮಮ್ಮಿ ಮಮ್ಮಿ ನಾನು ಇಲ್ಲಿ ಇದ್ದೀನಿ ರೇಖಾ ನನ್ನ ಮರಿ ನನ್ನ ಚಿನ್ನ ಮರಿ ಅಮ್ಮನ ಬಿಟ್ಟೆಲ್ಲ ಮಗೋದೆ ಸ್ಕೂಲ್ ಬಿಟ್ಟು ಎಲ್ಲೋದೆ ನೀನು ನಿನ್ನನ್ನು ಯಾರಾದ್ರೂ ಎತ್ಕೊಂಡು ಹೋಗ್ಬಿಟ್ಟ ರೇಖಾ ನೀನು ಈ ಮನೆಗೆ ಹೇಗೆ ಬಂದೆ ಆ ಮಾಮ ಕರ್ಕೊಂಡು ಬಂದೆ ನಗೆ ಚೆಲ್ಲುವ ತುಟಿ ಹಿಂದೆ ಕಣ್ಣೀರಿನ ಕಥೆ ಓದಿದೆ ತ್ಯಾಗವಿಲ್ಲಿ ಜೀವ ತಳೆದು ಬಂದಿದೆ ಪ್ರೇಮವೆಂಬ ಮಳೆಯ ನಮಗೆ ತಂದಿದೆ ನಗೆ ಚೆಲ್ಲುವ ತುಟಿ ಹಿಂದೆ ಕಣ್ಣೀರಿನ ಕಥೆ ಓದಿದೆ ಅಕ್ಕ ಒಂದು ಹೆಣ್ಣೊಬ್ಬನ ಮನಸ್ಸು ಕೊಟ್ಟು ಅವನಿಂದ ಒಂದು ಮಗು ಆದ್ಮೇಲೇನು ಇನ್ನೊಬ್ಬನ ಮದುವೆ ಆಗಕ್ಕೆ ಒಪ್ಕೋತಾಳ ಅಂತ ನೋಡಕ್ಕೇನೆ ಅವತ್ತು ಗಂಡು ಕರೆಸಿ ನಿನ್ನನ್ನು ನೋಡು ಅಂತ ಹೇಳಿದ್ದು ಆದರೆ ಹೆಣ್ಣು ನಮ್ಮ ರಾಜಿನೇ ಅಂತ ಅವ್ರು ಹೇಳಿನೇ ಕರ್ಕೊಂಬಂದೆ ಅಕ್ಕ ನಾನು ಈ ಊರಿಗೆ ಬಂದಿದ್ದೇನೇ ನನಗೆ ಗೊತ್ತಾಯ್ತು ನಿನಗೊಂದು ಮಗು ಇದೆ ಅಂತ ನಾನು ಬರ್ತಿದ್ದ ಆಟೋನ ನೀನು ಪೊಲೀಸ್ ಜೀಪ್ ಓವರ್ಟೇಕ್ ಮಾಡ್ತು ಜೀಪಲ್ಲಿ ನೀನಿದ್ದನ್ನ ನಾನು ನೋಡಿದೆ ಆದರೆ ಆಟೋಲ್ಲಿ ನಾನಿದ್ದನ್ನ ನೀನು ನೋಡಲಿಲ್ಲ ಸರಿ ಎಲ್ಲೋ ಡ್ಯೂಟಿ ಮೇಲೆ ಹೋಗ್ತಿರ್ಬೋದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಶಿಶುವಿಹಾರದ ಹತ್ರ ನಿನ್ನ ಜೀಪ್ ನಿಂತಿರೋದನ್ನು ನೋಡಿದೆ ಅಫಿಷಿಯಲ್ ಆಗಿ ನೀನೇನಾದರೂ ಬಂದಿರ್ಬೋದು ಅಂತ ಅಂದ್ಕೊಂಡೆ ಆದರೆ ನೀನು ಆಕೆ ಹತ್ರ ಮಾತಾಡ್ತಿದ್ದ ರೀತಿ ನೋಡಿ ನನಗೆ ಡೌಟ್ ಬಂತು ನಿನ್ನ ಜೀಪಲ್ಲಿ ವಾಪಸ್ ಹೋದ್ಮೇಲೆ ಮೆತ್ತಗಾಕನ ವಿಚಾರಿಸ್ದೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಲು ಸ್ವಲ್ಪ ದಬಾಯಿಸ್ದೆ ಪಾಪ ಎಲ್ಲ ಬಾಯ್ಬಿಟ್ಬಿಟ್ಲು ನಾನು ನಿನ್ನ ಬಗ್ಗೆ ಅಲ್ಲಿ ಬಂದು ವಿಚಾರಿಸಿದ್ದು ಅಥವಾ ಮಗು ಬಗ್ಗೆ ಆಕೆ ಹೇಳಿದ್ದು ಯಾರಿಗೂ ಹೇಳ್ಬಾರ್ದು ಅಂತ ಹೆದರಿಸ್ದೆ ನಿನ್ನ ಹಳೆ ಕಥೆನ ಕೆದಕೋಕ್ಕಾಗ್ಲಿ ಅಥವಾ ನಿನ್ನನ್ನು ಅವಮಾನ ಮಾಡೋಕ್ಕಾಗ್ಲಿ ಮಗುನ ನಾನು ಇಲ್ಲಿ ಕರ್ಕೊಂಬಂದಿಲ್ಲ ಹಾಗಾಗಿ ಮಗುನ ನೋಡಕ್ಕೆ ಸ್ಕೂಲ್ ಹತ್ರ ಹೋಗ್ತಿದ್ದೆ ಇವತ್ತು ಹೋದಾಗ ಜೀವನದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ವೀಕ್ನೆಸ್ ಇರುತ್ತೆ ಆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಬಹಳ ಸ್ಟ್ರಿಕ್ಟ್ ಆಫೀಸರ್ ಅದಕ್ಕೆ ಅವಳು ವೀಕ್ನೆಸ್ಸು ದೊಡ್ಡದು ತಂದೆ ಅನ್ನೋ ಐಡೆಂಟಿಫಿಕೇಶನ್ ಇಲ್ಲದೆ ಹುಟ್ಟಿರೋ ಮಗುನ ಯಾರಿಗೂ ಗೊತ್ತಿಲ್ಲದೆ ಇಲ್ಲಿ ಓದಿಸ್ತಾ ಇದ್ದಾಳೆ ಆ ಮಗುನ ಎತ್ಕೊಂಡೋಗಿ ಕೈಕಾಲು ಮುರಿದ್ರೆ ಆ ವಿಜಯಲಕ್ಷ್ಮಿ ಅಹಂಕಾರ ಅಡಗುತ್ತೆ ಆ ಗೊತ್ತಾಗುತ್ತೆ ನಾವ್ಯಾರು ಏನು ಅಂತ ಮುಂದೆ ರೋಡೇ ಇಲ್ಲ ಹಿಂದಕ್ಕೆ ತಗೋ ದೇವರು ದೊಡ್ಡವನು ಮಗುಗೇನಾಗಲಿಲ್ಲ ಒಳಗೆ ಬಕ್ಕ ಈ ಮಗು ತಂದೆ ಯಾರು ಅಂತ ನಾನು ಕೇಳಲ್ಲ ನನಗೆ ಗೊತ್ತು ಅಶೋಕ್ ರಾವ್ ಹಾಯ್ ಅಶೋಕ್ ಹಾಯ್ ಸುಭಾಷ್ ಹೌ ಆರ್ ಯು ಫೈನ್ ಸಿಟ್ ಡೌನ್ ಥ್ಯಾಂಕ್ ಯು ವಾಟ್ ಎ ಸರ್ಪ್ರೈಸ್ ಟು ಸೀ ಯು ಹಿಯರ್ ಅರ್ರರ್ ಇಟ್ಸ್ ಅ ಸರ್ಪ್ರೈಸ್ ಫಾರ್ ಮೀ ಆಲ್ಸೋ ಹೌದು ಏನಿಲ್ಲಿ ಊಟ ಮಾಡಕ್ ಬಂದೆ
ಬಾಂಬೆಗೆ ಯಾಕೆ ಬಂದೆ ಅಂತ ಕೇಳಿದೆ. ಆಸ್ ಯೂಶುವಲ್ ಒಂದು ಕೇಸ್ ಇನ್ವೆಸ್ಟಿಗೇಟ್ ಮಾಡಕ್ ಬಂದಿದ್ದೀನಿ. ಅಚ್ಛಾ ಅಚ್ಛಾ ಆಲ್ ರೈಟ್ ಒಂದ್ ಸ್ಕಾಚ್ ಸುಭಾಷ್ ಪ್ಲೀಸ್. ವಾವ್ ಏನ್ ಅಶೋಕ್ ಬಾಂಬೆಗೆ ಬಂದ ಮೇಲೆ ಹೊಸ ಶೋಕ್ ಎಲ್ಲ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಬ್ರೇಸ್ಲೆಟ್ ಹಾಕೊಂಡ್ಬಿಟ್ಟಿದ್ಯಾ? ಇದು ನನ್ನ ಉಡ್ಬಿ ಕೊಟ್ಟಿದ್ದು. ಓಹೋ ನಾವಿಬ್ರು ಮದ್ವೆ ಮಾಡ್ಕೋಬೇಕು ಅಂತಿದ್ದೀವಿ. ವಿಜಿ ಹೌದು ವಿಜಯಲಕ್ಷ್ಮಿ ಅಂತ ಬೆಂಗಳೂರಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ವಿಜಯಲಕ್ಷ್ಮಿ ಪೊಲೀಸ್ ಡಿಪಾರ್ಟ್ಮೆಂಟ್? ಓ ಮೈ ಗಾಡ್. ಯಾಕೆ? ವಿಜಯಲಕ್ಷ್ಮಿ ಯಾರು ಅಲ್ಲ, ನನ್ನ ಒಡ ಹುಟ್ಟಿದ ಅಕ್ಕ. ವಾಟ್? ಆತರ ಎಲ್ಲ ಏನಿಲ್ಲ ಸರ್, ಪ್ರಮೋಷನ್ ಆದಾಗಿಂದ್ಲೂ ಒಂದೇ ಕಡೆ ಇದೀನಲ್ಲ ಅಂತ. ಫಾರ್ ಯುವರ್ ಇನ್ಫಾರ್ಮೇಶನ್, ಆ ಡಿವಿಷನಲ್ ಆಫೀಸರ್ ಪೋಸ್ಟ್ ಯಾವಾಗಲೂ ವೇಕೆಂಟ್ ಆಗಿರುತ್ತೆ. ಅದರಲ್ಲೂ ಈಗ ಅಲ್ಲಿರೋ ಆಫೀಸರ್ ಮಿಸ್ಟರ್ ಶಿವಕುಮಾರ್ ಬಹಳ ಹೊರಟ ಮನುಷ್ಯ, ಅವರೇ ಟ್ರಾನ್ಸ್ಫರ್ ಆದರೆ ಸಾಕು ಅಂತ ಕಾಯ್ತಿದ್ದಾರೆ. ನನಗೆ ಅರ್ಥ ಆಗ್ತಿದೆ ಸರ್, ಆ ಡಿವಿಷನ್ ಅಲ್ಲಿ ರೌಡಿ ಎಲಿಮೆಂಟ್ಸ್ ಜಾಸ್ತಿ ಆಗ್ತಿದೆ ಅಂತೆ. ಯು ಆರ್ ರೈಟ್, ಒಬ್ಬ ಗಂಡಸಿ ಟ್ರಾನ್ಸ್ಫರ್ ಕೇಳ್ತಿದ್ದಾರೆ ಅಂದ್ಮೇಲೆ. ಎಕ್ಸ್ಕ್ಯೂಸ್ ಮೀ ಸರ್, ಈ ಉದ್ಯೋಗದಲ್ಲಿ ಗಂಡಸು ಹೆಂಗಸು ಅನ್ನೋ ವ್ಯತ್ಯಾಸ ಎಲ್ಲಿದೆ? ಅವರಿಗೆ ಕಷ್ಟ ಅನಿಸಿರ್ಬೋದು, ಆದ್ರೆ ನಂಗೆ ಹಾಗೆ ಅನಿಸ್ತಾ ಇಲ್ಲ. ವೆಲ್, ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಮ್ಯೂಚುವಲ್ ಟ್ರಾನ್ಸ್ಫರ್ ಇಸ್ ವೆರಿ ಈಸಿ. ಇವತ್ತೇ ನಿಮ್ ಕೇಸ್ ರೆಕಮೆಂಡ್ ಮಾಡ್ತೀನಿ, ಆರ್ಡರ್ಸ್ ಪಾಸ್ ಆದ್ಮೇಲೆ ಯು ಕ್ಯಾನ್ ರಿಪೋರ್ಟ್ ಫಾರ್ ದ ಡ್ಯೂಟಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓ ಡ್ಯಾಡಿ ಮಮ್ಮಿ, ನನ್ನ ಜಮ್ಮಿ ಮಾಡ್ಬಿಟ್ಟು ಹೊರಟೋಗ್ಬಿಟ್ರಲ್ಲ, 5 ವರ್ಷದ ನಂತರ ಮಾಮ್ ಬಂದ್ಮೇಲೆ ನಂಗೇನು ಕಮ್ಮಿ ಇಲ್ಲ ಅನ್ಕೊಂಡಿದ್ದೆ, ಆದ್ರೆ ಈಗ ಅದನ್ನ ಬಿಟ್ಟು ಊರ್ಗ ಹೋಗ್ಬೇಕಂತೆ. ವಾಟ್ ಇಸ್ ದಿಸ್ ಮಮ್ಮಿ, ನೀನ್ ಮಾತ್ರ ಮಮ್ಮಿ ಆಗ್ಬಿಟ್ಟೆ, ನಾನ್ ಮಮ್ಮಿ ಆಗೋದ್ ಬೇಡ್ವಾ? ಯಾವ ಪೊಲೀಸ್ ಮಾಮಾ, ನಿನ್ ಮಗನಿಗೆ ಬುದ್ಧಿನೇ ಇಲ್ಲ. ಅವನ್ಗೇನಾಯ್ತೋ ಏನಿಲ್ವೋ ನೀನ್ ಅವಾಗ ನೋಡಲಿ. ಕರೆಕ್ಟ್ ಮಾಮಾ, ನೀನ್ ಮಾತಾಡ್ತು. ಯಾವ್ದಪ್ಪ ಇದು? ಜೌಳಿ ಅಂಗಡಿ ಶೋಕೇಸ್ ಅಲ್ಲಿರೋ ಬೊಂಬೆ ನನ್ ಮಂಚದವ್ರಿಗೆ ಬಂದಿದ್ದೆ. ನೀನಾ? ಹಾಯ್ ಹಾಯ್ ಹಾಯ್. ನನ್ ಶರ್ಟು, ನನ್ ಶರ್ಟು, ನನ್ ಶರ್ಟು. ಪರವಾಗಿಲ್ಲ ಮಾಮ್, ನಾನ್ ಎಷ್ಟೇ ಆದ್ರೂ ನಿನ್ನ ಅರ್ಧಂಗೆ ಅಲ್ವಾ? ಬಿಟ್ರೆ ಕಟ್ಕೊಂಡಿರೋ ಲುಂಗಿನೂ ಕಿತ್ಕೊಂಡ್ಬಿಡ್ತೀಯಾ? ಹೇ, ನನ್ ಪೊಲೀಸ್ ಮಾಮ್ ಇಲ್ಲ ಪೊಲೀಸ್ ಮಾಮ್. ನನ್ನ ನೋಡಿ ಮಾಮ್ ಅಂತ್ಯ, ಯಾವನೋ ಪೊಲೀಸ್ ನ ನೋಡಿ ಪೊಲೀಸ್ ಮಾಮ್ ಅಂತ್ಯ, ಏನೇ ಇದಲ್ಲ? ಅಯ್ಯೋ, ನಾ ಹೇಳಿದ್ದು ನಿಮ್ ಡ್ಯಾಡಿ ಪೊಲೀಸ್. ನಮ್ಮಪ್ಪ? ಹಾ, ಅದು ನನ್ ಜೊತೆ ಮಾತಾಡ್ತು. ಮಾತಾಡಿದ್ರ? ಹೇ, ಬಾರೆ 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 ಇಲ್ಲಿ. ಪುಣ್ಯವಂತ ಕಣಿ ನೀನು, ಏನ್ ಹೇಳಿದ್ರು? ಅಕ್ಕ ಜೊತೆ ನಾನ್ ಊರಿಗೆ ಹೋಗೋದ್ ಬೇಡ ಅಂತ, ಅದಕ್ಕೆ ನಾನ್ ಇಲ್ಲೇ ಇದ್ದು ನಿಂಗೆ ಸಾವು ಮಾಡ್ತೀನಿ. ಮುಂಡೆ ಆಗ್ತೀಯ? ಮುಂಡೆ ಯಾಕೆ? ಇನ್ನೇನು, ನನ್ ಸತ್ರ ನಿನ್ ಮುಂಡೆ ತಾನೇ ಆಗೋದು. ನನ್ ಮಾತೊಂದ್ ಸತ್ತಿ ಸತ್ತಿ ಗಿತಿ ಅಂದ್ರೆ ಸುತ್ತಿ ತೆಗೆದು ಓಡ್ ಬಿಡ್ತೀನಿ ನೋಡು. ನಾ ಹೇಳೋದು ಯೋ, ಕೇಳಕ್ಕೆ ಆಸೆಗೆ ನೋಡ್ಬೇಕಾ? ಅದೇ ಬಾಮ್, ಸತಿಯ ಸೇವೆ ಪತಿಯ ಸಾವು. ಸತಿಯ ಸೇವೆಯೇ ಪತಿಯ ಸಾವು, ಕರೆಕ್ಟ್ ಕಣೆ ನೀನ್ ಹೇಳಿದ್ದು. ವೆಲ್ಕಮ್. ಯಾವಾಗ ನಾವು ಸತಿ? ಇಷ್ಟು ಬೇಗ ನಾವು ಸತಿಪತಿ ಆದ್ರೆ ಜೀವನ ಪೂರ್ತಿ ಕಿತಾಪತಿ. ಲವ್ ಅಲ್ಲಿ ಇರೋ ಥ್ರಿಲ್ಲು ಇನ್ ಯಾವ್ದ್ರಲ್ಲಿಲ್ಲ ಗೊತ್ತಾ? ಹಾಗಾದ್ರೆ ನೀನು ಕುಂದಾಪುರಕ್ ಬಂದು ಇದೇ ಥ್ರಿಲ್ ಕೊಡ್ತೀಯ? ಈ ದಿಲ್ ಹೌಸ್ ಫುಲ್ ಆಗಿರೋವರೆಗೂ ಥ್ರಿಲ್ಗೆನೆ ಕಡಿಮೆ, ಫುಲ್ ಆಗಿ ಕೊಡ್ತೀನಿ. ಈಗ ಜಿಲ್ ಜಿಲ್ ಅಂತ ಜಾಗ ಖಾಲಿ ಮಾಡು. ಓಯ್, ಪೊಲೀಸ್ ಅಕ್ಕ ಬರೋ ಹೊತ್ತಾಯ್ತು. ವರ್ಡ್ 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 ಹುಷಾರೇ. ಮನೇಲಿ ಇಷ್ಟ ಜನ ಹೆಂಗಸರಿದ್ರು, ಎಲ್ಲ ಸಾಮಾನು ನನ್ ಕೈಲೇ ಹೊರಿಸ್ತಾರೆ. ಎತ್ತಿ ಎತ್ತಿ ನನ್ ಕೈ ಸೋತೋಯ್ತು. ಏನ್ ಮಾಡಕ್ಕಾಗತ್ತೆ, ಎಲ್ಲ ನೀನ್ ಹಣೆ ಬರ. ಸುಭಾಷ್, ಸುಭಾಷ್ ಯಾಕ್ ತಾತ ಬಹಳ ಸೆಂಟಿಮೆಂಟಲ್ ಆಗಿ ಅಳ್ತಾ ಇದೀಯಾ? ಹೋಗೋದು ಹೊಸ ಜಾಗ, ಅಲ್ಲಿ ಗುಂಡ್ ಹಾಕೋಕೆ ಕಂಪನಿ ಕೊಡೋರು ಯಾರು ಇಲ್ವಲ್ಲ ಅಂತ ದುಃಖ. ನೋಡ್ದ, ನೀನ್ ಜಾತಿ ಬುದ್ಧಿ ತೋರಿಸ್ಬಿಟ್ಟಲ್ಲ. ಏ ತಾತ, ಏ ಪುಟ್ಟಿ, ಈ ತಾತನ ಹತ್ರ ಸ್ವಲ್ಪ ಹುಷಾರಾಗಿರೋ, ಇಲ್ದ ಹೋದ್ರೆ ನಿನ್ಗೂ ಎಣ್ಣೆ ಹೊಡೆದ್ ಕಳ್ಸ್ಬಿಡ್ತಾರೆ. ಅಚ್ಚರಿ, ಊರ್ಗೋದ ತಕ್ಷಣ ಲವ್ ಲೆಟರ್ ಬರೆಯೋದ್ ಮರಿಬೇಡ. ನನ್ಗಲ್ಲ, ನಿಮ್ ಹೀರೋಯಿನ್ಗೆ. ಅದನ್ನೆಲ್ಲ ಕೇಳಿ ನಾವೆಲ್ಲ ಎಂಟರ್ಟೈನ್ಮೆಂಟ್ ತಗೋತೀವಿ. ಬಾಯ್ ಬಾಯ್. ಬಾಂಡ್ಲಿ ಏನಜ್ಜೆ, ನಿನ್ ಏನ್ ಮಾಡ್ತಾರ? ಬಾಂಡ್ಲಿನ್ ಮಾತ್ರ ಮರೆಯಲ್ವಲ್ಲ ಅಜ್ಜೆ. ಇನ್ನೇನಪ್ಪ ಮಾಡ್ಲಿ, ಯಾವ ಊರ್ಗೆ ಹೋದ್ರು ನಿಮ್ ತಾತನಿಗೆ ವಡೆ ಮಾಡ್ಕೊಡೋದು ತಪ್ಪಿದ್ದೇ ಅಲ್ಲ. ನಿನ್ ತಾತನಿಗೆ ವಡೆ ಮಾಡಿ ಕೊಟ್ಟು ಕೊಟ್ಟು ನಮ್ ಕುಟುಂಬನೇ ಎಕ್ಕುಟ್ಟು ಹೋಗಿದೆ ಬಿಡು. ಅದನ್ನ ನಿಮ್ ತಾತನ್ ಹೇಳು. ಆ, ಹೇಳ್ತೀನಿ ಹೇಳ್ತೀನಿ. ಸುಭಾಷ್, ನೀನು ನಮ್ ಜೊತೆ ಬರ್ಬೋದಲ್ಲ? ಅಯ್ಯೋ ಬೇಡಮ್ಮ, ಇವಾಗೇನೋ ನಿನ್ ಮೂಡ್ ಚೆನ್ನಾಗಿದೆ ಬಾ ಅಂತ ಕರಿತಿದ್ಯಾ, ಆಮೇಲೆ ನಿನ್ ಮೂಡ್ ಔಟ್ ಆಗ್ಬಿಟ್ಟು ಮನೆ ಬಿಟ್ಟು ಓಡೋಗಂತ ಹೇಳಿದ್ರೆ ಫುಟ್ಪಾತೆ ನನ್ ಗತಿ. ಇಲ್ಲಿ ನಮ್ಮ ಅಪ್ಪನ ಶೆಡ್ ಇದೆ, ಹ್ಯಾಪಿಯಾಗಿರ್ತೀನಿ. ಜಾಗ್ರತೆಯಾಗಿರು. ಪುಟ್ಟಿ ಹುಷಾರು. ನೀನ್ ಹುಷಾರಪ್ಪ, ಮನೇಲಿ ಒಬ್ನೇ ಇರ್ತೀಯಾ?
ಅಯ್ಯೋ ಬಾಮ್ಮ ಒಬ್ಬನೇ ಇರ್ತೀಯ ಒಬ್ಬನೇ ಇರ್ತೀಯ ಒಳ್ಳೆ ವಟ ವಟ ನಿಂದು ಹೋಗ 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 ಇಮ್ಮಾಮ್ ಹೋಗೋಕೆ ಮುಂಚೆ ಒಂದೇ ಒಂದು ಕೊಡು ಏನು ನೀನು ಎಲ್ಲರೂ ಹಚ್ಚುಳು ಹಚ್ಚು ಬಿಡ್ತೀಯ ಓಕೆ ಬಾರೆ ಮೇರಿತಾಳೆ ಸುಭಾಷ್ ಜಾಗ್ರತೆಗಿರಪ್ಪ ಆಯ್ತು ಆಯ್ತು ಬಾ ಬಾಯ್ ನೀವು ಬರ್ತೀರಿ ಅಂತ ಮೊನ್ನೆ ಇನ್ಫಾರ್ಮೇಶನ್ ಬಂತು ಅದಕ್ಕೆ ನಾನೇ ನಿಂತ್ಕೊಂಡು ಕ್ವಾರ್ಟರ್ಸ್ ಎಲ್ಲ ಕ್ಲೀನ್ ಮಾಡಿಸಿದ್ದು ಮನೆ ಎಲ್ಲ ಅನುಕೂಲನಾ ಮೇಡಮ್ ಮಿಕ್ಕಿದ ಕಾನ್ಸ್ಟೇಬಲ್ಸ್ ಎಲ್ಲ ಇಲ್ಲಿ ಬಂದೋಬಸ್ತ್ ಡ್ಯೂಟಿ ಅಂತ ದೊಡ್ಡ ಸಾಹೇಬೆ ಕಳಿಸಿದ್ದಾರೆ ಆಸಿ ನಿಮ್ಮ ಹೆಸರು ಮಾದಯ್ಯ ಅಂತ ಮಿಸ್ಟರ್ ಮಾದಯ್ಯ ಎಸ್ಸೆ ಇನ್ನು ಡ್ಯೂಟಿ ಬರ್ಲಿವಾ ಅವರ ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದಿಕ್ಕೆ ಇನ್ನು 8 ದಿನ ಆಗಬಹುದು ಮೇಡಮ್ ಯಾಕೆ ಅವರ ಮಾತು ಮೀರಬಾರದಾಗಿತ್ತು ಅದಕ್ಕೆ ನನಗೆ ಈ ಗತಿ ಇಷ್ಟು ಸರ್ವಿಸ್ ಆಗಿರೋ ನೀವೇ ಈಗ ಹೇಳಿದ್ರೆ ಹೇಗೆ ಸರ್ವಿಸ್ ಆಗಿರೋದಕ್ಕೆ ಹೇಳ್ತಿದ್ದೀನಮ್ಮ ಈ ಊರಲ್ಲಿ ಅವರಿಬ್ಬರು ಅಣ್ಣತಮ್ಮಂದಿರು ಅವರನ್ನ ಎದುರಿಸೋಕೆ ಯಾರಿಂದ್ರೂ ಸಾಧ್ಯವಿಲ್ಲ ಅವರದೇ ಕಾನೂನು ಅವರ ಹಿಂದೆ ಯಾವುದೋ ದೊಡ್ಡ ಕೈ ಇದೆ ಹಣ ಜನ ಇರೋ ಕಡೆ ನಾವು ಕಾನೂನಿಗೋಸ್ಕರ ಧನ ದುಡ್ದಂಗ್ ದುಡಿದ್ರು ಏನೂ ಪ್ರಯೋಜನ ಇಲ್ಲಮ್ಮ ಹೊಸದಾಗಿ ನೀವು ಈ ಊರಿಗೆ ಬಂದಿದ್ದೀರಾ ನಾನು ಹೇಳೂ ಹೋಗಿಲ್ವಾ ಇವನ ಅಕ್ಕನ ಹೋಗ್ಬಿಟ್ಟ ಅಂತ ಫ್ರೆಶ್ ಆಗಿ ಹೂ ತಗೊಂಡ್ಬನ್ನಲ್ಲ ಓಯ್ ಪರವಾಗಿಲ್ಲ ಬಿಡು ಮಾರಾಯ ಹೂ ತಂದದ್ದು ಎಂತದ್ದು ವೇಸ್ಟ್ ಆಗಲಿಲ್ಲ ಇದನ್ನ ಅವನು ಪಕ್ಕದಲ್ಲಿಟ್ರೆ ಇದರ ಪರಿಮಳಕ್ಕೆ ಆವಾಗ ಆವಾಗ ನಮ್ಮ ನೆನಪು ಬರುವುದುಂಟು ಅಲ್ಲವೋ ಯಾಕೆ ಬೇಕಾಗಿತ್ತು ನಿನಗೆ ಅವಸ್ಥೆ ಸರ್ಕಾರದವರು ಸಂಬಳ ಕೊಟ್ಟು ಕೂತ್ಕೊಳ್ಳಕ್ಕೆ ಒಂದು ಕುರ್ಚಿನೂ ಕೊಟ್ಟಿದ್ದಾರೆ ನನ್ನ ಒಳ್ಳೆ ಗುಣ ಏನು ಗೊತ್ತಾ ಗೊತ್ತಾ ನೀನು ಆ ಕುರ್ಚಿ ಬಿಟ್ಟು ಮೇಲೆ ಹೇಳಬಾರದು ಅಂತಾನೆ ಗೆಂಬ್ಲಾನೂ ಕೊಡ್ತೀನಿ ಈಗ ಆ ಕುರ್ಚಿ ಬಿಟ್ಟು ಎದ್ದಿದ್ದಕ್ಕೆ ನೋಡ್ದ್ಯಾ ಆಸ್ಪತ್ರೆ ಮಂಚನೇ ಗತಿ ಇಲ್ಲಿ ಶತಕ್ ನಿಮ್ಮ ಇಷ್ಟ ಬಂದಾಗ ಮಾತಾಡಕ್ಕೆ ಇದು ಭಾಷಣ ಮಾಡೋ ಸ್ಟೇಜ್ ಅಲ್ಲ ಹಾಸ್ಪಿಟಲ್ ಬೆಟರ್ ಬಿಹೇವಿಯರ್ ಸೆಲ್ಫ್ ಓಯ್ ಇವರು ಯಾರು ನಿಮ್ಮನೆಂಟ್ರೋ ಓ ದ್ವರ್ಸಾನಮ್ಮ ನಾವು ಈ ಆಸ್ಪತ್ರೆ ಟ್ರಸ್ಟ್ಗಳು ಇವನಿಗೆ ಟ್ರೀಟ್ಮೆಂಟ್ ಕೊಡಿಸ್ತಿರೋದು ಇವನ್ನ ಬದುಕಿಸಿ ಇವನ್ ಸಂಸಾರ ಉದ್ಧಾರ ಮಾಡೋಕಲ್ಲ ಇವನ್ ನಮಗೆ ಬೇಕು ಅಂತ ಅಷ್ಟೇ ಅಲ್ಲ ಇವನ ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇವನು ಈಗ ರಿಟೈರ್ಡ್ ಆಗೋ ಸ್ಟೇಜು ಅವರಿಗೀಗ ಮದುವೆ ಆಗೋ ಏಜು ಇವನು ಮದುವೆ ಮಾಡದಿದ್ರೆ ನಾವು ಮಾಡ್ತೀವಿ ಇಲ್ಲ ನಾವೇ ಮಾಡ್ಕೊಳ್ತೀವಿ ನೋಡಿ ನೀವು ಟ್ರಸ್ಟಿ ಆಗಿರಬಹುದು ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ನಿಮಗೆ ಇರಬಹುದು ಆದ್ರೆ ಒಂದು ಪೊಲೀಸ್ ಆಫೀಸರ್ ಆಗಿ ಹೇಳ್ತಿದ್ದೀನಿ ಓ ಕ್ಷಮಿಸಿ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ವಾ ಎಸ್ಐ ನೋಡೋಕ್ ಬಂದ್ರಾ ನೋಡಿ ಅವನಿಗೆ ಹೀಗಾಗಬಾರ್ದಾಗಿತ್ತು ಹಾ ನನ್ನ ಒಳ್ಳೆ ಗುಣ ಏನು ಗೊತ್ತಾ ಅತಿ ಮಾತು ಅಧಿಕ ಪ್ರಸಂಗತನ ನನಗೆ ಹಿಡಿಸೋಲ್ಲ ನಾನೇ ಎಲ್ಲ ನನ್ನನ್ನು ಬಿಟ್ಟರೆ ಬೇರೆ ಯಾರು ಇಲ್ಲ ಅಂತ ಅಹಂಕಾರದಿಂದ ಮಾತಾಡೋರನ್ನ ಕಂಡ್ರೆ ನಾನು ಸಹಿಸಲ್ಲ ಹಾಗೆ ಮಾತ್ರಾಡಿ ಈಗೊಬ್ಬ ಪೊಲೀಸ್ ಅಧಿಕಾರಿ ನಿಮ್ಮ ಎದುರು ಹಾಸಿಗೆ ಮೇಲೆ ಮಲಗಿಲ್ವೋ ಆಫ್ಟರ್ ಆಲ್ ನೀವೊಬ್ಬ ಹೆಣ್ಣು ಇದನ್ನ ನೀನು ಬಾಯಿ ಬಿಟ್ಟು ಹೇಳೋಕೆ ನಿನಗೆ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣೆ ಆದ್ರೆ ನಮ್ಮನೆ ಹೆಣ್ಮಕ್ಳು ಅಡಿಗೆ ಮನೇಲಿ ಅಡಿಗೆ ಮಾಡ್ಕೊಂಡು ನಮಗೆ ಬಡಿಸೋಕೆ ಕೈಯಲ್ಲಿ ಸೌಟ್ ಹಿಡ್ಕೊಂಡಿರ್ತಾರೆ ಹೊರತು ನಿನ್ ಹಾಗೆ ಕೈಯಲ್ಲಿ ಲಾಟಿ ಹಿಡ್ಕೊಂಡು ಘಾಟಿ ಹೆಂಗ್ಸಿಂತಾರ ಗಂಡಸ್ರ ಜೊತೆ ಪೈಪೋಟಿ ನಿಲ್ಲೋಲ್ಲ ಅದು ನಿನ್ನ ಅಜ್ಜಿ ಕಾಲ ಇದು ನನ್ನ ಕಾಲ 1991 ಹೆಂಗಸರ ಅಡಿಗೆ ಮನೆ ಬಿಟ್ಟು ಪೊಲೀಸ್ ಆಫೀಸರ್ ಆಗಿ ಬಹಳ ಕಾಲ ಆಗೋಯ್ತು ಇದೆಲ್ಲ ನೀನ್ ತಿಳ್ಕೊಬೇಕಾದ್ರೆ ಸ್ಕೂಲ್ ಮೆಟ್ಲಾದ್ರೂ ಹತ್ತಿರ್ಬೇಕು ಓಯ್ ಎಂತದ್ದು ನೀವು ಮಾತನಾಡೋದು ನಮ್ಮ ಬಗ್ಗೆ ನಮ್ಮ ಸಹವಾಸದ ಬಗ್ಗೆ ಇನ್ನು ನಿಮಗೆ ಅರ್ಥವಾಗಿಲ್ಲ ಎಸ್ಐ ಇವರಿಗೆ ನೀನೇ ಹೇಳು ನಮ್ಮ ಬಗ್ಗೆ ಇವರು ಮಂಡೆ ಬಿಸಿ ಮಾಡ್ಕೊಂಡ್ರೆ ನಮಗೆ ತಲೆ 14ನೇ ಬೇಜಾರು ಮಾರೆ ಬ್ಯಾಡಿಮ್ಮ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅವ್ರನ್ನ ಯಾಕೆ ಕಳಿಸ್ತೀಯ ನನ್ನ ಒಳ್ಳೆ ಗುಣ ಏನು ಗೊತ್ತಾ ನಾವೇ ಇಲ್ಲಿಂದ ಹೋಗ್ತೀವಿ ನಾನು ಹೇಳಿದ್ದು ನಿನಗೆ ಅರ್ಥವಾಗಿರ್ಬೇಕಲ್ಲ ಅರ್ಥವಾಗಿದ್ದನ್ನ ಇವರಿಗೂ ತಿಳಿಸು ಬರ್ತೀನಿ ಅಮ್ಮ ನೀವು ಅವ್ರ ಜೊತೆ ಈ ರೀತಿ ಮಾತಾಡಬಾರ್ದಾಗಿತ್ತಮ್ಮ ಅವ್ರು ಯಾರು ಅಂತ ಗೊತ್ತಾದ ಮೇಲೆ ನಾನು ಮಾತಾಡಿತ್ತು ಸರಿಗ ಬಗರಿ ಸರಿ ಗರಿ ದರಬಾತ ಸಾರಿಗೋ ಈ ಸಂಜೆ ಹೊತ್ತಲ್ಲಿ ಸಂಗೀತ ಯಾಕೆ ಹೇಳ್ತಾರಪ್ಪ ರಾಮ ನಮ್ಮ ಮಾಮ್ ನನ್ನ ಜೊತೆ ಇಲ್ದೆ ನನಗೊಬ್ಬಳಿಗೆ ಬೋರ್ 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 ಆಕಾಶವಾಣಿ ವಾರ್ತೆಗಳು ಟಿವಿಯಲ್ಲಿ ಆಕಾಶವಾಣಿನ ನಾನ್ಸೆನ್ಸ್ ಕಾಲ ಹಾಲ ಆಗೋಯ್ತು ಓದುತ್ತಿರುವವರು ಟೈಗರ್ ಪ್ರಭಾಕರ್ That is Tiger Prabhakar. Cheers. Itchy, what, mom? TV will go ninjati buddhi torsti diyala. Hey, muche. Iga kaane yada vara bagge varadi. Nanu kaane yadilla nina goskara ke. Chi. Uffo. Iga kaane yada vara bagge varadi. ಮಿಸಿ ಎಂಬ ಸುಂದರಿ ಕಳೆದ 3 ದಿನಗಳಿಂದ ತನ್ನ ಮಾವನಿಗೆ ಕಿಸ್ ಕೊಡದೆ ಮಿಸ್ ಆಗಿದ್ದಾಳೆ
ಅವಳನ್ನು ಹುಡುಕಿ ಕೊಟ್ಟು ನಮ್ಮನ್ನು ಖುಷ್ ಮಾಡಿದವರಿಗೆ ಬುಷ್ ಟಿವಿ ಉಚಿತ. ಮಿಸಿಯ ತರ ಐದಡಿ ಆರಂಗುಲ. ಎಷ್ಟು ಕರೆಕ್ಟ್ ಆಗಿ ಹೇಳಿದೆ. ಈ ಪ್ರಪಂಚದಲ್ಲೇ ಇಲ್ಲದಿರುವ ಒಂದು ಅಪರೂಪದ ಭಾಷೆಯನ್ನು ಕಲಿತು ಮಾತಾಡುವವಳು. ಆಹಾ ಆಹಾ, ಬ್ಯಾಂಗ್ಳೂರ್ ಡೈರಿ ಹಾಲಿನ ಬಣ್ಣ. ಅಯ್ಯೋ ನನ್ ಚಿನ್ನ. ಸುಳಿವು ಸಿಕ್ಕಲ್ಲಿ ಸುಭಾಷಣ ನಗರ, ದಿಲ್ದಿವಾನ ಪೇಟೆ, ಕೊಂಡಾಪುರ ಕೋಟೆ. ಎಷ್ಟು ಚೆನ್ನ ನಿನ್ ರೆಟ್ಟೆ. ಏಯ್ ಚಿಟ್ಟೆ, ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ನೀನ್ ತಟ್ಟೋಕೋಸ್ಕರನೇ ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋಗಿರೋದು. ತಟ್ಟಮ್ಮ ರಾಯಿ ಮತ್ತಿನಲ್ಲಿ ಜೋಕೆ, ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ಸಂಜೆಯ ರಂಗಿನಲ್ಲಿ ಹುಂಬುವ ತಾರಾಯಿ ಗುಂಗಿನಲ್ಲಿ, ಸಂಜೆಯ ರಂಗಿನಲ್ಲಿ ಹುಂಬುವ ತಾರಾಯಿ ಗುಂಗಿನಲ್ಲಿ, ಹೆಣ್ಣು ಗಂಡು ಕೂಡಿ ಉಲ್ಲಾಸದಿಂದ ಹಾಡಿ ಕದ್ದು ಕದ್ದು ನೋಡಿ ಅಣ್ಣಲ್ಲೇ ಮಾತನಾಡಿ ಭಾಷೆ ಕೊಟ್ಟಾಯಿತು, ಹತ್ತಿರಿಗೆ ಜೋಡಿ ಸೆಟ್ಟಾಯಿತು. ಭಾಷೆ ಕೊಟ್ಟಾಯಿತು, ಹತ್ತರಿಗೆ ಜೋಡಿ ಸೆಟ್ಟಾಯಿತು. ಸಂಜೆಯ ರಂಗಿನಲ್ಲಿ ಬುಕ್ಕುವ ಸಾರಾಯಿ ಗುಂಗಿನಲ್ಲಿ, ಚುಚ್ಚಿದಾಗ ಮೇಲೆ ನಚ್ಚಕ್ಕಾಗಿ ಹರೆಯದ ಹುಡುಗಿಗೆ ಎದೆಯಲ್ಲಿ ಡಬಡವ, ಬಿಸಿ ಬಿಸಿ ಬಯಕೆಯ ಹೊಸ ಹೊಸ ಅನುಭವ. ಸಂಜೆಯ ರಂಗಿನಲ್ಲಿ ಕುಂಕುವ ಸಾರಾಯಿ ಗುಂಗಿನಲ್ಲಿ, ಹೆಣ್ಣು ಗಂಡು ಕೂಡಿ ಉಲ್ಲಾಸದಿಂದ ಹಾಡಿ ಕದ್ದು ಕದ್ದು ನೋಡಿ ಕಣ್ಣಲ್ಲೇ ಮಾತನಾಡಿ ಭಾಷೆ ಕೊಟ್ಟಾಗಿತ್ತು, ಹತ್ತಿರಕ್ಕೆ ಜೋಡಿ ಸೆಟ್ಟಾಯಿತು. ಭಾಷೆ ಕೊಟ್ಟಾಗಿತ್ತು, ಹತ್ತಿರಕ್ಕೆ ಜೋಡಿ ಸೆಟ್ಟಾಯಿತು. ಸಂಜೆಯ ರಂಗಿನಲ್ಲಿ ಮುಕ್ಕುವ ಸಾರಾಯಿ ಕುಂಗಿನಲ್ಲಿ. ಹೌದು ಶೋಡಬುಡ್ಡಿ, ನಂದು ಮಾಮ್ ಈ ಟಿವಿ ಒಳಗೆ ಸೇರ್ಕೊಂಡಿದೆ.
ಮಾಮ್ನ ಹಿಡಿಯೋಕೆ ನಾನು ಟಿವಿ ಒಳಗೆ ಹೋದೆ. ಇಬ್ರು ಟಿವಿ ಒಳಗೆ. ಟಿವಿ ಒಳಗೆ ಏನ್ ಮಾಡಿದ್ರಿ? ಏನೇನ್ ಮಾಡಿದ್ವಿ ಗೊತ್ತಾ? ಅಯ್ಯೋ ಏನೇನ್ ಮಾಡಿದ್ರಿ? ಅದು ಅದು ಹೇಳಲ್ಲ. ಬೇಡ ಬಿಡಿ ಮಾಮ್. ಬೇಡಿ, ನನ್ ಬಿಟ್ಬಿಡಿ, ಇನ್ಮೇಲ್ ಬರಲ್ಲ. ಏ ಭೋಸುಡಿಕೆ, ನಮ್ ಏರಿಯಾಕ್ಕೆ ಬಂದು ರೋಲ್ ಕಾಲ್ ಮಾಡೋಷ್ಟು ಧೈರ್ಯ ಬಂತ ನಿನಗೆ? ನಿನ್ನ ಅಕ್ಕನ್ ಇಲ್ಲಣ, ಇನ್ಮೇಲ್ ಬರಲ್ಲಣ, ನನ್ ಬಿಟ್ಬಿಡಿ ಅಣ್ಣ, ಇನ್ಮೇಲ್ ಬರಲ್ಲ. ತೆಗಿಯೋ, ನಿಂಗೆ ಹೇಳ್ತಿರೋದು ತೆಗಿಯೋ ಕಾಲ್ನ. ಶಹಬ್ಬಾಶ್ ಲೇ ದೊರ್ಸಾನಿ, ನನ್ ಒಳ್ಳೆ ಗುಣ ಏನ್ ಗೊತ್ತಾ? ಒಂದ್ ಸಲ ತಪ್ಪು ಮಾಡಿದವ್ರನ್ನ ಕ್ಷಮಿಸ್ಬಿಡ್ತೀನಿ. ನೀನು ಮೊದಲನೇ ಸಲ ತಪ್ಪು ಮಾಡಿದೀಯ, ಕ್ಷಮಿಸಿದೀನಿ. ಹೋಗಮ್ಮ ಹೋಗ್, ಜಾಗ ಖಾಲಿ ಮಾಡು. ಏನೋ ಅಂದೆ? ನಾನು ಜಾಗ ಖಾಲಿ ಮಾಡ್ಬೇಕಾ? ಹಾ, ಊರ್ನಲ್ಲಿ ಇರೋರ್ನೆಲ್ಲ ಕಚ್ತಾ ಇರೋ ನಿನ್ನಂತ ಹುಚ್ಚ ನಾಯಿಗಳನ್ನ ಒದ್ದು ಬೋನ್ಗೆ ಹಾಕ್ಲಿ ಅಂತಾನೆ ಸರ್ಕಾರದವ್ರು ನನಗೆ ಸಂಬಳ ಕೊಟ್ಟು ವರದಿನೂ ಕೊಟ್ಟಿದ್ದಾರೆ. ಕಾಕಿ ಬಟ್ಟೆ ಹಾಕೊಂಡ ತಕ್ಷಣ ಕರ್ನಾಟಕನೇ ನಂದು ಅನ್ಕೊಂಡ್ಯಾ? ಆ ಕಾಕಿ ಬಟ್ಟೆನ ನಾವು ಕಾಸು ಕೊಟ್ಟು ಕೊಂಡ್ಕೊಳ್ತೀವಿ, ಸಿಗದಿದ್ರೆ ಕಿತ್ಕೊಳ್ಳೋ ದಾರಿ ನಮಗ್ ಗೊತ್ತು. ಹಾ, ಅದು ನಿನಗೂ ಗೊತ್ತು. ನೋಡ್ದೊರ್ಸಾನಮ್ಮ, ನನ್ ಒಳ್ಳೆ ಗುಣ ಏನ್ ಗೊತ್ತಾ? ನಾನು ಹೆಂಗಸ್ರ ಮೇಲೆ ಕೈ ಮಾಡೋಲ್ಲ. ಹಾಗೆ ಮಾಡೋ ಹಾಗೆ ನೀನು ಮಾಡ್ಕೋಬೇಡ. ನಡಿ ನಡಿ ನಡಿ. ರಾಸ್ಕಲ್, ಕಾಕಿ ಬಟ್ಟೆ ಮೇಲೆ ಕೈ ಮಾಡೋಷ್ಟು ಕೊಬ್ಬೇನೋ ನಿಂಗೆ? ನನ್ನ ಒಳ್ಳೆ ಗುಣ ಏನ್ ಗೊತ್ತಾ? ಮುಟ್ಟಲ್ಲ. ಇನ್ನ ನಿನ್ನ ಈ ಕಾಕಿ ಬಟ್ಟೆ ನಾನು ಮುಟ್ಟಲ್ಲ. ಮುಟ್ಟಲ್ಲ ಅಂದ್ರೆ ಮುಟ್ಟಲ್ಲ. ಇಷ್ಟೆಲ್ಲ ಜನಗಳು ಎದುರು ಆ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಕತ್ಲಾಗೋವರೆಗೂ ಉರುಳಾಡಿಸ್ತೀನಿ. ನಾಳೆ ಇದೇ ಸರ್ಕಾರಿ ಬಟ್ಟೆ ಹಾಕೊಂಡು ಬಂದು ನನ್ನ ಕೊಬ್ಬೆಷ್ಟು, ನನ್ನ ತಾಕತ್ತೆಷ್ಟು ಅಂತ ಈ ಜನಗಳಿಗೆ ನೀನೇ ಹೇಳು. ರುದ್ರ, ನಮ್ಮ ನಾಯಿಗಳನ್ನು ಬಿಡು. ಚಿಂಡಿ ಮಾಡ್ಬಿಟ್ಟಿಯಂತೆ ಬೇಟಾ? ರಾಬಿನ್ ಹುಡ್ ಅಲ್ಲಮ್ಮ, ಟೀ ಕುಡ್ಡು ಹೊಡೆದ್ರೆ ಇವನ್ ತರ ಹೊಡಿಬೇಕು. ಅದಕ್ಕೆ ಅವರು ಹೆದರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ಒಳ್ಳೆ ಸಮಯಕ್ಕೆ ದೇವ್ರ ಬಂದಂಗ್ ಬಂದು ನೀನ್ ಅವಳನ್ನ ಕಾಪಾಡ್ದೆ, ಇಲ್ದೇ ಇದ್ರೆ ಏನಾನಾಹುತ ಆಗ್ತಿತ್ತೋ ಏನೋ. ನಾನೇನಮ್ಮ ಅಂತ ಕೆಲಸ ಮಾಡ್ಬಿಟ್ಟೆ? ತಮ್ಮ ಅಕ್ಕನಿಗೆ ಮಾಡ್ಬೇಕಾದ ಕರ್ತವ್ಯನ ಮಾಡ್ದೆ ಅಷ್ಟೇ. ಸುಭಾಷ್, ಅವತ್ತೇನು ಬಹಳ ಸ್ಟೈಲ್ ಆಗಿ ಹೇಳಿದೆ ನೀವು ಊರಿಗೆ ಬರಲ್ಲ ಹಾಗೆ ಹೇಗೆ ಅಂತ. ಊರಿಗೆ ಯಾವಾಗ ಬಂದೆ? ನೀವು ಯಾವತ್ತಿ ಊರಿಗೆ ಬಂದ್ರು ನಾನು ನಿಮ್ಮಿಂದನೇ ಬಂದ್ಬಿಟ್ಟೆ. ನಾಚಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಮ್ಮ ಮನೇಲಿ ಊಟ ಮಾಡ್ತಾ ಇದ್ದೀನಿ. ಪೂರ್ತಿ ಊಟ ಮಾಡಕ್ ಬಿಡ್ತೀಯೋ ಅಥವಾ ಅವತ್ತಿನ ತರ ಇವ್ ನಿಮ್ ಮನೇಲಿ ಇದ್ರೆ ನಾ ನಿಮ್ ಮನೇಲಿ ಇರಲ್ಲ ಅಂತ ಹೇಳ್ಬಿಟ್ಟು ಓಡಿಸ್ಬಿಡ್ತೀಯೋ? ಊಟ ಮಾಡು.
ಅಚ್ಚರಿ ಆ ರೌಡಿಗಳ ಮಧ್ಯೆ ನೀನ್ ಹೇಗ್ ಬಂದೆ? ಇವತ್ತಿಗೆ ಬರ್ಕತ್ತಿಲ್ಲ ಅಂತ ಹೇಳೋದು. ಅವತ್ ನಾನು ಅಲ್ಲಿಗೆ ಬರ್ದೇ ಇದ್ದಿದ್ರೆ ನಿನ್ ಸ್ಥಿತಿ ಏನಾಗ್ತಿತ್ತು ಸ್ವಲ್ಪ ಯೋಚನೆ ಮಾಡು. ಚಿಂದಿ ಉಳಾಯಿಸ್ಬಿಡ್ತಿದ್ರು ಅಕ್ಕ. ಕಾಕಿ ಬಟ್ಟೆ ಹಾಕಿದ ತಕ್ಷಣ ಹೆಣ್ಣು ಕಾಳಿಯಾಗ್ಬಿಡ್ತಾಳೆ ಅಂತ ತಿಳ್ಕೊಬೇಡ. ಇನ್ನು ಮುಂದಾದ್ರೂ ಇಡೋ ಹೆಜ್ಜೆನ ಸ್ವಲ್ಪ ಯೋಚನೆ ಮಾಡಿ ಇಡು. ಓಹೋ, ನೀನು ನಂಗೆ ಅಡ್ವೈಸ್. ಇನ್ಮೇಲೆ ಈ ರೌಡಿ ಗಲಾಟೆಯಲ್ಲಿ ತಲೆ ಹಾಕ್ಬೇಡ. ಮರ್ಯಾದೆಯಿಂದ ದಯವಿಟ್ಟು ಮನೇಲಿರಪ್ಪ. ಇಲ್ಲಿ ರೌಂಡ್ ಹಾಕೋದ್ ಬೇಡ. ಆಚೆ ಬಾ, ಇಬ್ರು ಸೇರಿ ರೌಂಡ್ ಹಾಕೋಣ. ಬಗ ಹೇ ಬೇಗ. ನಿನ್ನ ಬೇಕರ್ ನೀನಲ್ಲ ಮಾಮ್, ನೀನ್ ನನ್ ಠಕ್ಕರ್. ಬಿರಿಯಾನಿ ಮಾ. ಯಾವ ನೀವನು ಕಾಸ್ಟ್ಲಿ ಭಿಕ್ಷಕ, ಬಿರಿಯಾನಿ ಕೇಳ್ತಿದ್ದಾನಲ್ಲ. ಈ ಧ್ವನಿ ಎಲ್ಲೋ ಕೇಳ್ದಾಗಿದೆಯಲ್ಲ. ಈ ಕುಟುಂಬ ಎಲ್ಲೂ ನೋಡ್ದಾಗಿದೆಯಲ್ಲ. ತಾತ, ಇವ್ ನಮ್ ಸೋಮ ಅಲ್ವಾ? ಏನು ಈ ನಿನ್ ಪಜಿತಿ? ನೀನ್ ಈ ಊರ್ ಬಿಟ್ಟು ಹೋದ್ಮೇಲೆ ನನ್ನ ತಿಥಿ ಮಾಡೋ ಸ್ಥಿತಿ ಆಯ್ತು ಗುರು. ನನ್ನ ಗತಿ ಆ ಕೊರಮನ್ ನಂಬಿದ್ದಕ್ಕೆ ನನಗ್ ಮೂರ್ ನಾಮ ಹಾಕಿ ನನ್ನ ಕೋಮಾ ಸ್ಟೇಜ್ ತಂದ್ಬಿಟ್ಟ. ಅಯ್ಯೋ ಪಾಪ, ನನಗ್ ಆ ಊರ್ನಲ್ಲಿ ಯಾರೂ ದಿಕ್ಕಿಲ್ಲ. ನಮ್ ಮಾವನ್ ಹುಡುಕೊಂಡು ಬೈಂದೂರ್ಗ್ ಹೋದೆ. ಹೊಟ್ಟೆ ತುಂಬಾ ಊಟ ಆಗ್ತಾನೆ ಅನ್ಕೊಂಡೆ. ನನ್ನ ಮಗ ಬಾಯಿಗೆ ಬಂದಾಗೆಲ್ಲ ಬೈದು ಊರ್ ಬಿಟ್ಟು ಓಡಿಸ್ಬಿಟ್ಟ ಗುರು. ಹತ್ತು ದಿವ್ಸದ ನಿನಗೋಸ್ಕರ ಈ ಊರ್ನಲ್ಲಿ ಗಲ್ ಗಲ್ಲಿ ಎಲ್ಲ ಸುತ್ತ ಬಿಟ್ಟೆ, ನೀನು ಸಿಗ್ಲಿಲ್ಲ. ಇವತ್ ಬೆಳಿಗ್ಗೆಯಿಂದ ಎರಡು ಮಳೆ ಸುತ್ತಲಿಲ್ಲ. ನಷ್ಟ ಬೇಗ ನನ್ನ ಹೊಟ್ಟೆ ಆಡೋಕ್ ಶುರು ಆಯ್ತಲ್ಲ ಗುರು. ಅಮ್ಮ ಏನಿದು? ಮೀನು. ಮೀನು ವಿತ್ ಯುವರ್ ಕೈಂಡ್ ಪರ್ಮಿಷನ್ ಗುರು. ಶುರು ಪುಟ್ಟಿ, ಎಲ್ಲರಿಕೆ ಇಲ್ವಾ? ಇರೋದ್ನೆಲ್ಲ ಎಲೆ ಸಮೇತ ತಿಂದು ಎಲ್ಲರಿಕೆ ಬರ ಕೇಳ್ತೀಯಾ? ಬೈಬೇಡಮ್ಮ, ಅಡ್ಜಸ್ಟ್ ಮಾಡ್ಕೋತೀನಿ ಗುರು. ಗುಡ್ ನೈಟ್ ಗುರು. ಗುಡ್ ನೈಟ್ ಅಪ್ಪ. ಬಾಯ್ ಮುಚ್ಕೊಳೆ, ಬೇವಾರ್ಸಿ ಮುಂಡೆ. ಹೌದಯ್ಯ, ನನ್ ಮುಂದೆ ಆಗ್ದೇನೆ ಇರ್ಲಿ ಅಂತ ಹೇಳಿದಕ್ ತಾನೇ ಹೊಡೆದಿದ್ದು. ನಾಳೆ ನಿಮ್ಗೆ ಏನಾದ್ರೂ ಆದ್ರೆ ನನ್ ಮಕ್ಕಳ ಗತಿ ಏನು ಅಂತ ಸ್ವಲ್ಪ ಯೋಚನೆ ಮಾಡಿದೀಯಾ? ಇವತ್ತು ಹಿಂಗ್ ಮಾಡ್ದವನು ನಾಳೆ ಇನ್ನೊಂದ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಮೊದ್ಲು ಕಂಪ್ಲೇಂಟ್ ಕೊಟ್ಟು ಅವ್ನ ಒದ್ದು ಒಗಡೆ ಹಾಕ್ಸು. ನಿನ್ ಮಾತ್ ಕೇಳ್ಕೊಂಡು ಆ ನನ್ ಮಗನಿಗೆ ಹೆದರ್ಕೊಂಡು ಕಂಪ್ಲೇಂಟ್ ಕೊಟ್ರೆ ನಿನ್ ಕೈನಲ್ಲಿರೋ ಬಳೆ ನನ್ ಕೈಗೆ ಹಾಕೋಬೇಕಾಗತ್ತೆ. ಕಂಪ್ಲೇಂಟ್ ಕೊಟ್ರುವೆ ಆ ಸ್ಟೇಷನ್ಗೆ ಅವ್ರ ಅಕ್ಕಾನೆ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ವೇ? ಏನಾದ್ರೂ ನೆಪ ಹೇಳಿ ತಮ್ಮನ್ನ ಹೊರಗೆ ತಂದು ಬಿಡ್ತಾಳೆ. ಅಲ್ಲ, ನಮ್ಮನ್ನ ಕೇಳಿದ ಈ ಊರಲ್ಲಿ ಒಂದು ನಾಯಿ ನಾಯಿ ಕೂಡ ಬೊಗಳದಿಲ್ಲ. ಈ ನನ್ನ ಮಗ ನಮ್ಗೆ ಸರಿ ಸಮಾನವಾಗಿ ನಿಂತು ಬಿಡ್ತಾನ? ನಾನ್ ಬಿಟ್ಟು ಬಿಡ್ತೀನ ಅವನ ಅಕ್ಕನ? ನೀನ್ ಎಂತ ಮಂಡೆ ಬಿಸಿ ಮಾಡ್ಕೊಳ್ತೀಯ ಅಣ್ಣ? ನಾನು ಡಿಸ್ಚಾರ್ಜ್ ಆದ ಕೂಡಲೇ ಅವನ್ನ ಅವನ ಕುಟುಂಬದ ಸಮೇತ ಮುಗಿಸಿ ಬಿಡೋದಲ್ವೋ? ಎಷ್ಟು ದಿವಸ ಅಂತ ನಿನ್ ಬಟ್ಟೆ ಹಾಕೊಂಡು ನಿಮ್ ಮನೇಲಿ ಓಸಿ ಊಟ ಮಾಡ್ಕೊಂಡಿರೋದು? ದೊಡ್ಡ ಮನ್ಸ್ ಮಾಡಿ ನಂಗೊಂದ್ ಕೆಲಸ ಕೊಡಿಸ್ಬಿಡು. ನಿಮ್ಗೆ ಯಾವ ಕೆಲಸ ಅಂತ ಕೊಡ್ಸೋದು ಸೋಮ? ನನಗ್ ಬರೋದು ಇದೊಂದೇ ಕೆಲಸ, ನೀನ್ ಮನಸ್ ಮಾಡಿದ್ರೆ ಈಸಿಯಾಗಿ ಕೊಡಿಸ್ಬಿಡ್ಬೋದು. ಅದು ಕುಸುಮ ಬ್ಯೂಟಿ ಪಾರ್ಲರ್ ಫಾರ್ ವಿಮೆನ್ ಅಂಡ್ ಚಿಲ್ಡ್ರನ್. ಇದು ಬರೀ ಹೆಂಗಸರ್ ಮಾತ್ರ ಅಲ್ವಾ? ಇರ್ಲಿ, ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಅಡ್ಜಸ್ಟ್ ಮಾಡ್ಕೋತೀಯಾ? ಬಾ. ಎಕ್ಸ್ಕ್ಯೂಸ್ ಮೀ, ಈ ಪಾರ್ಲರ್ ಓನರ್ ಯಾರು ಸರ್? ನಾನೇ. ಏನ್ ಗುರು, ಓನರ್ ಅಂತಾನೆ ಹುಡುಗಿ ಕೇಳಿ ಬಿಡಿಸ್ಕೋತಾವನು? ಇದೊಂಥರ ಚಟ, ಏನ್ ಮಾಡಕ್ಕಾಗುತ್ತೆ? ಏನಾಗಬೇಕಾಗಿತ್ತು ನಿಮಗೆ? ಈ ಧ್ವನಿನ ಎಲ್ಲೋ ಕೇಳ್ದಾಗಿದೆಯಲ್ಲ. ಇವ್ರು ನೋಡಿದ್ರೆ ಒಳ್ಳೆ ಇಂಗ್ಲಿಷ್ ನೋ ತರ ಇದ್ದಾರೆ ಅಲ್ವಾ? ಎಲ್ರು ಮುಂದೆ ಕೇಳಿದ್ರೆ ಚೆನ್ನಾಗಿರಲ್ಲ. ನಾನು ಅದಕ್ಕೆ ನಾನು ಪರ್ಸನಲ್ ಮಾತಾಡ್ಬಿಡ್ತೀನಿ. ನೀನಿಲ್ಲ. ಎಕ್ಸ್ಕ್ಯೂಸ್ ಮೀ, ನಮ್ಮ ಸೋಮನ ಅಂಗಡಿಯಿಂದ ದುಡ್ಡು ಹೊಡ್ಕೊಂಡ್ಬಂದು ಇಲ್ಲಿ ಬ್ಯೂಟಿ ಪಾರ್ಲರ್ ಓಪನ್ ಮಾಡಿ ಹುಡುಗಿರ ಕೈಯಲ್ಲಿ ಡ್ಯೂಟಿ ಮಾಡಿಸ್ಕೊತಾ ಇದೀಯಾ ನಿನ್ನ ಸೋಮ? ಬೇಡವಾ? ನಡಿ 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 ಸೋಮ, ಇದೋ ಬಂದೆ. ಛತ್ರಿ, ಅವನ್ ಹಳೆ ರೇಜರ್ ನ ಚೂಪ್ ಮಾಡಿ ಜೋಬಲ್ ಇಟ್ಕೊಂಡ್ ಬಂದಿದ್ದಾನೆ. ಎಳ್ದ ಅಂದ್ರೆ ಮುಂಡ ಒಂದ್ ಕಡೆ, ರುಂಡ ಒಂದ್ ಕಡೆ. ಏನು ಮಾಡ್ಬೇಡ ಪಾಪ, ಸೋಮ ಕೆಲ್ಸ ಇಲ್ಲದೆ ತುಂಬಾ ಕಷ್ಟದಲ್ಲಿದ್ದಾನೆ. ನಿನ್ ಅಂಗಡಿಯಲ್ಲಿ ಒಂದ್ ಕೆಲ್ಸ ಕೊಟ್ಬಿಡು, ಮಾಡ್ಕೊಂಡಿರ್ತೀನಿ. ಈ ಟೋಪಾನಗಪ್ಪನ ಹಾಕೊಂಡು ಬಟ್ಲರ್ ಇಂಗ್ಲಿಷ್ ಮಾತಾಡ್ಕೊಂಡು ಹೆಂಗ್ ಮೇಂಟೈನ್ ಮಾಡ್ತಾ ಇದೀಯೋ ಅದೇ ರೀತಿ ಮೇಂಟೈನ್ ಮಾಡು. ಗೊತ್ತಾಯ್ತಾ ಸೋಮ? ಇಲ್ಲಿ ಬಾಮ್ಮ, ನಿನ್ ಕೆಲ್ಸ ಫಿಕ್ಸ್. ಆಲ್ ದಿ ಬೆಸ್ಟ್, ಬರ್ತೀನಿ ಸರ್. ಥ್ಯಾಂಕ್ ಯು ಸರ್. ವಾಟ್ ಇಸ್ ದಿಸ್? ನಿನಗೆ ಹ್ಯಾಂಡ್ ಸೇಲಾ? ನೀನೇನ ಕೆಲಸ ಮಾಡ್ತೀಯಾ? ನೋಡಿ ಇಲ್ಲಿದೆ. ಗೊತ್ತಾಯ್ತು ಗೊತ್ತಾಯ್ತು.
ಈ ಬಿಸ್ನೆಸ್ ಅಲ್ಲಿ ನಿಮ್ಮ ಓಲ್ಡ್ ಎಕ್ಸ್ಪೀರಿಯನ್ಸ್ ಏನಿದೆಯೋ ಒಂದ್ ಎರಡು ದಿನ ಕಲೀಲಿ ನಿಮಗೆ ಗೊತ್ತಾಗುತ್ತೆ. ಹೇಳಿ ಸರ್, ನಾನೇನ್ ಕೆಲಸ ಮಾಡ್ಲಿ? ಹೋಗಿ ಅಂದ್ರೆ ಶೂ ಕ್ಲೀನ್ ಮಾಡು. ನಾನು ಶೂ ಕ್ಲೀನ್ ಮಾಡ್ಬೇಕಾ? ಒಪ್ಕೊಂಡ್ರೆ ಕೆಲಸ ಇಲ್ದಿದ್ರೆ. ಅಯ್ಯೋ ಹಾಗನ್ಬೇಡಿ ಸರ್, ಮಾಡ್ತೀನಿ. ಬೇಕಾದ್ರೆ ಈ ಶೂನು ಬಿಚ್ಕೊಳ್ಳಿ ಸರ್, ಇದಕ್ಕೂ ಪಾಲಿಶ್ ಹಾಕೊಡ್ತೀನಿ. ವೆರಿ ಗುಡ್. Thank you. ಒಂದಿನಕ್ಕೆ ಸಾವಿರಾರು ಜನ ಅಮಾಯಕರು ಬಲಿಯಾಗ್ತಿದ್ದಾರೆ. ಇವರಿಗೆ ಉತ್ತೇಜನ ಕೊಡೋರು ಹೊರದೇಶದವರಲ್ಲ, ನಮ್ಮ ದೇಶದವರೇ ಅನ್ಸುತ್ತೆ. ಹೇಗಷ್ಟು ದೃಢವಾಗಿ ಹೇಳ್ತೀರಾ? ಎಸ್, ಈ ಅಮ್ಯುನೇಷನ್ ಸಪ್ಲೈ ಬೈ ಏರ್ ಆರ್ ರೋಡ್ ಇಂದ ಆಗೋಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಲ್ಲಿ ನಮ್ಮ ಪೊಲೀಸ್ ಸೆಕ್ಯೂರಿಟಿ ಬಹಳ ಬಿಗಿಯಾಗಿದೆ. ನನಗನ್ಸುತ್ತೆ ಈ ಅಮ್ಯುನೇಷನ್ ಸಪ್ಲೈ ಸಮುದ್ರದ ಮೂಲಕ ಯಾಕಾಗಬಾರದು? ಅಲ್ಲೂ ನೇವಲ್ ಸೆಕ್ಯೂರಿಟಿ ಬಿಗಿಯಾಗೇ ಇದೆ. ಆದ್ರೂ ನನಗೆ ಸಿಕ್ಕಿರೋ ಕ್ಲೂ ಪ್ರಕಾರ ಆ ಏರಿಯಾಲಿ ಸಾವಿರಾರು ಫಿಶಿಂಗ್ ಬೋಟ್ಸ್ ಇಟ್ಕೊಂಡು ಆ ಏರಿಯಾನ ಕಂಪ್ಲೀಟ್ ಆಗಿ ಮೊನೋಪೊಲಿ ಮಾಡ್ಕೊಂಡಿರೋನು ನಾಯಕ್ ಅಂತ. ನಾನು ಯಾಕೆ ಅವನನ್ನೊಂದ್ಸಲ ಟ್ಯಾಪ್ ಮಾಡಬಾರ್ದು? ಸರ್, ಈ ಚೈನ್ ನಮ್ ಡಿಪಾರ್ಟ್ಮೆಂಟ್ ಸೇರಿದ್ದ ಸೀನಿಯರ್ ಆಫೀಸರ್ ಮಿಸ್ಟರ್ ಅಶೋಕ್ ರಾವ್ ಸೇರಿದ್ದು. ಅವ್ರನ್ನ ಡಿಪಾರ್ಟ್ಮೆಂಟ್ ಸಸ್ಪೆಂಡ್ ಮಾಡಲಿಲ್ಲ, ಅವರಾಗಿ ರಿಸೈನ್ ಮಾಡಿಲ್ಲ. ಆದ್ರೆ ಅವ್ರು ಎಲ್ಲಿ ಹೋದ್ರು ಏನಾದ್ರು ಅನ್ನೋದು ನಮ್ ಡಿಪಾರ್ಟ್ಮೆಂಟ್ಗೆ ಇದುವರೆಗೂ ಒಂದ್ ಪ್ರಶ್ನೆಯಾಗಿ ಉಳಿದಿದೆ. ಇವತ್ತು ಆ ಪ್ರಶ್ನೆಗೆ ಒಂದ್ ತಿರುವು ಸಿಕ್ಕಿದೆ, ಅದೇ ಈ ರಿಸ್ಕ್ ಚೈನ್. ಹೌದು, ಈ ಚೈನ್ ಅವ್ರದೇ ಅಂತ ಹೇಗೆ ಹೇಳ್ತೀರಿ? ಇದನ್ನ ನಾನೇ ಅವ್ರಿಗೆ ಪ್ರೆಸೆಂಟ್ ಮಾಡಿದೆ ಸರ್. ನೋಡಿ, ಇದ್ರಲ್ಲಿ ನನ್ನ ಹೆಸರೇ ಬರೆದಿದೆ. ಬಹುಶಃ ನಿಮಗೆ ಗೊತ್ತಿರಬಹುದು, ಮೈಸೆಲ್ಫ್ ಅಂಡ್ ಮಿಸ್ಟರ್ ಅಶೋಕ್ ರಾವ್. ಎಸ್ ಎಸ್, ನೀವಿಬ್ರು ಮದುವೆ ಆಗ್ಬೇಕು ಅಂತಿದ್ರಿ, ಅದು ನನಗೂ ಗೊತ್ತಿರೋ ವಿಷಯನೇ. ಅದ್ ಸರಿ, ಆದ್ರೆ ಈ ಚೈನ್ ನಿಮ್ಮ ಹತ್ರ ಯಾಕೆ ಬಂತು? ನನ್ನ ತಮ್ಮ ಈ ಊರಿಗೆ ಬಿಸ್ನೆಸ್ಗೆ ಅಂತ ಬಂದಾಗ ಅವನಿಗೆ ಸಿಕ್ತಂತೆ. ಇದನ್ನ ನನ್ನ ಕಸ್ಟಡಿಗೆ ತಗೊಂಡೆ. ಸರ್, ಈ ಚೈನ್ ಇಲ್ಲಿ ಸಿಕ್ಕಿರ್ಬೇಕಾದ್ರೆ ಮಿಸ್ಟರ್ ಅಶೋಕ್ ರಾವ್ ಈ ಊರಿಗೆ ಬಂದಿರಬೇಕು, ಇಲ್ಲೇ ಅವರಿಗೆ ಏನಾದ್ರೂ ಆಗಿರ್ಬೇಕು ಅಲ್ಲ ಸರ್? ನೋಡಮ್ಮ, ಮಿಸ್ಟರ್ ಅಶೋಕ್ ರಾವ್ ಈ ಊರಿಗೆ ಬಂದಿರಬಹುದು, ಅವ್ರು ಈ ಚೈನ್ ಕಳ್ಕೊಂಡಿರ್ಲೂಬಹುದು. ಹಾಗಂತ ಯಾವ ಆಧಾರ ಇಲ್ಲದೆ ಯಾರ ಮೇಲಮ್ಮ ಎನ್ಕ್ವೈರಿ ಮಾಡ್ತೀಯಾ? ಸರ್, ಸರ್, ಮಿಸ್ಟರ್ ನಾಯಕ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಸ್ ಎ ಬಿಗ್ ಶಾಟ್. ಈ ಊರಿನಲ್ಲಿ 80% ವಾರಸ್ದಾರ. ಬಿಸೈಡ್ಸ್, ಇಟ್ಸ್ ಗಾಟ್ ಎ ವೆರಿ ಗುಡ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್. ಯಾಕೆ ಅಲ್ಲ ಅವನ್ನ? ಲುಕ್ ವಿಜಯಲಕ್ಷ್ಮಿ, ನಿಮ್ ಪರ್ಸನಲ್ ವಿಷಯದಲ್ಲಿ ಇಂಟ್ರೆಸ್ಟ್ ತಗೊಂಡು ಎಲ್ಲ ಮೀರ್ ಹೋಗಬೇಡಿ. ಅಶೋಕ್ ಬಗ್ಗೆ ಆಗ್ಲಿ ಅಥವಾ ನಿಮ್ಗೆ ಸಿಕ್ಕಿರೋ ಈ ಚೈನ್ ಬಗ್ಗೆ ಆಗ್ಲಿ ಬೇರೆಯವ್ರನ್ನ ವಿಚಾರಿಸೋದು, ಇಟ್ಸ್ ರಿಡಿಕ್ಯುಲಸ್. ಸರ್, ಈ ಚೈನ್ ಅವ್ರ ಏರಿಯಾದಲ್ಲಿ ಸಿಕ್ಕಿರುವಾಗ ಆಸ್ ಅ ಪೊಲೀಸ್ ಆಫೀಸರ್ ನಾನ್ ಯಾಕೆ ಅವ್ರನ್ನ ಎನ್ಕ್ವೈರಿ ಮಾಡಬಾರ್ದು? ನೋ ನೋ, ಆ ಜೂರಿಸ್ಡಿಕ್ಷನ್ಗೂ ಈ ಕೇಸ್ಗೂ ಯು ಆರ್ ನಾಟ್ ದಿ ಕನ್ಸರ್ನ್ಡ್ ಆಫೀಸರ್. ಸುಮ್ನೆ ಅಲ್ಲಿಗೆ ಹೋಗೋದು, ಇಲ್ಲದನ್ನೆಲ್ಲ ಕೆದಕೋದು, ನಾನು ಇವೆಲ್ಲ ಚೆನ್ನಾಗಿರಲ್ಲ. ಹೋಗಮ್ಮ, ಹೋಗ ಹೋಗ, ಗೋ ಅಟೆಂಡ್ ಟು ಯುವರ್ ವರ್ಕ್. ಎಸ್ ಸರ್. ಕಳಿಸ್ಕೊಡ್ತೀನಿ. ಬನ್ನಿ. ನೀವು ಹೊಸದಾಗಿ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ ಅಲ್ವಾ? ನಿಮ್ಮ ವಿಷಯ ಇಷ್ಟು ಬೇಗ ನನಗೆ ಹೇಗೆ ಗೊತ್ತಾಯ್ತು ಅಂತ ಆಶ್ಚರ್ಯನಾ? ನೀವಷ್ಟೇ ಅಲ್ಲ, ಈ ಊರಲ್ಲಿ ಯಾರೇ ಹುಟ್ಲಿ ಯಾರೇ ಸಾಯ್ಲಿ ಮೊದಲು ಗೊತ್ತಾಗೋದು
ನನಗೆ. ಹಾಗಾದ್ರೆ ಇದು ಜನನ ಮರಣ ಕಚೇರಿ ಅನ್ನಿ. ಒಂದ್ ರೀತಿಲಿ ಇದು ಜನಸೇವೆನೇ ಅಲ್ಲ. ಬುದ್ಧಿ ಚುರುಕಾಗಿದೆ, ಇಷ್ಟಿದ್ರೆ ಸಾಕು, ಬೇಕಾದಷ್ಟು ಮಾಡಬಹುದು. ಅಲ್ಲಿ ನಿಂತಿರೋ ಬೋಟ್ಸ್ ಎಲ್ಲ ಪ್ಲೀಸ್. ಹಲೋ ಸರ್, ಈಗ ಅಲ್ಲಿ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಲಕ್ಷ್ಮಿ, ಒಂದು ಕಾಲದಲ್ಲಿ ನೀವು ಎದುರಾಕೊಂಡಿರೋ ಪೊಲೀಸ್ ಆಫೀಸರ್ ಅಶೋಕ್ ರಾವ್ ಲವರ್. ಏನಮ್ಮ ಏನ್ ಕೇಳಿದೆ? ಬೋಟ್ ಬೋಟ್. ಈಗ ತಾನೇ ನಿನ್ನ ಬುದ್ಧಿವಂತ ಅಂತ ಹೇಳಿದೆ, ಆಗಲೇ ಎಡುಬಿಟ್ಟಿಯಲ್ಲ. ನೋಡಮ್ಮ, ಸಮುದ್ರದ ಆಳ ಎಷ್ಟಿದೆ ಅಂತ ಕೇಳೋದು ಒಂದೇ, ಈ ನಾಯಕನ ವ್ಯವಹಾರದ ಬಗ್ಗೆ ತಿಳ್ಕೊಳ್ಳಕ್ ಪ್ರಯತ್ನ ಪಡೋದು ಒಂದೇ. ನೋಡಮ್ಮ, ನಿನ್ನ ಜೂರಿಸ್ಟಿಕ್ಷನ್ ಬಿಟ್ಟು ಹೊರಗಡೆ ಬಂದಿದೀಯ ಅಂದ್ರೆ ನಿನ್ನ ಸರ್ಕಲ್ಲು ನನ್ನ ಪ್ರಾಂತ್ಯಕ್ಕೆ ಸೇರಿಲ್ಲ. ನನ್ನ ಪ್ರಾಂತ್ಯಕ್ಕೆ ಸೇರಿರೋ ಸರ್ಕಲ್ ಇನ್ಸ್ಪೆಕ್ಟರ್ ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ನನಗೆ ಬಾಡಿಗಾರ್ಡ್ ಆಗಿದ್ದಾನೆ. ಸರ್ಕಾರದವ್ರು ಕೊಡ್ತಿರೋ ಸಂಬಳ ಅವನು ಒಂದ್ ದಿನದ ಖರ್ಚಿಗಾಗತ್ತೆ, ಇನ್ 29 ದಿನ ಅವನು ಸಾಕ್ತಾ ಇರೋನು ನಾನು. ಸರ್, ನೀವು ಯಾರ್ಯಾರನ್ನ ಯಾವ್ಯಾವ ರೀತಿಲಿ ಸಾಕ್ತಿದ್ದೀರಾ ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ನಾನು ಇಲ್ಲಿ ಬರ್ಲಿಲ್ಲ. ಸುಮ್ನೆ ಈ ಕಡೆ ಹೋಗ್ತಿದ್ದೆ, ಒಂದು ಹಲೋ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇನ್ನೇನ್ ಬರ್ತೀನಿ? ಕಾಫಿ ಟೀ? ಅವನು ಥ್ಯಾಂಕ್ ಯು. ಒಂದು ನಿಮಿಷ ಲೈ ಕೊಡೋ. ಹೆಂಗಸರು ಮನೆಗೆ ಬಂದ್ರೆ ಅವರಿಗೆ ಅರಿಶಿನ ಕುಂಕುಮ ಸೀರೆ ಬಳೆ ಕೊಡೋದು ನಮ್ಮ ಪದ್ಧತಿ, ಅದನ್ನ ತಗೊಂಡು ನಿತ್ಯ ಸುಮಂಗಲಿಯಾಗಿರು. ನೋಡಮ್ಮ, ಪ್ಯಾಂಟ್ ಹಾಕದ ತಕ್ಷಣ ಹೆಣ್ಣು ಗಂಡಾಗಕ್ಕಾಗಲ್ಲ. ಕರೆಕ್ಟ್, ಪ್ಯಾಂಟ್ ಹಾಕಿದ ತಕ್ಷಣ ಹೆಣ್ಣು ಗಂಡಾಗಲ್ಲ, ಆದ್ರೆ ಗಂಡು ಸೀರೆ ಉಟ್ಕೊಂಡಿದ ತಕ್ಷಣ ಖಂಡಿತ ಹೆಣ್ಣಾಗ್ತಾನೆ. ಸೀರೆಗೆ ಅಷ್ಟೊಂದು ಮಹಿಮೆ ಇದೆ. ಈ ಸೀರೆ ನಿಮ್ ಹತ್ರನೇ ಇರ್ಲಿ. ಮಂಗಳೂರು ಬಜ್ಜಿ ಅನ್ಕೊಂಡೆ. ಮೆಣಸಿನಕಾಯಿ ಬಜ್ಜಿ. ಫಿಲಿಪ್ಸ್ ಎಲ್ಲಿ? ಗುರು ಗುರು, ರುದ್ರನ್ ತಮ್ಮ ಭದ್ರ ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಿದ್ದಾನಂತೆ. ಸ್ಲೈಟ್ ಆಗಿ ತಟ್ಟಿದ್ದಕ್ಕೆ ಸುಧಾರಿಸ್ಕೊಳಕ್ ಇಷ್ಟು ದಿನ ಬೇಕಾಗಿತ್ತು, ಇನ್ನು ವೆಯ್ಟ್ ಆಗಿ ತಟ್ಟಿದ್ದಿದ್ರೆ ಪರ್ಮನೆಂಟ್ ಆಗಿ ಒಂದು ಹಾಸ್ಪಿಟಲ್ ಕೊಂಡ್ಕೊಂಡ್ಬಿಡ್ತಿದ್ನ ಏನು? ನೀನ್ ತಮಾಷೆ ಮಾಡ್ಬೇಡ ಗುರು, ಅವ್ನು ಡಿಸ್ಚಾರ್ಜ್ ಆಗಿ ಬಂದ ತಕ್ಷಣ ನಿನ್ ಕತೆ ಮುಗಿಸೋದೆ ಅವ್ನ ಮೊದಲನೇ ಕೆಲಸ ಅಂತೆ. ಇನ್ನು ನನ್ ಕತೆನೇ ಶುರುವಾಗಿಲ್ಲ, ಅವನ್ ಏನೋ ಬಂದ ನನ್ ಕತೆ ಮುಗಿಸೋದು. ಅವನು ನಿನ್ನ ಟಚ್ ಮಾಡೋಕ್ಕೂ ಆಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಗುರು, ಆದ್ರೆ ಯಾವ್ದಕ್ಕೂ ಹುಷಾರಾಗಿರೋದು ಒಳ್ಳೇದಲ್ವಾ? ಮತ್ತೆ ಶುರು ಮಾಡ್ಕೊಂಡ್ಯಾ ನಿನ್ ಕಿರಿಕ್? ಕಿರಿಕ್ ಇದ್ರೇನೆ ಕಣೆ ಲೈಫ್ ಗೆ ಸಿಗೋದೊಂದು ಬಿರೇಕು. ಬ್ರೇಕ್ ಸಿಗೋದಾಗಿರ್ಲಿ ಗುರು, ನೀನ್ ಅವನಿಂದ ದೂರ ಇದ್ರೆ ಮನೇಲಿ ಎಲ್ರಿಗೂ ಒಳ್ಳೇದಲ್ವಾ? ಯಾಕೆ ಅಂದ್ರೆ ಆ ನನ್ನ ಮಕ್ಕಳು ರಾತ್ರಿ ಫುಲ್ ಟೈಟ್ ಆಗಿ ನಿನ್ನ ನುಡ್ಕೊಂಡು ಮನೆ ಒಳಗ್ ಬಂದ್ರು ಅಂತ ಇಟ್ಕೋ. ಮನೆ ತುಂಬಾ ಮಕ್ಕಳಿಸಾದವರು ಇದಾರೆ, ಅವ್ರಿಗೋಸ್ಕರನಾದ್ರೂ ನೀನು ಸ್ವಲ್ಪ ದಿವಸ ಆಚೆ ಇರೋದು ಒಳ್ಳೇದ್ ಗುರು. ನೀನ್ ಹೇಳೋದೇನೋ ಕರೆಕ್ಟ್ ಅಮ್ಮ, ಆದ್ರೆ ಎಲ್ ಹೋಗಿರೋದು? ಬೈಂದೂರ್ ತೋಪಲ್ಲಿ ಒಂದು ಪಾಳ್ ಬಂಗ್ಲೆ ಇದೆಯಲ್ಲ. ಯಾವುದು? ನಮ್ಮ ಮಾವನ ಮನೆಯಿಂದ 4 ಕಿಲೋಮೀಟರ್ ದೂರ ಇದೆಯಲ್ಲ. ಬೇಡ ಗುರು, ಅಲ್ಲಿ ದೆವ್ವ ಪಿಶಾಚಿ ಜಾಸ್ತಿ ಇದೆಯಂತೆ, ಬರೀ ಲೇಡಿ ದೆವ್ವನೇ ಇದೆಯಂತೆ. ಈ ಬಾಡಿ ನೋಡಿದ್ರೆ ಸುಮ್ನೆ ಇರುತ್ತಾ? ಇರ್ಲಿ ಬಿಡು, ಬುದ್ಧಿ ಹೇಳೋದು ಒಂದೇ, ನಾನ್ ಕುಡಿಯೋದನ್ನ ಬಿಡೋದು ಒಂದೇ. ಹಾಗಾದ್ರೆ ಇದು ಬೇಡವಾ? ತಗೊಂಡ್ ಬಾಂಬಾ ಇಲ್ಲಿ. ಏ ರಮ್ಮನಿಂದಲೇ ನನ್ ದಮ್ಮು ಜುಮ್ ಅಂತಿರೋದು ಗೊತ್ತಾ? ಏನಿದು ಗಮ್ ಅಂತಿದೆಯಲ್ಲ ವಡೆ, ವಡೆಗಿಂತ ನಿನ್ನ ನಡೆ ಇದೆಯಲ್ಲ. ಈ ಮೋಟ್ ಜಡ ಎಲ್ಲದಕ್ಕೂ ತಡೆ, ನೀನೇ ತಗೊ ಈ ವಡೆ. ಆಹಾ, ಹಾಲ ಇದು? ಆಹಾ, ಅಸೆಂಬ್ಲಿ ಹಾಲು ಇದು. ನಮ್ಮ ಮಿನಿಸ್ಟರ್ಗಳು ನೋಡ್ಬಿಟ್ರೆ ನನಗ್ ಬೇಕು ನಿನಗ್ ಬೇಕು ಅಂತ ಕಿತ್ತಾಡಿ ಸತ್ತೇ ಹೋಗ್ಬಿಡ್ತಾರೆ. ಅದೇನು ಇದು ಪಾರಿವಾಳ? ಅದೇನು ಅಂದೆ? ಅದೇನ್ ಬಚ್ಚಲ ಮನೆನಾ ಅಥವಾ ಕ್ರಿಕೆಟ್ ಗ್ರೌಂಡಾ? ಇಷ್ಟ ಅಗಲ ಇದೆಯಲ್ಲಪ್ಪ. ಸುಳ್ಳು ಹೇಳಬಾರ್ದು, ಏರ್ ಕಂಡೀಷನ್ ಬಂಗ್ಲೆಗೆ ಬಂದಿದ್ದೀನಿ, ಜೊತೆ ಪಾರಿವಾಳ ಕಂಪನಿ ಬೇರೆ. ಇದು ಏನು ಕಾಲಿಂಗ್ ಬೆಲ್ ಟಿಂಗ್ ಟಾಂಗ್? ಮಂಚ ಮಂಚ, ಈಗ ನಿನಗ ಬೇಕು ಕೊಂಚ. ಈಗ ಇದ್ರ ಮೇಲೆ ಬಿದ್ರೆ ಎದ್ರೆ ತಾನೆ. ಅಯ್ಯೋ, ಕತ್ಲೆ ಆಗೋಯ್ತು, ತುಂಬಾ ಹೊತ್ತು ಮಲಗ್ಬಿಟ್ಟೆ ಅಂತ ಕಾಣುತ್ತೆ. ಇದೇನು ಅರಮನೆನಾ ದೆವ್ವದ ಮನೆನಾ?
ಹೆಣ್ಣ ಗಂಡ ಖಂಡಿತವಾಗ್ಲೂ ಇದು ಹೆಣ್ಣೆ. ಸೆಂಟ್ ವಾಸನೆ ಮಿಸ್ಸಿ ಅಮ್ಮ ಅಂದ್ರೆ ಸತ್ತೋಗಿರೋ ನಮ್ಮ ಅತ್ತೆ ಮಿಸ್ ಆಗಿ ಇಲ್ಲಿ ಬಂದ್ಬಿಟ್ಟಿದಾರ ಅಥವಾ ನಾನು ಮಿಸ್ ಆಗಿ ಅವ್ರು ವಾಸ ಮಾಡ್ತಿರೋ ಸ್ಥಳಕ್ಕೆ ಬಂದ್ಬಿಟ್ಟಿದೀನ? ರೆಸ್ಪೆಕ್ಟ್ ಇಲ್ಲದೆ ನನ್ನ ಕರಿತಿರೋದು ಯಾರು? ಹೂ ಇಸ್ ದಟ್? ಏನೇದು ನಿನ್ ಗೆಟಪ್ ಚೇಂಜ್ ಆಗ್ಬಿಟ್ಟಿದ್ಯಲ್ಲೇ? ಹಾಯ್. ಏ ಮಿಸ್ಸಿ, ಈ ರೀತಿ ನೀನು ನೋಡ್ತಾ ಇದ್ರೆ ಆಗತ್ತೆ ನನ್ಗೆ ಕುಸಿ. ಹೌದು ಮಾವ, ಇದೆಲ್ಲ ನಿನಗೋಸ್ಕರನೇ. ಹಾಯ್. ಏನೇ ಇಷ್ಟು ಚೆನ್ನಾಗಿ ಕನ್ನಡ ಕಲ್ತ್ಬಿಟ್ಟಿದ್ಯಾ? ಯಾವ ನೈಟ್ ಸ್ಕೂಲ್ ಅಲ್ಲಿ ಓದ್ದೆ? ಮತ್ತಿನ್ನೇನ್ ಮಾವ, ನಾನ್ ಫ್ರಾಕ್ ಹಾಕೊಂಡ್ ಬಂದ್ರೆ ನಿಂಗೆ ಇಷ್ಟಾನೇ ಆಗಲ್ಲ. ಯಾವಾಗ ನೋಡಿದ್ರು ಮುಟ್ಟಿದ್ರೆ ತಟ್ಬಿಡ್ತೀನಿ ತಟ್ಬಿಡ್ತೀನಿ ಅಂತಿದ್ದೆ, ಒಂದಿನ ತಟ್ಲೇ ಇಲ್ಲ. ಅದಕ್ಕೆ ಇವತ್ತು ಸ್ಯಾರಿ ಉಟ್ಕೊಂಡ್ ಬಂದಿದ್ದೀನಿ. ಇವತ್ತಾದ್ರೂ ತಟ್ತೀಯಾ? Thank you.
ತೋಪಿನ ಹಾಳು ಬಂಗ್ಲೆಲಿ ರುದ್ರ ಮತ್ತೆ ಅವನ ಕಡೆ ರೌಡಿಗಳು ಮಚ್ಚ ಹಿಡ್ಕೊಂಡು ಮಾವನ ಜೊತೆ ಹೊಡೆದಾಡ್ತಿದ್ದಾರೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀನ್ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡು. ಬರಕೋದೆಸ್ಕೋತ್ ನನ್ ಮಕ್ಕಳು ನನ್ಗೆ ಯಾವ ಮೂಲೆ ಎಂತ ಕೆಲಸ ಮಾಡ್ಬಿಟ್ಟಕ್ಕ ಶೂಟ್ ಮಾಡ್ಬಿಟ್ಟೆ ಅಲ್ಲಕ್ಕ ಏನಿಲ್ಲ ಸರ್ ನೀವ್ ಎಷ್ಟು ಸಲ ಕೇಳಿದ್ರು ನಿಜ ಒಂದೇ ತಾನೆ. ನಾನ್ ಸತ್ಯವಾಗ್ಲೇ ಹೇಳ್ತಿದ್ದೀನಿ, ನಾನು ಅವ್ರನ್ನ ಶೂಟ್ ಮಾಡ್ಲಿಲ್ಲ, ಶೂಟ್ ಮಾಡ್ಲಿಲ್ಲ. ಡೆಡ್ ಬಾಡಿಯಿಂದ ತೆಗೆದ 5 ಬುಲೆಟ್ಗಳು ಈ ನಿನ್ನ ರಿವಾಲ್ವರ್ ದೇ. ರಿವಾಲ್ವರ್ ನಿನ್ನ ಕೊಟ್ಟಿರೋದು ನಿನ್ನ ಸ್ವಂತ ಉಪಯೋಗಕ್ಕಲ್ಲ. ಸರ್ ನೀವ್ ಯಾಕೆ ನನ್ ಮಾತು ನಂಬಲ್ಲ? ನಾನ್ ಪದೇ ಪದೇ ಹೇಳ್ತಿದ್ದೀನಿ, ನನ್ ಕೈಯಿಂದ ರಿವಾಲ್ವರ್ ಕಿತ್ಕೊಂಡು ಶೂಟ್ ಮಾಡಿದವನೇ ಬೇರೆ. ಇದೇನ್ ಪೊಲೀಸ್ ಸ್ಟೇಷನ್ ಅನ್ಕೊಂಡ್ಯಾ ಇಲ್ಲ ಹುಚ್ಚಾಸ್ಪತ್ರೆ ಅನ್ಕೊಂಡ್ಯಾ? ನಿನ್ ಕೈನಲ್ಲಿದ್ದ ರಿವಾಲ್ವರ್ನ ಬೇರೆ ಅವ್ನ್ ಕಿತ್ಕೊಂಡು ಶೂಟ್ ಮಾಡ್ದ ಅನ್ನೋಕೆ. ಆಗ ನೀನೇನ್ ಮಾಡ್ತಿದ್ದೆ? ಸೌತ್ ಇಂಡಿಯಾ ಟೂರ್ ಹೋಗಿದ್ಯಾ? ನನ್ನೇನ್ ಅಷ್ಟು ದಡ್ಡ ಅನ್ಕೊಂಡ್ಯಾನಮ್ಮ? ಅಥವಾ ನೀನೇನ್ ಎಳೆ ಮಗುನ? ನಿನ್ ಕೈನಲ್ಲಿದ್ದ ರಿವಾಲ್ವರ್ನ ಬೇರೆ ಅವ್ನ್ ಕಿತ್ಕೊಂಡು ಎಲ್ರು ಡಮಡಮ ಅಂತ ಶೂಟ್ ಮಾಡಿ ಮತ್ತೆ ನಿನ್ ಕೈಗಿಟ್ಟ ಅನ್ನೋಕೆ ಆಗಲ್ಲ ಸರ್. ಏನಮ್ಮ ಆಗಲ್ಲ, ಏನಾಗಲ್ಲ? ನೀ ಶೂಟ್ ಮಾಡಿದ ನೋಡಿದ ಐ ವಿಟ್ನೆಸ್ ಇಲ್ಲೇ ಇದ್ದಾರೆ ನಿನ್ ತಮ್ಮ. ಏನಯ್ಯ ಈಕೆ ಶೂಟ್ ಮಾಡಿದ ನೀನ್ ನೋಡ್ಲಿಲ್ಲ? ಸರ್ ಈಕೆ ವಾನ್ ಮಾಡಿ ಮೇಲೆ ಫೈರ್ ಮಾಡಿದನ ನೋಡಿದೆ. ಈಕೆ ಕೊಲೆ ಮಾಡಿದ ನೀನ್ ನೋಡ್ಲಿಲ್ಲ? ಮತ್ತೆ ಹೆಣ್ಗಳಾಗಿ ಬಿದ್ವು ಸರ್ ಅವ್ರ. ಶಟ್ ಅಪ್, ಡೋಂಟ್ ಟಾಕ್ ಇನ್ ದ ಮಿಡಲ್, ಸಿಟ್ ಡೌನ್, ಸಿಟ್ ಡೌನ್. ಅಲ್ಲಯ್ಯ ಅಕ್ಕ ಎಂತ ಕೆಲಸ ಮಾಡ್ಬಿಟ್ಟೆ ಅಕ್ಕ, ನೀನ್ ಯಾಕಕ್ಕ ಶೂಟ್ ಮಾಡಕ್ ಹೋದೆ ಅಂತ ನೀನ್ ಅವಳಿಗೆ ಹೇಳಿದ ನಾನು ಕೇಳಿಸ್ಕೊಳ್ಳಿಲ್ಲ ಅನ್ಕೊಂಡ್ಯಾ? ಅಲ್ಲಿ ಬಿದ್ದ ಹೆಣ್ಗಳನ್ನ ನೋಡ್ಲಿಲ್ಲ ಅನ್ಕೊಂಡ್ಯಾ? ಇಷ್ಟೆಲ್ಲ ನೋಡಿದ್ರು, ಇಷ್ಟೆಲ್ಲ ಕೇಳಿದ್ರು, ಇದ್ರ ಬಗ್ಗೆ ಏನು ಮಾತಾಡದೆ ಇರೋದಕ್ಕೆ ನನ್ನೇನ್ ಆ ಗಾಂಧಿ ತತ್ವ ಹೇಳೋ 3 ಕೋತಿಗಳ ತರ ಟ್ರಿಬಲ್ ಆಕ್ಟಿಂಗ್ ಮಾಡು ಅಂತ್ಯಾ? ಹಾಗ ಮಾಡಿ ಅಂತ ನಾವೇನ್ ಹೇಳಿಲ್ವಲ್ಲ. ಮುಚ್ಚೋ ಬಾಯ್. ನೀನ್ ಒಬ್ಬ ರೌಡಿ, ನಿನ್ನ ಸೇವ್ ಮಾಡೋಕ್ ನಿಮ್ ಅಕ್ಕ ಅವ್ರ ಮೇಲೆಲ್ಲ ಗುಂಡ್ ಹಾರಿಸಿದ್ಲು, ಈಗ ನೀನು ಅವಳನ್ನ ಉಳಿಸೋದಕ್ಕೆ ಈ ಪ್ಲೇಟೇ ಚೇಂಜ್ ಮಾಡ್ತಾ ಇದ್ಯಾ? ನೀವ್ ಈ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಿಷ್ಠೆಯಿಂದ ಸೇವೆ ಸಲ್ಲಿಸಿದ ಕುಟುಂಬಕ್ಕೆ ಸೇರಿದವರು. ಸರ್ ಪ್ಲೀಸ್,
ದಯವಿಟ್ಟು ನನ್ನನ್ನು ಸ್ವಲ್ಪ ಮಾತಾಡಕ್ಕೆ ಬಿಡ್ತೀರಾ? ಮಾತಾಡ್ತಾ ಇರೋದಕ್ಕೆ ಇದೇನ್ ಪಂಚಾಯತಿ ಕಟ್ಟೆ ಇಲ್ಲ, ಅದೇನ್ ಮಾತಾಡ್ಬೇಕು ಅಂತಿದ್ರು ಕೋರ್ಟ್ ನಲ್ಲಿ ಮಾತಾಡ್ಕೊಳ್ಳಿ. ರೇ ಶಿವರಾಜ್ ಸರ್, ಎಫ್ಐಆರ್ ರೆಡಿ ಏನ್ರಿ? ರೆಡಿ ಸರ್. ಸಿದ್ದಯ್ಯ ಸರ್, ಈ ವೆಪನ್ ಕಸ್ಟಡಿಗೆ ತಗೋ. ಏ ಸೈನ್ ಮಾಡಯ್ಯ. ಏನ್ ಹಾಗೆ ನೋಡ್ತಾ ಇದ್ಯಾ? ಸೊಂಟ ಮುರಿದು ಒಳಗೆ ಹಾಕ್ಬಿಡ್ತೀನಿ. ಹಾ ಬಾಳಿಗೆ ಇದು ಅಮಾಸೆ ಆಗುತ್ತೆ ಅಂತ ನಾನು ತಿಳ್ಕೊಳ್ಳಿಲ್ಲಪ್ಪ. ಹೆಣ್ಣು ಮಗಳು ಗಂಡ ಮಕ್ಕಳ ಜೊತೆಯಲ್ಲಿ ಬಾಳಿ ಬದುಕಬೇಕಾದವಳು, ಅದನ್ನೆಲ್ಲ ಬಿಟ್ಟು ನಮ್ ಸುಖಕ್ಕೋಸ್ಕರ ರಾತ್ರಿ ಹಗಲು ದುಡ್ದು ಅವಳ ಈ ಗತಿ ಮಾಡ್ಬಿಟ್ಟಿಯಲ್ಲ. ಅವಳು ಕೊಲೆನೆ ಮಾಡಿರ್ಬಹುದು, ಯಾರಿಗೋಸ್ಕರ? ನಿನ್ನನ್ನು ಉಳಿಸಕ್ಕೋಸ್ಕರ. ಅಂತ ದೇವತೆನ ಸತ್ಯ ಹರಿಶ್ಚಂದ್ರನ ಹಾಗೆ ಸಾಕ್ಷಿ ಹೇಳಿ ಜೈಲಿಗೆ ಕಳಿಸ್ಬಿಟ್ಟಿಯಲ್ಲ, ನೀನ್ ಸುಖವಾಗಿರು. ಐದು ವರ್ಷ ನಮ್ಮನ್ ಬಿಟ್ಟು ಹೋದವನು ಮತ್ ಯಾಕೋ ಬಂದೆ ನಮ್ಮ ಹತ್ರ? ಅವಳ ಬಾಳನ್ನ ಹಾಳು ಮಾಡಕ್ಕೇನೋ ನ್ಯಾಯ ಏನೋ ಇದು ನಿನ್ಗೆ? ಹೇಳೋ ಹೇಳೋ. ನ್ಯಾಯ ಅನ್ಯಾಯ ಇವನ್ಗೇನ್ ಗೊತ್ತು? ರೌಡಿತನ ಮಾಡ್ಕೊಂಡು ಬೀದ್ ಬೀದಿಲಿ ಗೂಳಿ ಹಾಗೆ ಮೂರು ಹೊತ್ತು ಸುತ್ತೋದ್ ಮಾತ್ರ ಗೊತ್ತು. ನನ್ ಮನೆ ಹಾಳು ಮಾಡೋಕೆ ಅಂತ ನನ್ ಹೋಟೆಲ್ ಹುಟ್ಟದೇನೋ? ನೀನ್ ಇಂತ ನೀಚ ಆಗ್ತಿ ಅಂತ ನನಗ್ ಗೊತ್ತಿದ್ರೆ ನೀನು ಹುಟ್ಟದಾಗ್ಲೇ ನಿನ್ ಕುತ್ತಿ ಹಿಸ್ಕಿ ಸಾಯಿಸ್ಬಿಡ್ತಿದ್ದೆ ಸಾಯಿಸ್ಬಿಡ್ತಿದ್ದೆ ಸಾಯಿಸ್ಬಿಡ್ತಿದ್ದೆ. ಇನ್ನೇನಾದ್ರೂ ಬಾಕಿ ಇದೆಯಾ ಅಮ್ಮ? ನನಗೂ ಮನುಷ್ಯತ್ವ ಇದೆ. ನನ್ನ ಹೃದಯ ಏನು ಕಲ್ಲಲ್ಲಮ್ಮ. ಅಕ್ಕ ತಮ್ಮ ಅಣ್ಣ ತಂಗಿಯನ್ನು ಪ್ರೀತಿ ಬಾಂಧವ್ಯ ನನಗೂ ಇದೆ ಅಮ್ಮ. ನೀವೆಲ್ಲರೂ ತಿಳ್ಕೊಂಡ್ರ ಹಾಗೆ ನಾನೊಬ್ಬ ರೌಡಿ ಅಲ್ಲ, ಬೀದಿ ಬೀದಿಯಲ್ಲಿಯೋ ಗೂಳಿನೂ ಅಲ್ಲ, ಅಥವಾ ಸಂಸಾರದ ಬಗ್ಗೆ ಜವಾಬ್ದಾರಿ ಇದ್ರೆ ಒಬ್ಬ ಮನುಷ್ಯನೂ ಅಲ್ಲ. ನಾನೊಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದಿದ್ರೆ ತಲೆ ಮೇಲೆ ಹೊಡೆದಾಗಿ ಸುಳ್ಳು ಹೇಳಿ ನಮ್ಮ ಅಕ್ಕನ ಬಿಡಿಸ್ಕೊಂಡು ಬರ್ತಿದ್ದೆ. ಆದ್ರೆ ಏನ್ ಮಾಡ್ಲಿ, ನನ್ನ ಮನಸ್ಸು ವಿರೋಧವಾಗಿ, ನನ್ನ ವೃತ್ತಿ ವಿರೋಧವಾಗಿ ಸುಳ್ಳು ಹೇಳಕ್ಕೆ ನನ್ನ ಆತ್ಮಸಾಕ್ಷಿ ಒಪ್ಪಲಿಲ್ಲ. ಕಾರಣ, ನಾನು ಬಲಿಷ್ಠವಂತ ಪೊಲೀಸ್ ಅಧಿಕಾರಿ. ಐದು ವರ್ಷದಿಂದ ಮನೆ ಬಿಟ್ಟು ಓಡೋದನ್ನು ಓಡೋದನ್ನು ಅಂತ ಹೇಳ್ತಿದ್ರಲ್ಲ, ಎಲ್ಲಿ ಹೋಗಿದ್ದೆ? ನಾನು ನಮ್ಮಪ್ಪನಿಗಿಂತ ದೊಡ್ಡ ಪೊಲೀಸ್ ಆಫೀಸರ್ ಆಗ್ಬೇಕಂತ ಬಾಂಬೆ ಪೊಲೀಸ್ ಟ್ರೈನಿಂಗ್ ಹೋಗಿದ್ದೆ. ಈಗ ಇದೇ ಊರಿಗೆ ಒಬ್ಬ ಸ್ಪೆಷಲ್ ಪೊಲೀಸ್ ಆಫೀಸರ್ ಆಗಿ ಬಂದಿದ್ದೀನಿ, ಅದು ಇನ್ವೆಸ್ಟಿಗೇಷನ್ಗೆ. ಅದು ಯಾರ ಕೇಸ್ಗೆ ಗೊತ್ತಾ? ನಮ್ಮ ಅಕ್ಕ ಸಂಬಂಧಪಟ್ಟಿದ್ದ ಕೇಸ್ಗೆ. ನನ್ನ ನಂಬ್ತಿಲ್ಲಲ್ಲ, ಈಗಲೂ ನನ್ನ ನಂಬ್ತಿಲ್ಲಲ್ಲ. ಸುಭಾಷ್, ನೀನ್ ಎಷ್ಟ್ ದೊಡ್ಡ ಪೊಲೀಸ್ ಆಫೀಸರ್, ಅದರಲ್ಲೂ ಐಪಿಎಸ್. ಓ ಮೈ ಗಾಡ್, ನಮ್ ಕುಟುಂಬಾನೇ ಸಂತೋಷ ಪಡೋಂತ ಇಷ್ಟ ದೊಡ್ಡ ವಿಷಯನ ಏನ್ ಸಾಧಿಸ್ಬೇಕು ಅಂತ ಯಾಕಪ್ಪ ಬಚ್ಚಿಟ್ಟಿದ್ದೆ? ಏನಕ್ಕ ಮಾಡ್ಲಿ, ನಮ್ ಡಿಪಾರ್ಟ್ಮೆಂಟ್ ಬಗ್ಗೆ ನಿನ್ ಚೆನ್ನಾಗ್ ಗೊತ್ತಿದೆ. ಐದು ಬೆರಳುಗಳು ಒಂದೇ ಕೈಯಲ್ಲಿದ್ರು ಒಂದು ಬೆರಳನ್ನ ಇನ್ನೊಂದು ಬೆರಳು ನಂಬಲ್ಲ ಅಂತ ಸಮಯ ಬಂದಾಗ ನಾನೇ ಹೇಳ್ಬೇಕಂತಿದ್ದೆ. ಆದ್ರೆ ಆ ಸಮಯ ಈ ರೀತಿ ಬರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಎಲ್ಲಾ ವಿಧದಲ್ಲೂ ನನಗ್ ಬುದ್ಧಿ ಹೇಳ್ತಿದ್ದೆ. ನೀನು ದುಡುಕ್ಬಿಟ್ಟಿಯಲ್ಲಕ್ಕ. ನೋಡ್ದ ನಿನ್ ಪೊಲೀಸ್ ಬುದ್ಧಿನ? ಎಲ್ಲರನ್ನೂ ಒಂದೇ ರೀತಿ ನೋಡ್ತಿದ್ಯಲ್ಲ ನೀನು. ಹಾಗಲ್ಲಕ್ಕ. ಮತ್ತೇನೋ, ನಾನು ಅವನ್ನ ಶೂಟ್ ಮಾಡ್ಲಿಲ್ಲ ಅಂತ ಎಷ್ಟ ಸಲ ಬಡ್ಕೊಳ್ಳೋದು? ಅದನ್ನ ಅಲ್ಲೇ ಹೇಳ್ಬೋದಾಗಿತ್ತಲ್ಲ. ನನ್ನೆಲ್ಲಿ ಮಾತಾಡಕ್ ಬಿಟ್ರಪ್ಪ. ಅಟ್ಲೀಸ್ಟ್ ನನ್ನ ಹತ್ರ ಹೇಳ್ಬೋದಾಗಿತ್ತಲ್ಲಕ್ಕ. ನಿನ್ನ ಹತ್ರ ಹೇಗ್ ಮಾತಾಡೋದು? ಎಲ್ಲರ ದೃಷ್ಟಿಯಲ್ಲಿ ನೀನೊಬ್ಬ ರೌಡಿ ಪೋಲಿ ಬೇಜವಾಬ್ದಾರಿ ಮನುಷ್ಯ. ಈಗ ತಾನೇ ನಿನ್ನ ಐಡೆಂಟಿಫಿಕೇಶನ್ ತೋರಿಸಿದ್ಮೇಲೆ ನನ್ನ ಹತ್ರ ಮಾತಾಡಕ್ ಬಿಟ್ಟಿದ್ದಾರೆ. ಅದು ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಆಗಿ ತಮ್ಮನಾಗಲ್ಲ, ನೀನೊಬ್ಬ ದೊಡ್ಡ ಪೊಲೀಸ್ ಆಫೀಸರ್ ಅಲ್ಲ. ನಾನು ಹೇಳೋ ಮಾತನ್ನ ದಯವಿಟ್ಟು ನೀನಾದ್ರೂ ನಂಬ ಸುಭಾಷ್. Thank you.
ಅವನ ಹೆಸರು ಫಿಲಿಪ್ಸ್ ಸುಭಾಷ್ ಅವನ ತಮ್ಮನ ಬೈಲ್ನಲ್ಲಿ ಬಿಡಿಸಿಕೊಂಡು ಹೋಗುವಾಗ ವಿಟ್ನೆಸ್ ಬುಕ್ ಅಲ್ಲಿ ಅವನು ಹಾಕಿದ್ದ ಸಿಗ್ನೇಚರ್ ಅಡ್ರೆಸ್ ಎಲ್ಲ ಇದೆ ಫಸ್ಟ್ ನಿನ್ನನ್ನು ಬೆಂಗಳೂರಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದ್ರಲ್ಲ ಅವನು ಹೊರಗೆ ಹೋಗ್ತಿದ್ದಾಗ ನೀನು ಒಳಗೆ ಬಂದೆ ನೀನು ಖಂಡಿತ ಅವನ ನೋಡಿರಬಹುದು ದಯವಿಟ್ಟು ನೆನಪು ಮಾಡ್ಕೋ ಸುಭಾಷ್ ಅಕ್ಕ ಏಟ್ ಮೇಲೆ ಏಟ್ ಬಿದ್ರೆ ಎಂತ ಬಂಡೆನೂ ಪುಡಿ ಪುಡಿ ಆಗ್ಬಿಡುತ್ತೆ ಆದರೆ ನಿನ್ನ ಜೀವಮಾನದಲ್ಲಿ ಎಷ್ಟೊಂದು ಏಟ್ ತಿಂದ ಮೇಲೂ ಅದನ್ನೆಲ್ಲ ಸಹಿಸಿಕೊಂಡು ನಗ್ತಾ ಇದೆಯಲ್ಲ ಈಗ ನಾನು ಹೇಳೋ ಮಾತನ್ನು ಕೇಳಿದ ಮೇಲೂ ಸ್ವಲ್ಪ ಧೈರ್ಯ ತಗೊಂಡು ನಗ್ತಾ ಇರಬೇಕು ನಿನ್ನ ಮಗು ನನ್ನ ಮಗುಗೆ ಮಗುಗೆ ಏನಾಗಿಲ್ಲ ನಾಯಕ ಚೆನ್ನಾಗಿದ್ದಾಳೆ ತಾನೆ ಚೆನ್ನಾಗಿದ್ದಾಳೆ ಮತ್ತೆ ಮಗು ತಂದೆ ಇಷ್ಟು ದಿನ ನಿನ್ನ ನಂಬಿಸಿ ಅಶೋಕ್ ರಾವ್ ನಿನ್ನ ಬಾಳ್ನಲ್ಲಿ ಮೋಸ ಮಾಡಿಬಿಟ್ಟ ಅಂತ ತಿಳ್ಕೊಂಡಿದ್ದೆಲ್ಲಕ್ಕ ಆದರೆ ನಿನಗೆ ಮೋಸ ಮಾಡಿದ್ದ ಅಶೋಕ್ ರಾವ್ ಅಲ್ಲ ಆ ದೇವರು ಅಂದ್ರೆ ಹಿ ಈಸ್ ನೋ ಮೋರ್ ನಿಮ್ಮ ಮಹಿಳಾ ಸಂಘ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದೇನು ನನಗೆ ಒಳಗುಡಬಾರದು ಅಂತ ನಾಯಿ ನನ್ನ ಮಕ್ಕಳಿಗೆ ಹೇಳಿದ ನಾಯಿ ನನ್ನ ಮಗ ಯಾವನೇ ಶಾಂತಿ ಶಾಂತಿ ಕರೆದ್ರೆ ಸರ್ ನಿನ್ನನ್ನಲ್ಲಮ್ಮ ಫ್ಯಾನ್ ಹಾಕಿ ಹೋಗು
ಆಯ್ತಪ್ಪ? ಆಯ್ತು ಹೋಯ್ತು ಅಂತ ನಿನ್ನ ಹಳೆ ಕತೆ ಕೇಳೋದಕ್ಕಾಗಲಿ ಹೇಳೋದಕ್ಕಾಗಲಿ ನಾನು ಇಲ್ಲಿ ಬಂದಿಲ್ಲಯ್ಯ. ನನ್ನ ಒಳ್ಳೆ ಗುಣ ಏನು ಗೊತ್ತಾ? ನೀನ್ ಮಾಡಿರೋ ಎಷ್ಟೋ ಬಸ್ರು ನನ್ನ ಹೆಸರಲ್ಲಿ ಉಸಿರಾಗ್ತಿವೆ. ಮರ್ತ್ಬಿಟ್ಯ, ನೀನ್ ಮಾಡೋ ಹಲಕಟ್ಟ ಕೆಲಸಕ್ಕೆ ಹೆಜ್ಜೆ ಹೆಜ್ಜೆಗೂ ಸಪೋರ್ಟ್ ಮಾಡಿ ನಾನು ನನ್ನ ತಮ್ಮ ನಿನ್ನ ಈ ಸ್ಥಾನಕ್ಕೆ ತಂದಿದ್ದಕ್ಕೆ ಈಗ ನಮ್ಮನ್ನೇ. ಅಲ್ಲಪ್ಪ, ಈಗ ಏನಂತದಾಯ್ತು ಅಂತ ಕೂಗಾಡ್ತಿದೀಯಾ? ಏನಾಯ್ತು ಅಂತ ನಿನ್ಗೆ ಗೊತ್ತಿಲ್ಲ? ನನ್ನ ತಮ್ಮನಿಗೆ ಏನಾಯ್ತು ಅಂತ ನಿನ್ಗೆ ಗೊತ್ತಿಲ್ಲ? ರಕ್ತ ಸಂಬಂಧದ ನೋವಿನಿಂದ ನೀನು ಹೀಗೆಲ್ಲ ಮಾತಾಡ್ತಾ ಇದೀಯ. ಈಗ ನೀನು ಆ ವಿಜಯಲಕ್ಷ್ಮಿನ ಸಾಯಿಸಬೇಕು, ಅದಕ್ಕೆ ನನ್ನ ಸಹಾಯ ಬೇಕು ಅಷ್ಟೇ ತಾನೇ? ಅಲ್ಲ, ಅವಳು ತಮ್ಮ ಸುಭಾಷನ್ ಕೊಲೆ ಮಾಡ್ತೀನಿ, ಅವಳಿರೋ ಜೈಲಿಗೆ ನೀನನ್ನ ಹಾಕಿಸ್ಬೇಕು, ಜೈಲಿನಲ್ಲೇ ಅವಳನ್ನ ಕೊಲೆ ಮಾಡ್ತೀನಿ. ಅವಳನ್ನ ಕೊಲೆ ಮಾಡಿ ಹತ್ತು ದಿವಸ ಎಣಿಸೋದ್ರೊಳಗೆ ನೀನನ್ನ ಜೈಲಿಂದ ಹೊರಗೆ ತರಬೇಕು. ಹತ್ತು ದಿನ ಯಾಕೆ? ನೀನು ಕೊಲೆ ಮಾಡಿ ಹತ್ತು ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಹೊರಗಡೆ ಇರ್ತೀಯ, ಅದಕ್ಕೆ ನಾನು ಗ್ಯಾರಂಟಿ. ನಂಬ್ತೀನಿ ನಾಯಕ್, ನಾನ್ ನಿನ್ನ ನಂಬ್ತೀನಿ. ನನ್ನ ಕಂಡೀಷನ್ಗೆ ಏನಾದ್ರೂ ತಪ್ಪದೋ ನನ್ನ ಒಳ್ಳೆ ಗುಣ ಏನು ಗೊತ್ತಾ? ಮತ್ತೆ ನೀನು ಕೇರ ಫುಟ್ಪಾತ್. ಭದ್ರಾ ತುಂಬಾ ಮಾತಾಡ್ಬಿಟ್ಟ ಅಲ್ಲ, ನನ್ನ ಕಡೆಗೆ ಬೆರಳು ತೋರಿಸ್ತಾ ತೋರಿಸ್ತಾ ಮಾತಾಡ್ದ. ನನಗಿದೆಲ್ಲ ಹೇಳ್ಸಲ್ಲ, ನಾನು ಯಾವತ್ತೂ ಯಾರಿಗೂ ಅನ್ಯಾಯ ಮಾಡ್ದೋನಲ್ಲ. ಅವ್ರ ಹಳ್ಳನ ಅವರೇ ತೋಡ್ಕೊಂಡು ಆ ಕಾರ್ಯಕ್ರಮಕ್ಕೆ ನನ್ನ ಅಧ್ಯಕ್ಷತೆಲೆ ಮಣ್ಣು ಹಾಕಬೇಕು ಅಂತ ಬೇಡ್ಕೊಂಡಾಗ ಹಾಕದೇ ಇರಕ್ಕಾಗತ್ತಾ? ನಾನು ಅಂಗಡಿ ಓನರ್ ಆಗಿದ್ದಾಗ ಕಸ ಗುಡಿಸೋಕೆ ಒಂದು ರಸವತ್ತಾದ ಹುಡುಗಿನೇ ಇಟ್ಕೊಂಡಿದ್ದೆ, ಇಲ್ಲಿ ನಾನ್ ಕಸ ಗುಡಿಸೋ ಸ್ಥಿತಿ ಬಂದ್ಬಿಡ್ತಲ್ಲ. ನಥಿಂಗ್ ಸರ್, ಎವ್ರಿಥಿಂಗ್ ಕ್ಲೀನಿಂಗ್ ಕ್ಲೀನಿಂಗ್ ಇಸ್ ಓವರ್. ಡ್ಯಾಮ್ ಇಟ್, ಇಲ್ಲಿ ನಾನ್ ಇಂಗ್ಲಿಷ್ ಮಾತಾಡ್ಬೇಕು, ನೀನಲ್ಲ. ತಪ್ಪಾಯ್ತು ಸರ್. ಹೇಗಿತ್ತು ಸರ್, ಇದು ನನ್ನ ಕೈಗೆ ಕೊಡ್ಬೋದಿತ್ತಲ್ಲ. ನೀನು ಮಾಡೋ ಕ್ಲೀನಿಂಗ್ ಕೆಲಸಕ್ಕೆ ನೀನ್ ಕೈ ಕೊಡ್ಬೇಕಾ? ಸರಿ ಸರ್, ಟೇಕ್ ಇಟ್. ಸಾರಿ ಸರ್. ಕುಶುಮಾ, ಕುಶು, ಎಸ್, ಬ್ಯಾಗ್ ಹಾಕೊಂಡು ಒಳಗೆ ಬಾರೆ. ಆಗಲ್ಲ. ಯಾಕೆ? ಇವತ್ತು ಥರ್ಡ್ ಡೇ. ಅವಳೆ ನನಗೆ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅಂತ ಹೇಳಿ 100 ಡೇಸ್ ಮಾಡಿದವಳು, ಇಲ್ಲಿ ಅವನಿಗೆ ಥರ್ಡ್ ಡೇ ಸ್ಟಾರ್ಟ್ ಮಾಡಿದಾಳೆ. ನಾನು ಅದನ್ನೆಲ್ಲ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೋತೀನಿ ಬಾರೆ. ಹೋಗಿಪ್ಪ. ಹಾಗಾದ್ರೆ ಚಡ್ಡಿ ಲೋ ಇರೋ ನಿನ್ ಕೊಡ್ತೀನಿ ಬಡ್ಡಿ. ನನಗೆ ಹ್ಯಾಗ ಅಡ್ಜಸ್ಟ್ ಮಾಡೋ ಮುದಿಯ? ನನ್ನ ಕುಸುಮಾನ ಹೊಡ್ಕೊಂಡು ಬಂದು ಟಿಗ್ ಬೇರೆ ಹಾಕೊಂಡು ನನ್ನ ಹಣದಲ್ಲಿ ಇಷ್ಟು ದೊಡ್ಡ ಬ್ಯೂಟಿ ಪಾರ್ಲರ್ ಕಟ್ಕೊಂಡು ಮಜಾ ಮಾಡ್ತಿದ್ಯೇನು? ನಿನ್ನ ಪುಟ್ಕೋಸಿ ಹಣದಿಂದ ಇಷ್ಟು ದೊಡ್ಡ ಪಾರ್ಲರ್ ಬಂದ್ಬಿಡುತ್ತಾ? ಆ ಹಣನ ಕುದುರೆ ಬಾಲ ಕಟ್ಟದೆ, ಜಾಕ್ ಪಾಟ್ ಹೊಡೆದೆ, ಇಷ್ಟು ದೊಡ್ಡ ಪಾರ್ಲರ್ ಇಟ್ಟೆ. ನೀನೇನೇ ಹೇಳು, ಕುದುರೆ ಕಟ್ಟಿದ ಹಣ ನಂದೇ ತಾನೆ. ಏನಂದೇ ಮುದಿಯ, ನನ್ನ ಹಳೆ ರೇಸರ್ ಎಷ್ಟು ಚೂಪ್ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಈಗ ಇನ್ನ ಚೂಪ್ ಮಾಡ್ಕೊಂಡ್ ಬಂದಿದ್ದೀನಿ, ಇದರಲ್ಲೇ ನಿನ್ನ ಎಲ್ಲಿ ಎಲ್ಲಿ ಕೆಲಸ ಮಾತ್ರ ಮಾಡ್ಬಿಡಕಣಯ್ಯ. ಜೀವನದಲ್ಲಿ ನಾನು ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಈಗ ನಾವಿಬ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಏನದು? ನನ್ನೆಲ್ಲಾ ವ್ಯವಹಾರದಲ್ಲೂ ನನ್ನೆಲ್ಲಾ ಪ್ರಾಪರ್ಟಿ ನನಗೂ ನಿನಗೂ ಸಮಪ್ಪ. ನಿನ್ನ ಮಾತು ನಂಬೋದು ತಾನೆ? ನೀ ಹೇಳ್ತಾ ಇರೋದಲ್ಲ ಸತ್ಯನ? ಹಾಗಾದ್ರೆ ಎಲ್ಲಾದ್ರಲ್ಲೂ 50-50. ನೋ ಪ್ರಾಬ್ಲಮ್. Yeah.
ಫಿಲಿಪ್ಸ್, ನೀನೇನ್ ದೊಡ್ಡ ಇವನಂತ ತಿಳ್ಕೊಂಡ್ಬಿಟ್ಟಿದ್ಯಾ? ಲ ಮಗನೇ, ಇಲ್ಲಿ ನಾನಿನ್ನ ಏನೇ ಮಾಡಿದ್ರು ಯಾರು ಕೇಳೋ ಹಾಗಿಲ್ಲ. ಕಾರಣ ನಾನೊಬ್ಬ ಪೊಲೀಸ್ ಆಫೀಸರ್. ಕಿರ್ಚು ಕಿರ್ಚು, ಎಷ್ಟು ಬೇಕಾದ್ರೂ ಕಿರ್ಚು. ನೀನ್ ಎಷ್ಟೇ ಕಿರ್ಚುದ, ಅಕಸ್ಮಾತ್ ಬಂದ್ರು ನನ್ನನ್ನ ಏನು ಎತ್ತಂತ ಕೇಳಕ್ಕೆ ಯಾವನಿಗೂ ತಾಕತ್ತಿಲ್ಲ. ಕಾರಣ ನಾನೊಬ್ಬ ಪೊಲೀಸ್ ಆಫೀಸರ್. ನಿನ್ನಂತ ಲುಚ್ಚ ನನ್ನ ಮಕ್ಕಳನ್ನ ಹುಚ್ಚ ನಾಯಿ ಹೊಡೆದಾಗ ಹೊಡೆದು ಕೊಚ್ಚೆಗೆ ಹಾಕಿದ್ರು ಒಂದು ನಾಯಿ ನನ್ನ ನೋಡಿ ಬೊಗಳಕ್ ಬರಲ್ಲ. ಬರುತ್ತೆ, ಯಾವಾಗ ಬರುತ್ತೆ ಗೊತ್ತಾ? ನಿನ್ ಸತ್ತು, ನಿನ್ ಹೆಣ ಕೊಳತು, ನಾತ ಹೊಡಿಯುತ್ತಲ್ಲ, ಅದನ್ನ ಮೂಸಕ್ಕೆ ಎಲ್ಲಾ ನಾಯಿಗಳು ಬರುತ್ತೆ. ಇಷ್ಟಕ್ಕೆ ಹೆದರ್ಕೊಂಡ್ಬಿಟ್ಯಾ? ಇನ್ನು ವಿಷಯ ತುಂಬಾ ಇದೆ. ಕೆಲವು ವರ್ಷಗಳ ಹಿಂದೆ ನೀನು ಮತ್ತು ನಾಯಕ್ ಕಡೆಯವರೆಲ್ಲ ಸೇರಿ ಅಶೋಕ್ ರಾವ್ ಅನ್ನೋ ಒಬ್ಬ ಪೊಲೀಸ್ ಆಫೀಸರ್ನ ಕೊಲೆ ಮಾಡಿದ್ರಿ. ಈ ವಿಷಯ ನನಗೆ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಲೇ, ನಾನೊಬ್ಬ ಪೊಲೀಸ್ ಆಫೀಸರ್ ಕಣೋ. ವಿಜಯಲಕ್ಷ್ಮಿ ಅಂದ್ರೆ ನಮ್ಮ ಅಕ್ಕ, ಅವಳ ಕೈಯಿಂದ ರಿವಾಲ್ವರ್ನ ಕಿತ್ಕೊಂಡು ರುದ್ರ ಮತ್ತು ಅವನ ಕಡೆಯವ್ರನ್ನ ನೀನೇ ಕೊಲೆ ಮಾಡಿ ನಮ್ಮ ಅಕ್ಕನ ಜೈಲಿಗೆ ಕಳಿಸ್ದೆ. ಈ ವಿಷಯನೂ ನನಗೆ ಹೇಗ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ಯಾ? ಏ ಫೂ, ನಾನೊಬ್ಬ ಪೊಲೀಸ್ ಆಫೀಸರು. ಇರ್ಲಿ, ಈಗ ಎಲ್ಲ ಮುಚ್ಕೊಂಡು ಇದೆಲ್ಲ ಹೇಗ್ ಮಾಡಿದೆ ಅಂತ ನನ್ನ ಹತ್ರ ಹೇಳ್ಬೇಡ. ಈ ಟೇಪ್ ರೆಕಾರ್ಡರ್ ಹತ್ರ ಹೇಳ್ಬಿಡು ಸಾಕು. ನೋಡು, ಇದು ನಿರ್ಮಲವಾದ ಬಿಳಿ ಪೇಪರ್. ಅದೇ ವಿಷಯನ ಮುದ್ದಾಗಿ ಪೇಪರ್ ಅಲ್ಲಿ ಬರೆದ್ಬಿಟ್ಟು ಸ್ಟೈಲ್ ಆಗಿ ಒಂದು ಸಿಗ್ನೇಚರ್ ಆಗ್ಬಿಡಪ್ಪ. ನನಗ್ ಗೊತ್ತು ನೀನ್ ಇದಕ್ಕೆಲ್ಲ ಬಗ್ಗಲ್ಲ ಅಂತ. ಲುಕ್, ಇದು .45 ಪೋಸ್ಟ್ ಬುಲೆಟ್ಸ್, ಇದು ಅದರ ರಿವಾಲ್ವರ್. ಏನ್ ಹಾಕಿ ಮುಖ ನೋಡ್ತಾ ಇದೀಯಾ? ಈಗ ನೀನು ಮೈ ತುಂಬಾ ಈ ಬುಲೆಟ್ ಸುರಿಮಳೆನೇ ಸುರಿಸಬಹುದು. ಯಾವ ಕಂತ್ರಿ ನನ್ನ ಮಗನು ಛತ್ರಿ ಹಿಡಿಯಕ್ ಬರಲ್ಲ? ಕಾರಣ ನಾನೊಬ್ಬ ಪೊಲೀಸ್ ಆಫೀಸರ್. ಒಬ್ಬ ಮನುಷ್ಯನಿಗೆ 9 ದ್ವಾರಗಳಿದೆ, ಅಂದ್ರೆ 9 ದ್ವಾರಗಳು. ಯಾವ ದ್ವಾರದಲ್ಲಿಟ್ಟು ಶೂಟ್ ಮಾಡಿದ್ರು ಫಟಾಕ್, ಒಂದೊಂದು ದ್ವಾರಕ್ಕೂ ಒಂದೊಂದರ ಎಫೆಕ್ಟ್ ಇರುತ್ತೆ. ರಾಜ, ಸೆಲೆಕ್ಟ್ ಮಾಡ್ಕೊಮ್ಮ, ಯಾವ ದ್ವಾರ ನಿನ್ಗೆ ಇಷ್ಟ ಅಂತ. ಇದಾ, 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 ಇದು ಬೇಡ ಹೇಳ್ತೀನಿ. ಮೇನ್ ಸ್ವಿಚ್ ಇಲ್ಲಿದೆ ನೋಡು ನಿಂದು. ಟೇಪ್ ರೆಕಾರ್ಡರ್ ಸ್ವಿಚ್ ಬೋಗಳಮ್ಮ. ಅದು ಪೊಲೀಸ್ ಆಫೀಸರ್ ಅಶೋಕ್ ರಾವ್ನ ನಾವೇ ಕೊಲೆ ಮಾಡಿದ್ದು. ಗುಡ್. Thank you.
ನೀವು ವಿಜಯಲಕ್ಷ್ಮಿ ಇನ್ಸಿಡೆಂಟ್ ಶೂಟಿಂಗ್ ಸಿಟ್ ಡೌನ್ ಸಿಟ್ ಡೌನ್ ಥ್ಯಾಂಕ್ ಯು ಸರ್ ರೆಫರ್ ದಿಸ್ ಸಿಕ್ಕ ಮೇಲೆ ಅವರೇನು ಮಾಡ್ಕೊಳಕ್ ಆಗೋಲ್ಲ ಸರ್ ತಾವು ಚಾರ್ಜ್ ತಗೋಬಹುದು ಯು ಕ್ಯಾನ್ ಟೇಕ್ ಹಿಮ್ ಇನ್ ಟು ಕಸ್ಟಡಿ ನಾನು ಈಗಲೇ ಪೇಪರ್ಸ್ ಸೈನ್ ಮಾಡ್ಕೊಡ್ತೇನೆ Excuse me, officer. You can't arrest him. Anagla anticipatory bail to him. Gottu. Adike you are under arrest on aale dialogue nanu helilla. Neen anticipatory bail tagondirudu gottiddu. Nan staff na ishtondu gaadigalalli karkombandu. Department petrol na waste madakke nan yen muttala alla. Andre? Andre. Neen tagondiru anticipatory bail alli Mr. Nayak mattu Nayak kade avarna arrest madabaradu antide. Adralli ಮಿಸ್ಟರ್ ಫಿಲಿಪ್ಸ್ ಹೆಸರನ್ನ ನೀನ್ ಮೆನ್ಷನ್ ಮಾಡದೇ ಇರೋದು ನಿನ್ನ ದಡ್ತನ ವೇಟ್ ಯುವರ್ ಆಂಟಿಸಿಪೇಟರಿ ಬೇಲ್ ಐ ಮೀನ್ ಯುವರ್ ಆಂಟಿಸಿಪೇಟರಿ ಬೇಲ್ ಜೆರಾಕ್ಸ್ ಕಾಪಿ ಹೇಳಿದೆ ಈಗ ಫಿಲಿಪ್ಸ್ನ ಅರೆಸ್ಟ್ ಮಾಡ್ತೀನಿ ಯಾವ ನನ್ನ ಮಗ ಏನ್ ಮಾಡ್ತಾನ ಅನ್ನೋದನ್ನ ನೋಡ್ತೀನಿ ಏ ಫಿಲಿಪ್ಸ್ ಈ ನಿನ್ನ ನಾಟಕದಲ್ಲಿ ಇದು ಎಷ್ಟನೇ ಸೀನು ಮಗನೇ ಕೇಳ್ಕೊಂಬನ್ರ ಅವನ್ನ ಸರ್ ಯು ಕಾಂಟ್ ಟೇಕ್ ಹಿಮ್ ಯಾಕೆ ಅವ್ರಿಗೆ ಬೆಡ್ ರೆಸ್ಟ್ ಬೇಕಾಗಿದೆ ಈಸ್ ಆನ್ ಹಾಟ್ ಪೇಷಂಟ್ ಆಹಾ ಹಾಟ್ ಪೇಷಂಟ್ ಇಂಥ ಪೇಷಂಟ್ಗಳನ್ನ ಟ್ರೀಟ್ ಮಾಡೋಕ್ಕೆ ನಮ್ಮ ಹತ್ರ ನಾಯ್ ಹಾಸ್ಪಿಟಲ್ ಇದೆ ಆಸ್ ಎ ಡಾಕ್ಟರ್ ನಾನು ಹೇಳ್ತಾ ಇದ್ದೀನಿ ಅವನಿಗೆಲ್ಲ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸಾಯ್ತಾನೆ ಅಷ್ಟೇ ತಾನೆ ಹ್ಮ್ ನಾಯಕರವರ ಮೇಲೆ ಅನುಮಾನ ಬಂದು ಕುಂದಾಪುರಕ್ಕೆ ಇನ್ವೆಸ್ಟಿಗೇಷನ್ ಮಾಡಲು ಬಂದ ಪೊಲೀಸ್ ಆಫೀಸರ್ ಮಿಸ್ಟರ್ ಅಶೋಕ್ ರಾವ್ ಅವರನ್ನು ಕೊಂದದ್ದು ನಾನೇ ಎಲ್ಲಿ ನಮ್ಮ ವ್ಯವಹಾರವನ್ನು ಬಹಿರಂಗ ಮಾಡುವಳು ಎಂಬ ಭಯದಿಂದ ರುದ್ರ ಮತ್ತು ಅವರ ಕಡೆಯವರನ್ನ ನಾನು ಕೊಂದು ಆ ಅಪರಾಧವನ್ನು ವಿಜಯಲಕ್ಷ್ಮಿಯವರ ಮೇಲೆ ಹೊರಿಸಿದೆ ಅಲ್ಲದೆ ಭದ್ರನನ್ನು ಕೊಂದದ್ದು ನಾನೇ ಈ ಮೇಲ್ಕಂಡ ಎಲ್ಲ ಕೊಲೆಗಳನ್ನ ನಾಯಕರವರ ಹೇಳಿಕೆಯಂತೆ ನಾವು ಮಾಡಿ ಮುಗಿಸಿದ್ದೇವೆ ಈ ವಿವರಗಳನ್ನೆಲ್ಲ ನೀವೇ ಹೇಳಿ ಈ ಕೇಸ್ಗೆ ಅಪ್ರೂವರ್ ಆಗಲು ಮನಃಪೂರ್ವಕವಾಗಿ ನೀವೇ ಒಪ್ಪಿಕೊಳ್ತಾ ಇದ್ದೀರಾ ಅಂದ್ರೆ ಇವನಾನ ಅಪರಾಧಿ ತಾನು ಮಾಡಿರೋ ತಪ್ಪನ್ನು ಒಪ್ಪಿಕೊಂಡು ಟೇಪ್ನಲ್ಲಿ ಹೇಳಿಕೆ ಕೊಟ್ಟು ಬರವಣಿಗೆಲು ಬರ್ಕೊಟ್ಟು ಈಗ ಕಟಕಟೆಯಲ್ಲಿ ನಿಂತು ನಾನು ತಪ್ಪಾಡಲಿಲ್ಲ ಅಂದ್ರೆ ಇದರಲ್ಲಿ ಏನ್ ಅರ್ಥ ಇದೆ ಅರ್ಥ ಅರ್ಥ ಇಲ್ಲದೆ ಇರೋದಕ್ಕೆ ಅವನು ಹಾಗೆ ಹೇಳ್ತಿರೋದು ಯುವರ್ ಆನರ್ ಇಟ್ಸ್ ವೆರಿ ಸಿಂಪಲ್ ನನ್ನ ಕ್ಲೈಂಟ್ ಮಿಸ್ಟರ್ ಫಿಲಿಪ್ಸ್ ಯಾವ ತಪ್ಪನ್ನು ಮಾಡಿಲ್ಲ ಮಾಡದೇ ಇರೋ ತಪ್ಪನ್ನು ಹೇಗೆ ಒಪ್ಪಿಕೊಳ್ಳೋದು ಯುವರ್ ಆನರ್ ಅಂದ್ರೆ ಫಿಲಿಪ್ಸ್ ತನ್ನ ಬಾಯಲ್ಲಿ ಹೇಳಿಕೆ ಕೊಟ್ಟಿರೋದು ಕೈಯಲ್ಲಿ ಬರ್ಕೊಟ್ಟಿರೋದು ಸುಳ್ಳು ಅಂತೀರಾ ನೋ ಟೇಪ್ನಲ್ಲಿ ಹೇಳಿರೋದು ನಿಜ ಬರೆದು ಕೊಟ್ಟಿರೋದು ನಿಜ ಆದ್ರೆ ಪ್ರಶ್ನೆ ಯಾರು ಆಫ್ ಕೋರ್ಸ್ ಇಟ್ ಈಸ್ ಫಿಲಿಪ್ಸ್ ಅಂತ ದೃಢವಾಗಿ ಹಾಗೆ ಹೇಳ್ತೀರಿ ಈಗ ತಾನ ಕೇಳಿದ್ರಲ್ಲ ಟೇಪ್ನಲ್ಲಿ ಓಕೆ ಓಕೆ ನಾವೆಲ್ಲ ಕೇಳಿದೀವಿ ಆದ್ರೆ ಮನುಷ್ಯ ಟೇಪ್ ರೆಕಾರ್ಡರ್ ಅಲ್ಲಿ ಮಾತಾಡೋದಕ್ಕೆ ಅವನಿಗೆ ಬಾಯಿ ಇರಬೇಕು ಅಂದ್ರೆ ಮಾತಾಡಕ್ ಬರಬೇಕು ಬಟ್ ಯುವರ್ ಆನರ್ ನನ್ನ ಕ್ಲೈಂಟ್ ಮಿಸ್ಟರ್ ಫಿಲಿಪ್ಸ್ ಒಬ್ಬ ಮೂಗ ಅನ್ನೋದು ಇಡೀ ಊರಿಗೆ ಗೊತ್ತಿದೆ ಬಟ್ ವಾಟ್ ಅಬೌಟ್ ದಿ ರಿಟನ್ ಸ್ಟೇಟ್ಮೆಂಟ್ ಎಸ್ ಸರ್ ಟು ರೈಟ್ ಅ ಸ್ಟೇಟ್ಮೆಂಟ್ ಅ ಮ್ಯಾನ್ ನೀಡ್ಸ್ ಫಿಂಗರ್ಸ್ ಅಂದ್ರೆ ಬೆರಳುಗಳು ಬೇಕು ಯುವರ್ ಆನರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ಹೇಳಿಕೆ ಪ್ರಕಾರ
ತಪ್ಪೊಪ್ಪಿಗೆ ಬರೆದುಕೊಟ್ಟ ಕೈ ಇದು. ಎಕ್ಸ್ಕ್ಯೂಸ್ ಮೀ, ಮೇ ಬಿ ಎ ಲೆಫ್ಟ್ ಹ್ಯಾಂಡರ್. ಈ ಕೈನಲ್ಲೂ ಬರೆದಿರಬಹುದಲ್ವಾ? ಐ ಆಮ್ ರಿಯಲಿ ಸಾರಿ, ಯು ಕ್ಯಾನ್ ವೇರ್ ದಿಸ್. ಯೋರ್ ಓನರ್ ಫಿಲಿಪ್ಸ್ ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದು ನಾನೇ. ಅವನಿಗೆ ಏನೂ ಆಗಿರಲಿಲ್ಲ, ಹಿ ವಾಸ್ ಅ ಪರ್ಫೆಕ್ಟ್ ಪರ್ಸನ್. ಬಟ್ ಹಿ ವಾಸ್ ಆಲ್ಸೋ ಅ ಪೇಷಂಟ್. ಯೋರ್ ಓನರ್, ಸುಭಾಷ್ ತಪ್ಪನ್ನು ಚೆಕ್ ಮಾಡೋ ಒಬ್ಬ ಪೊಲೀಸ್ ಆಫೀಸರೇ ಹೊರತು ಬಾಡಿನ ಚೆಕ್ ಮಾಡೋ ಡಾಕ್ಟರ್ ಅಲ್ಲ. ಸುಭಾಷ್ ಫಿಲಿಪ್ಸ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದು ಒಬ್ಬ ರೋಗಿಯಾಗಿ. ಫಿಲಿಪ್ಸ್ ಪೊಲೀಸ್ ಕಸ್ಟಡಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಇದ್ದಿದ್ದಕ್ಕೆ ಪ್ರೂಫ್ಸ್ ಇದೆ. ಅಷ್ಟೇ ಅಲ್ಲ, ಫಿಲಿಪ್ಸ್ ಒಬ್ಬ ಹಾರ್ಟ್ ಪೇಷಂಟ್, ಅವನಿಗೆ ಮಾತಾಡೋಕ್ ಬರಲ್ಲ, ಬರೆಯೋಕ್ ಬರಲ್ಲ. ಇದಕ್ಕೆ ಸಾಕ್ಷಿ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸುಬ್ರಹ್ಮಣ್ಯ. ಈಗ ತಾವೇ ಖುದ್ದಾಗಿ ತಮ್ಮ ಮುಂದೆ ಹೇಳಿಕೆ ಕೊಡ್ತಾರೆ. ಯುವರ್ ಆನರ್, ಐದು ವರ್ಷಗಳ ಹಿಂದೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ಫಿಲಿಪ್ಸ್ನ ಕಾಪಾಡಿದ ನಾನೇ. ಆಗ ಅವ್ರಿಗಾದ ಅಪಘಾತದಲ್ಲಿ ಕೈ ಬೆರಳುಗಳು ಮತ್ತು ನಾಲಿಗೆಯನ್ನು ಕಳ್ಕೊಂಡ್ರು, ಜೊತೆಗೆ ಹಾರ್ಟ್ ಪೇಷಂಟ್ ಕೂಡ. ಸುಳ್ಳು, ಐದು ವರ್ಷಗಳ ಹಿಂದೆನೇ ಫಿಲಿಪ್ಸ್ ಕೈಯಲ್ಲಿ ಬೆರಳಿಲ್ಲ ಅಂತ ಡಾಕ್ಟರ್ ಹೇಳೋದು ಖಂಡಿತ ಸುಳ್ಳು. ಯುವರ್ ಆನರ್, ಇತ್ತೀಚೆಗೆ ಬೆಂಗಳೂರಿನಲ್ಲಿ ತನ್ನ ತಮ್ಮನ ಬೇಲ್ನಲ್ಲಿ ಬಿಡಿಸ್ಕೊಂಡು ಹೋಗೋಸ್ಕರ ನನ್ನ ಸ್ಟೇಷನ್ಗೆ ಇವನು ಬಂದಿದ್ದ. ಆಗ ವಿಟ್ನೆಸ್ ಪೇಪರ್ನಲ್ಲಿ ಸಿಗ್ನೇಚರ್ ಹಾಕಿದ್ರೆ ನನ್ನ ಕಣ್ಣಾರ ನಾನೇ ನೋಡಿದ್ದೀನಿ. ಆವಾಗ ಇವನ ಕೈಯಲ್ಲಿ ಬೆರಳಿತ್ತಲ್ಲ. ಅವರಿಗೆ ಆದ ಅಪಘಾತದಲ್ಲಿ ಇದುವರೆಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಪಡೆದ ಎಲ್ಲಾ ಚಿಕಿತ್ಸೆಯ ದಾಖಲೆಗಳು ಈ ಫೈಲ್ನಲ್ಲಿದೆ. ಯುವರ್ ಆನರ್, ಎಕ್ಸ್ ಪೊಲೀಸ್ ಆಫೀಸರ್ ವಿಜಯಲಕ್ಷ್ಮಿ ಅವರಿಗೆ ಕಾಣೆಯಾಗಿದ್ದ ಪೊಲೀಸ್ ಆಫೀಸರ್ ಅಶೋಕ್ ರಾವ್ ಅವರು ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟಿದ್ರು. ಐ ಅಬ್ಜೆಕ್ಟ್ ಯುವರ್ ಆನರ್. ಈ ವಿಚಾರಣೆಗೂ ಈಗ ಇವರು ಹೇಳ್ತಿರೋ ಮಾತುಗೂ ಏನೇನೂ ಸಂಬಂಧ ಇಲ್ಲ. ಸಂಬಂಧ ಇರೋದಕ್ಕೆ ಈ ಪ್ರಶ್ನೆ ಕೇಳ್ತಿರೋದು. ಯುವರ್ ಆನರ್, ಅಬ್ಜೆಕ್ಷನ್ ಓವರ್ ರೂಲ್ಡ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು, ಥ್ಯಾಂಕ್ ಯು ಯುವರ್ ಆನರ್. ಆದ್ರೆ ಅಶೋಕ್ ರಾವ್ ಅವರು ಮದುವೆಗೆ ಮುಂಚೆನೆ ಒಂದು ಮಗುವನ್ ಕೊಟ್ಟು, ಮದುವೆ ಮಾಡ್ಕೊಳ್ತೀನಿ ಅಂತ ಮಾತು ಕೊಟ್ಟು, ತನ್ನ ಬಾಳನ್ನೇ ಹಾಳು ಮಾಡಿದ್ನಲ್ಲ ಅನ್ನೋ ಕಾರಣದಿಂದ, ಆ ದ್ವೇಷದಿಂದ ವಿಜಯಲಕ್ಷ್ಮಿ ಅವರೇ ಯಾಕೆ ಅಶೋಕ್ ರಾವ್ ಅವ್ರನ್ನ ಕೊಲೆ ಮಾಡಿರಬಾರ್ದು? ಇದು ನಂಬಕ್ ಆಗದಿರೋ ಒಂದು ಕಟ್ಟು ಕತೆ. ಅದು ನೀವುಗಳು ಸೃಷ್ಟಿ ಮಾಡ್ತಿರೋ ಸುಳ್ಳು ಕತೆ ಅಂತ ನಾನು ಹೇಳ್ತಾ ಇದ್ದೇನೆ. ಯುವರ್ ಆನರ್, ಮಿಸ್ಟರ್ ಸುಭಾಷ್ ಅಶೋಕ್ ರಾವ್ ಅವರ ಕೇಸ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಾನೆ ಬಾಂಬೆಯಿಂದ ಪೋಸ್ಟ್ ಆಗಿ ಇಲ್ಲಿಗೆ ಬಂದ್ರು. ಮೊದಲು ಅವರಿಗೇನೆ ಅಶೋಕ್ ರಾವ್ ಅವರ ಹೆಣ ಸಿಕ್ಕಿದ್ದು, ಮತ್ತೆ ಆ ಬಾಡಿ ಅಶೋಕ್ ರಾವ್ ಅವ್ರದ್ದು ಅಂತ ಪೊಲೀಸ್ ರಿಪೋರ್ಟ್ಸ್ ಹೇಳ್ತಿದೆ. ಅಂದ್ರೆ ತಾವುಗಳು ತಪ್ಪಿಸ್ಕೊಳಕ್ ಹಾಕಿರೋ ಬಲೆಯಲ್ಲಿ ಅವರೇ ಸಿಕ್ ಹಾಕೊಳ್ತಿದ್ದಾರೆ. ಅದು ಹಾಗೆ ಅಂದ್ರೆ, ವಿಜಯಲಕ್ಷ್ಮಿ ಕುಂದಾಪುರದಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬಂದ ಕಾರಣ ಈಕೆ ಅಶೋಕ್ ರಾವ್ ಅವ್ರನ್ನ ಕೊಲೆ ಮಾಡಿರೋ ವಿಷಯ ಇಲ್ಲಿರೋ ರುದ್ರ ಮತ್ತು ಭದ್ರನಿಗೆ ಗೊತ್ತಿದೆ ಅನ್ನೋದು ಈಕೆ ಗೊತ್ತಾಯ್ತು. ಅಂಡ್ ಸೋ ತನ್ನ ಅಕ್ಕನ್ನ ಶಿಕ್ಷೆಯಿಂದ ಪಾರು ಮಾಡೋದಕ್ಕೋಸ್ಕರ ಮಿಸ್ಟರ್ ಸುಭಾಷ್ ರುದ್ರ ಮತ್ತು ಭದ್ರನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಆಗ ಅಕ್ಕ ತನ್ನ ತಮ್ಮನ ಪ್ರಾಣ ಉಳಿಸೋದಕ್ಕೋಸ್ಕರ ಕಾನೂನ ದುರುಪಯೋಗ ಪಡಿಸ್ಕೊಂಡು ರುದ್ರ ಮತ್ತು ಭದ್ರನ ಕೊಲೆ ಮಾಡಿದ್ದಾರೆ. ಹೀಗೆ ಅಕ್ಕ ಮತ್ತು ತಮ್ಮ ಒಬ್ಬರಿಗೊಬ್ಬರು ಸಹಾಯ ಮಾಡೋದಕ್ಕೆ ಹೋಗಿ ಈಗ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದಾರೆ. ಮತ್ತು ತಮ್ಮ ಈ ಅಪರಾಧನ ಯಾವ ತಪ್ಪನ್ನು ಮಾಡದ ನಿರಪರಾಧಿ ನನ್ನ ಕ್ಲೈಂಟ್ ಮಿಸ್ಟರ್ ಫಿಲಿಪ್ಸ್ ಮೇಲೆ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯುವರ್ ಆನರ್, ಇವರ ಹತ್ರ ಇರೋ ಸಾಕ್ಷಿ ಒಂದು ಈ ಟೇಪ್, ಇನ್ನೊಂದು ನಿಮ್ಮ ಹತ್ರ ಇರೋ ಪೇಪರ್ಸ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಇವೆರಡನ್ನು ನನ್ನ ಕ್ಲೈನ್ ಮಿಸ್ಟರ್ ಫಿಲಿಪ್ಸ್ ಮಾಡೋಕ್ ಸಾಧ್ಯನೇ ಇಲ್ಲ, ಯಾಕೆಂದ್ರೆ ಅವನೊಬ್ಬ ಅಂಗವಿಕಲ ಅನ್ನೋದನ್ನ ನಿಮ್ಮ ಕಣ್ಣಾರೆ ನೀವು ನೋಡಿದ್ದೀರಿ. ಇದಕ್ಕಿಂತ ಹೆಚ್ಚು ವಾದ ಮಾಡೋ ಅವಶ್ಯಕತೆ ಇನ್ನಿಲ್ಲ ಅನ್ಸುತ್ತೆ. ಅಂಡ್ ಸೋ ಯುವರ್ ಆನರ್, ನಿರಪರಾಧಿಯಾದ ನನ್ನ ಕ್ಲೈನ್ ಮಿಸ್ಟರ್ ಫಿಲಿಪ್ಸ್ನ ಬಿಡುಗಡೆ ಮಾಡಿ ಅಪರಾಧಿಗೆ ತಕ್ಕ ಶಿಕ್ಷೆ ಕೊಡ್ತೀರಿ ಅಂತ ನಂಬ್ತೀನಿ. ದಟ್ ಇಸ್ ಆಲ್ ಯುವರ್ ಆನರ್. ವಾದ ವಿವಾದಗಳನ್ನು ಪರಿಗಣಿಸಿ ಸಾಕ್ಷಿಗಳ ಹೇಳಿಕೆ ಮೇಲೆ ಮೇಲ್ಕಂಡ ಎಲ್ಲ ಅಪರಾಧಗಳನ್ನು ವಿಜಯಲಕ್ಷ್ಮಿ ತನ್ನ ಸ್ವಾರ್ಥಕ್ಕಾಗಿ ಮಾಡಿರುವುದೆಂದು ತೀರ್ಮಾನವಾಗಿರುವುದರಿಂದ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಫಿಲಿಪ್ಸ್ ಅನ್ನು ನಿರಪರಾಧಿ ಎಂದು ಪರಿಗಣಿಸಿ ಬಿಡುಗಡೆ ಮಾಡಿ, ವಿಜಯಲಕ್ಷ್ಮಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದು ತನ್ನ ಕಾರ್ಯ ಸಮಯದಲ್ಲಿ ಇಲ್ಲದೇ ಇರುವಾಗ ತನ್ನ ಕಾರ್ಯಹದ್ದನ್ನು ದಾಟಿ ಹೊರವಲಯದಲ್ಲಿ ಮೂವರನ್ನು ಅಮಾನುಷವಾಗಿ ಕೊಂದಿರುವುದು ದೃಢವಾಗಿರುವುದರಿಂದ ಸೆಕ್ಷನ್ 304 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಎಕ್ಸ್ಕ್ಯೂಸ್ ಮೀ, ಈ ವರದಿಯಲ್ಲಿ ಎಷ್ಟು ಗಂಭೀರವಾಗಿ ಕಾಣಿಸ್ತಾ ಇದೆಯಾ ಕಣೋ? ಈ ಯೂನಿಫಾರ್ಮ್ ಅಲ್ಲಿ ನಾನು ನಿನ್ನನ್ನು ನೋಡೋದು ಇದೇ ಮೊದಲನೇ ಸಲ.
ಇದೇ ಕೊನೆಯಾಗಿರಲಿ ಸುಭಾಷ್. ಅರ್ಥ ಆಯ್ತಾ? ಯಾವ ತಪ್ಪು ಮಾಡದೇ ಇರೋ ನನ್ನ ಕೈಯಲ್ಲಿ ಈ ಕಾಕಿ ಬಟ್ಟೆ ಸ್ಟಾರ್ ಚುಚ್ಚಿ ರಕ್ತ ಬಂದಿದೆ. ಈ ಬಟ್ಟೆಗೆ ನಾನು ಕೊಟ್ಟಿದ್ದ ಬೆಲೆಗೆ ಯಾವ ನೆಲೆ ಸಿಕ್ತು ಅಂತ ನನ್ನನ್ನು ನೋಡಿ ತಿಳ್ಕೊ. ನೀನು ನನಗೋಸ್ಕರ ಆ ನ್ಯಾಯದೇವತೆ ಬಾಗಿಲು ಎಷ್ಟು ಸಲ ತಟ್ಟಿದ್ರು ಅವಳು ಬಾಗಿಲು ತೆಗೆಯಲ್ಲ. ಯಾಕೆಂದ್ರೆ ಅವಳು ಲಂಚ ತಗೊಂಡಿದ್ದಾಳೆ. ಕಾನೂನು ಒಂದು ಕತ್ತಲೆ ಕೋಣೆ. ಈ ಸಮಾಜದಲ್ಲಿ ಅಧಿಕಾರ ಅಂತಸ್ತಿರೋ ಧನಪಿಶಾಚಿಗಳ ಕೈಯಲ್ಲಿ ಈ ಕಾನೂನು ಮಾನಭಂಗ ಮಾಡಿಸ್ಕೊಂಡು ಬೆತ್ತಲೆಯಾಗಿ ನಿಂತಿದೆ. ಸುಭಾಷ್, ನಾನು ನ್ಯಾಯಕ್ಕೋಸ್ಕರ ಹೋರಾಡಿದೆ. ಆದ್ರೆ ಈ ಚಂಡಾಲರು ಅನ್ಯಾಯವಾಗಿ ನನ್ನ ಬಾಳನ್ನೇ ತಮ್ಮತೆ ತರ ತಟ್ಟುಬಿಟ್ಟಿದ್ದಾರೆ ಕಣೋ. ಅನ್ಯಾಯ ಮಾಡಿಬಿಟ್ರು. ನನಗಿಷ್ಟೆಲ್ಲ ಆದ್ಮೇಲೂ ನಿನಗೆ ಈ ವರದಿ ಇನ್ನೂ ಬೇಕಾಗಿದೆಯಾ? ಆಲೋಚನೆ ಮಾಡು. ಈ ಕಾಕಿ ಬಟ್ಟೆ, ಅಧಿಕಾರ, ಪೊಲೀಸ್ ಅನ್ನೋ ಪದವಿ ನಿನಗೆ ಬೇಕಾಗಿಲ್ಲ. ಆದ್ರೆ ನನಗೆ ಬೇಕಾಗಿರೋದು ಆ ಹಳೆ ತಮ್ಮ ಸುಭಾಷ್. ಏನಂತಿದೆ? ಮುಟ್ಟಿದ್ರೆ ತಟ್ಟು ಬಿಡ್ತೀನಿ. ತಟ್ಟೋ, ಈಗ ತಟ್ಟು. ಕೆಟ್ಟೋಗಿರೋ ಈ ಸಮಾಜನ ಮೆಟ್ಟಿ ನಿಂತು ತಟ್ಟೋ. ನೀನು ಹೊರಗುಟ್ಟಿದ್ದವಳು ಬಾಳನ್ನೇ ತಟ್ಟುಬಿಟ್ಟಿದ್ದಾರೆ ಕಣೋ. ನನ್ನ ಬಾಳನ್ನೇ ತಟ್ಟುಬಿಟ್ಟಿದ್ದಾರೆ ಈ ಚಂಡ. ಒಬ್ಬ ತಮ್ಮನಾಗಿ ಖಂಡಿತ ನೀನು ಇದನ್ನ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ ಸುಭಾಷ್. ನಂಬಿಕೆ ನನಗಿದೆ ಕಣೋ, ನಂಬಿಕೆ ನನಗಿದೆ. ಅವ್ರು ಕೇಳಿದ್ರೆ ಒಂದು ಇಂಪಾರ್ಟೆಂಟ್ ಆಪರೇಷನ್ ಇದೆ, ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ. ಸರಿ ಸರ್. ತಕ್ಕ ಇನ್ನಂದ ತಕ್ಕ. ಹಾಯ್ ಡಾಕ್ಟರ್. ಹಲೋ. ಹಲೋ ಡಾಕ್ಟರ್. ಹಲೋ ಗರ್ಲ್ಸ್, ಹೌ ಆರ್ ಯು? ಫೈನ್ ಥ್ಯಾಂಕ್ ಯು. ಏನ್ ಚಾಯದೇವಿ, ಎಲ್ಲ ಹಳೆ ಪೀಸ್ಗಳೇನಾ? ಇಲ್ಲ ಡಾಕ್ಟರ್ ಮಾಮ, ನಿಂಗೋಸ್ಕರ ಒಂದು ಹೊಸ ಚಂಪಾಕಲ್ಲಿ ಪೀಸ್ ಮೇಲ್ಗಡೆ ಕಾಯ್ತಾ ಇದೆ. ಹೋಗ. ಸಾಕ್ಷಿ ಹೇಳಿ ನಿರಪರಾಧಿಯಾದ ಒಬ್ಬ ಪೊಲೀಸ್ ಆಫೀಸರ್ ನ ಜೈಲಿಗೆ ಕಳಿಸಿ ಇಲ್ಲಿ ಸೂಳೆ ಮನೆ ಬಂದು ಜಲಸ ಮಾಡ್ತಿದ್ಯಾ? ನೀನೊಬ್ಬ ಸರ್ಕಾರಿ ಡಾಕ್ಟರ್, ಇಂಥ ಜಾಗಕ್ಕೆ ಹೋಗಿ ಬಂದ ಪೇಷಂಟ್ ಗಳನ್ನ ನೀವೇನ್ ಕೇಳೋದು? ಹಾಗೆ ಚೆನ್ನಾಗಿತ್ತ ಅಂತ ಈಗ ನಾನ್ ಕೇಳ್ತಾ ಇದ್ದೀನಿ. ಈಗ ಚೆನ್ನಾಗಿದೆ ನೋಡು.
ಎಷ್ಟು ಮಕ್ಕಳು ನಿನಗೆ? ಮೂರು ಹೆಣ್ಮಕ್ಕಳು, ಅದರಲ್ಲಿ ಇಬ್ಬರು ವಯಸ್ಸಿಗೆ ಬಂದಿರೋರು, ಒಬ್ಬಳಿನೂ ವಯಸ್ಸಿಗೆ ಬಂದಿಲ್ಲ. ಆ ಮೂರು ಹೆಣ್ಮಕ್ಕಳ ಜೊತೆ ನಿನ್ನ ಹೆಂಡತಿನೂ ಸೇರಿಸಿ ಇದೇ ಸೂಳೆ ಮನೆಯಲ್ಲಿ ಇದೇ ಮಂಚದ ಮೇಲೆ ನಿನ್ನ ಕಣ್ಣು ಮುಂದೆನೆ ಬಿಸ್ನೆಸ್ ಮಾಡಿಸ್ತೀನಿ. ಬೇಡ, ಹಾಗೆ ಮಾಡಬೇಡ. ಕೋರ್ಟಲ್ಲಿ ಹೇಳಿದ್ದು ಸುಳ್ಳು, ಹಾಗಾದ್ರೆ ನಿಜ? ಈಗ ಹೇಳ್ತೀನಿ. ಮಿಸ್ಟರ್ ಸುಭಾಷ್, ಏನಿದೆಲ್ಲ ಒಬ್ಬ ಪೊಲೀಸ್ ಆಫೀಸರ್ ಆಗಿ? ಅದು ಪೊಲೀಸ್ ಆಫೀಸರ್ ಆಗಿದ್ದಾಗ. ವಾಟ್ ಡು ಯು ಮೀನ್? ಎಸ್ ಎಸ್, ಸುಳ್ಳು ಸಾಕ್ಷಿಗಳನ್ನ ನಂಬಿ ಎಷ್ಟೋ ಜನ ನಿರಪರಾಧಿಗಳಿಗೆ ಶಿಕ್ಷೆ ಕೊಡ, ನಿಮ್ಮಂತ ಜಡ್ಜ್ಗಳು ಇರೋವರೆಗೂ ನಮ್ಮಂತ ಪೊಲೀಸ್ ಆಫೀಸರ್ ಏನ್ ತಾನೆ ಮಾಡಕ್ಕಾಗುತ್ತೆ? ಅದಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾಯಿ ನನ್ನ ಮಗನ್ನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಸುಭಾಷ್, ವೇಟ್ ವೇಟ್, ಜಸ್ಟ್ ಅ ಮಿನಿಟ್ ಜಡ್ಜ್ ಸರ್, ಜಸ್ಟ್ ಅ ಮಿನಿಟ್. ಏ ನಾಯಿ, ಅಲ್ಲಿ ಏನ್ ಹೇಳ್ಬೇಕಂತಿದ್ಯೋ ಇಲ್ಲಿ ಹೇಳು, ಇವ್ರ ಮುಂದೆ ಹೇಳು. ಕಮ್ ಆನ್. ಹೇಳ್ತೀನಿ ಸರ್. ನಮಸ್ಕಾರ ಸರ್. ಏನ್ ಸರ್, ಇನ್ನು ಊಟಕ್ಕೆ ಹೋಗಿಲ್ವೇ? ಇಲ್ಲ ಸರ್, ಈಗ ಹೋಗ್ತೀನಿ. ನಾನು ಸ್ವಲ್ಪ ಒಳಗಡೆ ಪೇಷಂಟ್ಗೆ ಎಕ್ಸಾಮಿನ್ ಮಾಡ್ಬೇಕು, ನೀವು ಅಷ್ಟೆಲ್ಲ ಊಟ ಮಾಡ್ಕೊಂಡು ಬನ್ನಿ. ಆಯ್ತು ಸರ್. ಏನಪ್ಪ, ಒಳಗಡೆ ಯಾರಿಗೂ ಬಿಡಬೇಡ. ಆಯ್ತು ಸರ್. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ರಿಲ್ಯಾಕ್ಸ್ ರಿಲ್ಯಾಕ್ಸ್ ಫಿಲಿಪ್ಸ್, ನನ್ನ ಹತ್ರ ಇರೋ ಇಷ್ಟೊಂದು ಜನರಲ್ಲಿ ನೀನೊಬ್ಬನೇ ನಿಯತ್ತಾಗಿರೋನು ಅನ್ಕೊಂಡಿದ್ದೆ. ಅವತ್ತಿನಿಂದ ಇವತ್ತಿನವರೆಗೂ ಮಾತು ಬಂದ್ರು ಮೂಗನಾಗಿ ನಟಿಸ್ತಾ ಇದೀಯ, ಅದೇ ನೀನ್ ನನಗೆ ತೋರಿಸ್ತಾ ಇರೋ ಸಿನ್ಸಿಯಾರಿಟಿ. ತಾಳಿ ಕಟ್ಟಿದ ಹೆಂಡತಿ ನಿನ್ನನ್ನು ಮೂಗ ಅಂತ ತಿಳ್ಕೊಂಡೇ ಸಂಸಾರ ಮಾಡ್ತಾ ಇದ್ದಾಳೆ, ಅದೇ ನೀನ್ ನನಗೆ ತೋರಿಸ್ತಾ ಇರೋ ಸಿನ್ಸಿಯಾರಿಟಿ. ನಿನ್ನ ಮಗು ಪ್ರೀತಿಯಿಂದ ಬಂದು ಅಪ್ಪ ಅಂತ ನಿನ್ನ ತಬ್ಬಿಕೊಂಡ್ರೆ ನೀನು ಒಂದು ಸಾರಿನೂ ಮಗನೇ ಅಂತ ಕರೀಲಿಲ್ಲ, ಅದೇ ನೀನ್ ನನಗೆ ತೋರಿಸ್ತಾ ಇರೋ ಸಿನ್ಸಿಯಾರಿಟಿ. ಆದ್ರೆ ಇವತ್ತು ನನ್ನ ಮಾತು ಮೀರ್ಬಿಟ್ಟಿಲ್ಲ ಅಂತ ನಾನು ಫೀಲ್ ಮಾಡ್ತಾ ಇಲ್ಲಪ್ಪ. ನಿನ್ನ ಪವಿತ್ರವಾದ ಸಿನ್ಸಿಯಾರಿಟಿ ನಿನಗೆ ಸೀನಿಯಾರಿಟಿ ಬರೋಕ್ ಮೊದಲೇ ಕಳ್ಕೊಂಡ್ಬಿಟ್ಟಿಯಲ್ಲ ಅಂತ ಫೀಲ್ ಮಾಡ್ತಿದ್ದೀನಿ. ನನ್ನ ಎಲ್ಲಾ ಸೀಕ್ರೆಟ್ಗಳನ್ನು ನಿನ್ನ ಕೈ ಮುಷ್ಟಿಲಿ ಇಟ್ಕೊಂಡು ಕಾಪಾಡ್ತೀಯಾ ಅಂತ ತಿಳ್ಕೊಂಡಿದ್ದೆ. ಆದ್ರೆ ಅದೇ ಕೈಯಿಂದ ಎಲ್ಲಾನು ಬಿಟ್ಬಿಟ್ಟು ಸೈನೂ ಮಾಡ್ಕೊಟ್ಬಿಟ್ಟಿಯಲ್ಲಪ್ಪ. ಆಫ್ಟರ್ ಆಲ್ ಮುಂದೆ ರಿವಲ್ವರ್ ಮೂಗ್ಗಿಟ್ಟ, ಬಾಯಿಗಿಟ್ಟ, ಕಿವಿಗಿಟ್ಟ, ಇನ್ನೆಲ್ಲೋ ಇಟ್ಟ ಅಂತ ಹೆದರಿ ನನ್ನನ್ನೇ ತೋರಿಸ್ಕೊಟ್ಬಿಟ್ಟಿಯಲ್ಲಪ್ಪ. ಇದರಿಂದ ಕೋಪ ಬರ್ತಿಲ್ಲ, ಸ್ವಲ್ಪ ನೋವಾಗ್ತಿದೆ ಅಷ್ಟೇ. ಡಾಕ್ಟರ್ ಸರ್, ಒಂದು ಗಾಯ ವಾಸಿ ಆಗ್ಬೇಕಾದ್ರೆ ಎಷ್ಟು ದಿವಸ ಬೇಕಾಗತ್ತೆ? ಡಿಪೆಂಡ್ಸ್ ಅಪಾನ್ ದಿ ಇಂಜುರಿ ಸರ್. ಸಣ್ಣ ಗಾಯ ಆದ್ರೆ ಒಂದು ವಾರದಲ್ಲಿ ವಾಸಿ ಮಾಡ್ತೀನಿ. ಏನು ಹಾಗಲ್ಲ ಸರ್, ನೀವು ಹ್ಞೂ ಅಂತಂದ್ರೆ ಒಂದಿನದಲ್ಲಿ ವಾಸಿ ಮಾಡ್ತೀನಿ. ಅದಕ್ಕೆ ನಾನು ನಿನ್ನ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿ ನೇಮಕ ಮಾಡಿಸಿರೋದು. ಥ್ಯಾಂಕ್ ಯು ಸರ್. ಡಾಕ್ಟರ್, ಇದು ಸಣ್ಣ ಗಾಯ ಅಲ್ಲ, ನನ್ನ ಮನಸ್ಸಿಗಾಗಿರೋ ದೊಡ್ಡ ಗಾಯ. ಆ ಗಾಯ ವಾಸಿ ಆಗ್ಬೇಕಾದ್ರೆ ಇವನಿಗೊಂದು ಸಣ್ಣ ಗಾಯ ಆಗಬೇಕು ಸರ್. ಫಿಲಿಪ್ಸ್, ನೀನು ಮಾತಾಡಬಾರ್ದು. ಇಷ್ಟು ದಿವಸ ಮೂಗನಾಗಿ ನಟಿಸ್ತಾ ಇದ್ದೆ, ನಿನ್ನ ಮೇಲೆ ಪರ್ಮನೆಂಟ್ ಮೂಗ ಆಗ್ಬಿಟ್ರೆ ಎಲ್ರಿಗೂ ಕ್ಷೇಮ. ಡಾಕ್ಟರ್ ಡಾಕ್ಟರ್ ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ನನ್ನನ್ನು ಕ್ಷಮಿಸ್ಬಿಡಿ ಸರ್, ಸರ್ ನನ್ನನ್ನು ಕ್ಷಮಿಸಿ ಸರ್. ಸರ್, ಆ ನಾಯಕನ ಎದುರಾಕೊಂಡ್ರೆ ಈ ಊರಿನಲ್ಲಿ ಯಾರು ಉಳಿಯೋ ಹಾಗಿಲ್ಲ ಸರ್. ಅವ್ರಿಗೆದ್ರಿ ಫಿಲಿಪ್ಸ್ ಮೂಗ
ಅವನು ಆಕ್ಸಿಡೆಂಟ್ ಅಲ್ಲಿ ಬೆರಳು ಕಳ್ಕೊಂಡಿದ್ದಾನೆ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದು ನಾನೇ ಅಂತ ಹೇಳಿ ಸುಳ್ಳು ಸಾಕ್ಷಿಗಳನ್ನ ತಯಾರು ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ ನಾನೇ ಸರ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಸರ್ ಕ್ಷಮಿಸ್ಬಿಡಿ ಸುಭಾಷ್ ಕಾಕಿ ಬಟ್ಟೆ ಅಧಿಕಾರ ಪೊಲೀಸ್ ಅನ್ನೋ ಪದವಿ ನಿನಗೆ ಬೇಕಾಗಿಲ್ಲ ಆದ್ರೆ ನನಗೆ ಬೇಕಾಗಿರೋದು ಆ ಹಳೆ ತಮ್ಮ ಸುಭಾಷ್ ಏನಂತಿದೆ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಅಟ್ಟೋ 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 ಏನೋ ಆ ಡಾಕ್ಟ್ರು ಜಡ್ಜ್ ಹತ್ರ ಎಲ್ಲ ಹೇಳ್ಬಿಟ್ನ Thank you.
ಪೊಲೀಸ್ನವರು ಕಳ್ಳನಿಗೆ ಬೇಡಿ ಹಾಕ್ತಾರೆ, ಆದ್ರೆ ನಾನು ಈ ಪೊಲೀಸ್ ಆಫೀಸರ್ಗೆ ಬೇಡಿ ಹಾಕಿದ್ದೀನಿ. ನಾನು ಯಾವ ಪೊಲೀಸ್ಗೂ ಸರೆಂಡರ್ ಆಗೋನಲ್ಲ, ಸಾಯೋಕಂತೂ ಹೇಳ್ರಲ್ಲ, ಆದ್ರೆ ಸಾಯೋಕ್ಕೆ ಮುಂಚೆ ನಿನ್ನಂಥ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಕುಟುಂಬ ಸಮೇತ ತಗೊಂಡು ಹೋಗೋಕ್ಕೆ ಆಸೆ ಪಡ್ತೀನಿ. ಅಜ್ಜಿ ತಾತ ನೋಡಿ ಯಾರು ಬಂದಿರೋದು. ವಿಜಿ ಏನು ಇದು? ಅದು ಅವಳು ಸ್ವಲ್ಪ ಅರ್ಜೆಂಟ್ ಮಾಡ್ಬಿಟ್ಲು, ಅದಕ್ಕೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ಬಿಟ್ವಿ. ರಿಸೆಪ್ಷನ್ ಬಂದ ಮೇಲೆ ಏನಂತ ತೀರ್ಮಾನ ಮಾಡ್ಕೊಂಡ್ಬಿಟ್ವಿ. ನೋಡಿದ್ರೆ ಐದಾರು ಇದೆ ಅಂತ ಅನ್ಸುತ್ತೆ. ಇರ್ಬೋದು ಇರ್ಬೋದು. ನನ್ನ ನಗ ಆನಂದ ವೈಭೋಗ ಯಾ